So my name is Sridhar brother. Rajeshwari, you're welcome to the class. Okay, so today I'm going to discuss, so today I'm going to discuss about the part of modern history. ಆಧುನಿಕ ಭಾರತ ಇತಿಹಾಸದಲ್ಲಿ ಒಂದು ಪಾರ್ಟ್ ನ ಒಂದಿಷ್ಟು ಪೋರ್ಷನ್ ಅನ್ನ ಮುಗಿಸ್ತೀನಿ. ಓಕೆ, ಸೊ ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಎಸ್ ದ ಎಕ್ಸಾಮ್ಸ್ ಆರ್ ಕನ್ಸರ್ನ್. ಸೊ ವಿಲ್ ವೇಟ್ ಫಾರ್ 30 seconds, ಸೊ ಎನಿಬಡಿ ಕ್ಯಾನ್ ಜಾಯ್ನ್ ದ ಕ್ಲಾಸ್, ಆಮೇಲೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಾಡರ್ನ್ ಹಿಸ್ಟ್ರಿ ಎಷ್ಟು ಇಂಪಾರ್ಟೆಂಟ್, ಎಸ್ಪೆಷಲಿ ಈಗ ಒಂದ್ ಹೇಳ್ತೀನಿ ನೋಡಿ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ಹಿಸ್ಟ್ರಿಯಿಂದ 20 questions ಬರುತ್ತೆ ಅನ್ಕೊಳ್ಳಿ. MSD ವೆಲ್ಕಮ್ ಟು ದ ಕ್ಲಾಸ್. ಹಿಸ್ಟ್ರಿಯಿಂದ 20 questions ಬರುತ್ತಂದ್ರೆ ಅದರಲ್ಲಿ 10 questions ವಿಲ್ ಕಮ್ ಫ್ರಮ್ ಮಾಡರ್ನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ನಮಸ್ತೆ. ಓಕೆ, ಸೊ ಆಧುನಿಕ ಭಾರತ ಇತಿಹಾಸ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ, ಬಹಳಷ್ಟು ಪ್ರಾಮುಖ್ಯತೆ ಇದೆ. ಸೊ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಈಗ ರಾಜ್ಗುರು ವೆಲ್ಕಮ್ ಟು ದ ಕ್ಲಾಸ್. 20 questions ಬಂದಿದೆ ಅಂದ್ರೆ ಹಿಸ್ಟ್ರಿಯಿಂದ, ಅದರಲ್ಲಿ 50% ವಿಲ್ ಕಮ್ ಫ್ರಮ್ ಮಾಡರ್ನ್ ಹಿಸ್ಟ್ರಿ, ಮಾಡರ್ನ್. ಇನ್ 10 questions ಪ್ರಾಚೀನ ಭಾರತ. ಅಶೋಕ್ ವೆಲ್ಕಮ್ ಟು ದ ಕ್ಲಾಸ್. ಪ್ರಾಚೀನ ಭಾರತ ಬರುತ್ತೆ ಮತ್ತೆ ಮಧ್ಯಕಾಲದ ಭಾರತ ಇತಿಹಾಸ ಬರುತ್ತೆ. ನಮಸ್ತೆ, ಯು ಗಾಟ್ ದ ಪಾಯಿಂಟ್. ಸೊ ಮಾಡರ್ನ್ ಹಿಸ್ಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಮಾಡರ್ನ್ ಹಿಸ್ಟ್ರಿಯಲ್ಲಿ. ಈ ಆಧುನಿಕ ಭಾರತ ಇತಿಹಾಸದಲ್ಲಿ ಮತ್ತೆ 10 questionsದಲ್ಲಿ 5 questions ಎಲ್ಲಿಂದ ಬರುತ್ತೆ ಅಂದ್ರೆ ಗಾಂಧಿ ಯುಗ. ಓಕೆ, ಗಾಂಧಿಯರ ಅಂತ ಕರಿತೀವಿ, ಗಾಂಧಿ ಯುಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಗಾಂಧಿ ಯುಗ ಆಲ್ಮೋಸ್ಟ್ 1919 ಇಂದ ಶುರು ಆಗುತ್ತೆ. 1919 ಅನ್ಬಹುದು, ಇಲ್ಲ 1917 ಅನ್ಬಹುದು, ಯಾಕಂದ್ರೆ ಚಂಪಾರಣ್ಯ ಎಲ್ಲ ಶುರು ಆಗಿದೆ ಅಲ್ಲಿಂದೆಲ್ಲ. ಚಂಪಾರಣ್ಯ, ಕೇಡಾ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಲ್ಲಿಂದ ಶುರು ಆಗುತ್ತಲ್ಲ. ಸೊ 1917 ಅಂದ್ರೆ ಅಷ್ಟೇ, 1919 ಅಂದ್ರೆ ಓಕೆ. ಓಕೆ, ಅವ್ರು ಬರ್ತಾರೆ ಇಂಡಿಯಾಕ್ ಬರ್ತಾರೆ 1915 ಜನವರಿ 8-9 ಇಂಡಿಯಾಕ್ ಬರ್ತಾರೆ. ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ವಿಲ್ ಕನ್ಸಿಡರ್ ಇಟ್ ಇಸ್ 1917. ಸೊ 1917 ಇಂದ ಅವ್ರ ರಾಜಕೀಯ ಜೀವನ ಸ್ಟಾರ್ಟ್ ಆಗುತ್ತೆ. ಋತ್ವಿಕ್ ವೆಲ್ಕಮ್ ಟು ದ ಕ್ಲಾಸ್. 1917 to 1947, ದಿಸ್ ಇಸ್ ಕಾಲ್ಡ್ ಎಸ್ ಎ ಗಾಂಧಿ ಯುಗ, ಗಾಂಧಿ ಎರಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಡರ್ನ್ ಹಿಸ್ಟ್ರಿಲಿ 10 questions ಕೇಳಿದ ಈಗ, ಫಾರ್ ಎಕ್ಸಾಂಪಲ್ ಟೋಟಲಿ 20 questions. ಶ್ರೀನಾಥ್ ವೆಲ್ಕಮ್ ಟು ದ ಕ್ಲಾಸ್. ಟೋಟಲಿ ಹಿಸ್ಟ್ರಿಲಿ 20 questions ಕೇಳಿದ್ರೆ ಅಂದ್ರೆ 20 questionದಲ್ಲಿ 50% ಕ್ವಶನ್ಸ್ ವಿಲ್ ಕಮ್ ಫ್ರಮ್ ಮಾಡರ್ನ್ ಹಿಸ್ಟ್ರಿ. ಎಸ್ಪೆಷಲಿ ಮಾಡರ್ನ್ ಹಿಸ್ಟ್ರಿಲಿ 10 questionದಲ್ಲಿ 5 questions ಎಲ್ಲಿದಿರುತ್ತೆ ಅಂದ್ರೆ, ಮಿನಿಮಮ್ 5 questions ಎಲ್ಲಿದಿರುತ್ತೆ ಅಂದ್ರೆ ಗಾಂಧಿ ಯುಗದಿಂದ ಇರುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗಾಂಧಿ ಎರಾ ಅದನ್ನ ಗಾಂಧಿ ಎರಾ ಅಂತ ಕರಿತೀವಿ, ಗಾಂಧಿ ಯುಗ ಅಂತ ಕರಿತೀವಿ. ಓಕೆ, ಸೊ ಆ ಒಂದು ಪಾರ್ಟ್ ಅಲ್ಲಿ, ಇವತ್ತು ಗಾಂಧಿ ಯುಗದ ಪಾರ್ಟ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಈ ಪೋರ್ಷನ್ ಮಾಡ್ತಾ ಇದ್ದೀನಿ. ಯಾವುದು? ಡಿಸ್ಕಷನ್ ಆನ್ ದಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂಡ್ ಇಂಡಿವಿಜುವಲ್ ಸತ್ಯಾಗ್ರಹ. ಇಂಡಿವಿಜುವಲ್ ಸತ್ಯಾಗ್ರಹ, ವೈಯಕ್ತಿಕ ಸತ್ಯಾಗ್ರಹ ಅಂತ ಕರಿತೀವಿ. ಡೆಲ್ಲಿ ಚಲೋ ಅಂತ ಕರಿತೀವಿ. ಮನೀಶ್ ವೆಲ್ಕಮ್ ಟು ದ ಕ್ಲಾಸ್. ಅದಕ್ಕೆ ನಾವು ಡೆಲ್ಲಿ ಚಲೋ ಚಳುವಳಿ ಅಂತ ಕರಿತೀವಿ. ಬಸ್ಸು ವೆಲ್ಕಮ್ ಟು ದ ಕ್ಲಾಸ್. ಈಗ ಇಂಡಿವಿಜುವಲ್ ಸತ್ಯಾಗ್ರಹ ಬಹಳ ಜನ ಕನ್ಫ್ಯೂಷನ್ ಆಗಿದೆ. ಇಂಡಿವಿಜುವಲ್ ಸತ್ಯಾಗ್ರಹ ಅಂದ್ರೆ ನಾವೆಲ್ಲ ಕೇಳಿಲ್ಲ ಅಂತ ಅನ್ಸಿದ್ರೆ ನಿಮಗೆ. ಓಕೆ, ಐ ನೋ ಇಟ್. ಇಂಡಿವಿಜುವಲ್ ಸತ್ಯಾಗ್ರಹ ಏನಂತ ಕರಿತೀವಿ? ವೈಯಕ್ತಿಕ ಚಳುವಳಿ ಅಂತ ಕರಿತೀವಿ, ಅಥವಾ ಆರ್ ಅದಕ್ಕೇನಂತ ಕರಿತೀವಿ? ಡೆಲ್ಲಿ ಚಲೋ ಮೂವ್ಮೆಂಟ್ ಅಂತ ಕರಿತೀವಿ, ಡೆಲ್ಲಿ ಚಲೋ ಚಳುವಳಿ ಅಂತ ಕರಿತೀವಿ. ಅದು ವೆರಿ ಇಂಟ್ರೆಸ್ಟಿಂಗ್ ಇದೆ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಅದಕ್ಕೆ ಹೋಗಿದ್ದ ಮುಂಚೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕವರ್ ಮಾಡ್ತೀನಿ. ಎರಡನೇ ಮಹಾಯುದ್ಧದಿಂದ ನಾನು ಶುರು ಮಾಡ್ತೀನಿ, ಎರಡನೇ ಮಹಾಯುದ್ಧದಲ್ಲಿ 1939. ಸೊ ಏನಾಗುತ್ತೆ, ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆದಾಗ ಅಲ್ಲಿಂದ ಏನೇನಾಗುತ್ತೆ, ಏನೇನ್ ಚೇಂಜಸ್ ಆಗುತ್ತೆ ಅದನ್ನ ಡಿಸ್ಕಷನ್ ಮಾಡಿ. ಮಧುಚಂದ್ರ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಗಾಂಧಿ ಯುಗ ಬಹಳ ಇಂಪಾರ್ಟೆಂಟ್. ಗಾಂಧಿ ಯುಗದಲ್ಲಿ ಇವತ್ತು ನಾವು ಒಂದು ಪೋರ್ಷನ್ ಮುಗಿಸ್ತಾ ಇದ್ದೀನಿ, ಒಂದು ಸಿಂಪಲ್ ಒಂದ್ 3-4 ವರ್ಷದಲ್ಲಿ 2-3 ವರ್ಷದಲ್ಲಿ ಏನೇನಾಯ್ತು ಅಂತ ಆ ಪೋರ್ಷನ್ ನ ಮುಗಿಸ್ತಾ ಇದ್ದೀನಿ. ಓಕೆ, ವಿಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಬಾಲೇಶ್ ವೆಲ್ಕಮ್ ಟು ದ ಕ್ಲಾಸ್. ಅಂಬರೀಶ್ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಫಾರ್ ದಟ್, ದಿಸ್ ಇಸ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೀ. ಓಕೆ, ಮೈ ನೇಮ್ ಇಸ್ ಶ್ರೀಧರ್ ಬಿರಾದರ್ ಅಂಡ್ ದಿಸ್ ಇಸ್ ಮೈ ರೆಫರಲ್ ಕೋಡ್. ಯೂಸ್ ದಿಸ್ ರೆಫರಲ್ ಕೋಡ್, ಯು ವಿಲ್ ಗೆಟ್ 10% ಡಿಸ್ಕೌಂಟ್. ಅಂಡ್ ಒನ್ ಮೋರ್ ಆಫರ್ ಇದೆ ಈ ತಿಂಗಳಿಗೋಸ್ಕರ, ಒನ್ ಮೋರ್ ಆಫರ್ ಇದೆ. ಏನ್ ಆಫರ್ ಅಂದ್ರೆ, 249 rupees ಪರ್ ಮಂತ್. ಓಕೆ, ನವೆಂಬರ್ 15 ಲಾಸ್ಟ್ ಡೇಟ್ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಒಂದು ತಿಂಗಳದ್ದು ಬೇಕು ಅಂದ್ರೆ, 3 ತಿಂಗಳದ್ದು 6 ತಿಂಗಳದ್ದು 1 ವರ್ಷಕ್ಕೆ ಇದು ಆಫರ್ ಅಪ್ಲೈ ಆಗಲ್ಲ, ಓನ್ಲಿ ಫಾರ್ 1 month. ಸೊ 1 month ತಗೋಬೇಕಂದ್ರೆ ನೀವು ಪ್ಲಸ್ ಕೋರ್ಸ್ ಜಾಯ್ನ್ ಆಗ್ಬೋದು, ಜಸ್ಟ್ 250 rupees ನಿಮ್ಗೆ ಬೇಕಾ? ಓಕೆ, ಸೊ ಜಸ್ಟ್ 250 rupees ಯಾವಾಗ ಅಂದ್ರೆ, ನಿಮ್ಗೆ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದಾಗ. ಓಕೆ, ನಿಮ್ಗೆ ಏನಾಗುತ್ತೆ ಅಂದ್ರೆ, ಈಗ ಅಲ್ಲಿ 1400 ತೋರಿಸಿರುತ್ತೆ, ನೀವಲ್ಲಿ ನನ್ನ ರೆಫರಲ್ ಕೋಡ್ ಹಾಕಿ ಅಪ್ಲೈ ಅಂತ ಕೊಟ್ಟಾಗ ನಿಮ್ಗೆ ಸಡನ್ಲಿ ಅಲ್ಲೇ ಡಿಡಕ್ಟ್ ಆಗುತ್ತೆ, ಡಿಡಕ್ಟ್ ಆಗಿ 250 rupees. ಇಟ್ಸ್ ಓನ್ಲಿ ಫಾರ್ 1 month. ನೀವು 3 ತಿಂಗಳದ್ದು 6 ತಿಂಗಳದ್ದು 1 year ಕೋರ್ಸ್ ಇದು ಅಪ್ಲೈ ಆಗಲ್ಲ. ಆಮೇಲೆ ಅದು ನೀವು ಒನ್ ಇಯರ್ ಎಲ್ಲ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಇದು ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 10% ಇದ್ದೇ ಇರುತ್ತೆ, 10% ಡಿಸ್ಕೌಂಟ್ ಇದ್ದೇ ಇರುತ್ತೆ, ಅದರಲ್ಲಿ ಅದೇನ್ ಚೇಂಜಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದಿ ಕ್ಲಾಸ್, ಸ್ಟಾರ್ಟ್ ಮಾಡೋಣ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿದಲ್ಲಿ ಲಾಸ್ಟ್ ಡೇಟ್ 15th, ನವೆಂಬರ್ 15th. ಓಕೆ, ನವೆಂಬರ್ 15th. ಹಾ, ಸಿದ್ದು ವೆಲ್ಕಮ್ ಟು ದ ಕ್ಲಾಸ್. ನವೆಂಬರ್ 15th ಲಾಸ್ಟ್ ಡೇಟ್, ಅಷ್ಟೊಳಗೆ ತಗೊಳ್ಳಿ. ಅದು ಓನ್ಲಿ ನಿಮಗೆ 1 monthಗೋಸ್ಕರ ಆಫರ್ ಕೊಟ್ಟಿದ್ದಾರೆ ಅಷ್ಟೇ. ಈ ಕನ್ನಡ ರಾಜ್ಯೋತ್ಸವಗೋಸ್ಕರ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವಗೋಸ್ಕರ 1 month, ಓನ್ಲಿ ಫಾರ್ 1 month. ಅದನ್ನ ತಗೊಂಡು ನೋಡಿ, ಏನ್ 250 rupees ಏನು ಬಾಳೆ ಏನಲ್ಲ, ಯಾಕಂದ್ರೆ ನೀವು ಒಂದಿನದಲ್ಲಿ ಎಲ್ಲ ಖರ್ಚು ಮಾಡಿದಿರ, ಅದರಿಂದ ನಿಮ್ಗೆ ಲಾಭನೇ ಇದೆ. ನೀವು 250 rupees ಇಂದ ನಿಮ್ಗೆ ಏನ್ ಲಾಸ್ ಏನಿಲ್ಲ, ತುಂಬಾ ಲಾಭನೇ ಇದೆ. ರಾಜ್ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್.
ಈ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ. ಈ ರೆಫರಲ್ ಕೋಡ್ ಯೂಸ್ ಮಾಡಿ ಸಿ ಬಿ ಶ್ರೀಧರ್. ನೆಕ್ಸ್ಟ್ ನೋಡಿ, ಎಸ್. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂಡ್ ಇಂಡಿವಿಜುವಲ್ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳವಳಿ ಮತ್ತು ವೈಯಕ್ತಿಕ ಸತ್ಯಾಗ್ರಹ ಅಂತ ಕರಿತೀವಿ. ವೈಯಕ್ತಿಕ ಚಳವಳಿಗೆ ನಾವು ಏನಂತ ಹೆಸರು ಕರಿತೀವಿ, ಡೆಲ್ಲಿ ಚಲೋ ಅಂತ ಕರಿತೀವಿ, ಡೆಲ್ಲಿ ಚಲೋ ಸತ್ಯಾಗ್ರಹ ಅಂತ ಕರಿತೀವಿ. ವೀರೇಶ್ ವೆಲ್ಕಮ್ ಟು ದ ಕ್ಲಾಸ್, ವೆರಿ ಇಂಟ್ರೆಸ್ಟಿಂಗ್ ಇದೆ, ನಾನು ಬ್ಯೂಟಿಫುಲ್ ಆಗಿ ಹೇಳ್ತೀನಿ, ಬ್ಯೂಟಿಫುಲ್ ಆಗಿ ತಗೊಂಡು ಹೋಗ್ತೀನಿ ಸಬ್ಜೆಕ್ಟ್ನ. ನೀವು ನನ್ನ ಮಾಡರ್ನ್ ಹಿಸ್ಟ್ರಿ ಕ್ಲಾಸಸ್ ನೋಡಿ, ಲಾಸ್ಟ್ ಹಿಂದೆ ನಮ್ಮ ಸ್ಪೆಷಲ್ ಕ್ಲಾಸ್ ಅಲ್ಲಿ ನೀವು ಗೂಗಲ್ ಅಲ್ಲಿ ಹೋಗಿ ಶ್ರೀಧರ್ ಬ್ರದರ್ ಅನ್ ಅಕಾಡೆಮಿ ಅಂತ ಹೊಡೆದ್ರೆ, ನಾನು ಇಲ್ಲಿ ನನ್ನ ಸ್ಪೆಷಲ್ ಕ್ಲಾಸ್ ಅಲ್ಲಿ ಬಹಳಷ್ಟು ಮಾಡರ್ನ್ ಹಿಸ್ಟ್ರಿ ಕ್ಲಾಸಸ್ ನ ಮಾಡಿದ್ದೀನಿ, ವೆರಿ ಇಂಟ್ರೆಸ್ಟಿಂಗ್ ಇದೆ. ಸೊ ನಾನು ಇಂಟ್ರೆಸ್ಟಿಂಗ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸು ನೀವು ಕೊನೆವರೆಗೆ ಇರಿ, ಸಂಜೆ ವೆಲ್ಕಮ್ ಟು ದ ಕ್ಲಾಸ್. ನೀವು ಕೊನೆವರೆಗೆ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಕ್ಲಾಸ್ ಇಂಪಾರ್ಟೆನ್ಸ್ ಏನು ಅಂತ ನೋಡಿದಿರಾ. ಓಕೆ, ಗುಡ್ ಗುಡ್. ಸೊ ನಾನು ಇವತ್ತು ಡಿಸ್ಕಸ್ ಮಾಡೋದು ಯಾವ್ದು ಅಂದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ಸಿಚುವೇಶನ್, ಭಾರತದಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿನ ಪರಿಸ್ಥಿತಿ, ತ್ರಿಪುರಿ ಬಿಕ್ಕಟ್ಟು, ತ್ರಿಪುರಿ ಕ್ರೈಸಿಸ್ ಅಂದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಮತ್ತೆ ಟಕ್ಕರ್ ಶುರು ಆಗುತ್ತೆ. ಟಕ್ಕರ್ ಟಕ್ಕರ್ ಅಂದ್ರೆ ವೈಯಕ್ತಿಕ ಇಲ್ಲ, ಯಾವತ್ತೂ ರಾಜಕೀಯ ಜೀವನದಲ್ಲಿ ವೈಯಕ್ತಿಕ ಯಾವತ್ತೂ ಇಲ್ಲ, ಆದ್ರೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳು, ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗುತ್ತೆ. ಅದೇನದು ತ್ರಿಪುರಿ ಕ್ರೈಸಿಸ್ ಏನದು? ತ್ರಿಪುರಿ ಅಂದ್ರೆ ತ್ರಿಪುರಿ ಬೇರೆ. ನಿಂಗನ್ಗೌಡ ವೆಲ್ಕಮ್ ಟು ದ ಕ್ಲಾಸ್. ತ್ರಿಪುರಿ ಅಂದ್ರೆ ಇದು ಜಬಲ್ಪುರ ಹತ್ರ ಬರುತ್ತೆ. ಜಬಲ್ಪುರ್ ಎಲ್ಲಿ ಬರುತ್ತೆ? ಮಧ್ಯಪ್ರದೇಶದಲ್ಲಿ ಬರುತ್ತೆ. ಆ ಜಬಲ್ಪುರ ಹತ್ರ ಒಂದು ಸಿಟಿ ತ್ರಿಪುರಿ ಅಂತೇಳಿ, ಅಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷಗೋಸ್ಕರ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಮಧ್ಯೆ ಫೈಟ್ ಆಗುತ್ತೆ. ರಾಜಕೀಯವಾಗಿ, ವೈಯಕ್ತಿಕವಲ್ಲ. ರಾಜಕೀಯ ಸಿದ್ಧಾಂತಗಳಲ್ಲಿ ಅಷ್ಟೇ ವ್ಯತ್ಯಾಸ ಇರುತ್ತೆ, ವೈಯಕ್ತಿಕವಾಗಿ ಯಾವತ್ತೂ ವೈರತ್ವ ಇಲ್ಲ. ಯಾಕಂದ್ರೆ ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಅಂತ ಕರೆದವ್ರು ಯಾರು? ಸೌಮ್ಯ ವೆಲ್ಕಮ್ ಟು ದ ಕ್ಲಾಸ್. ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಅಂತ ಕರೆದವ್ರು ಯಾರು? ಬೋಸ್. ಎಕ್ಸಾಕ್ಟ್ಲಿ. ಓಕೆ, ಎಸ್, ಎಸ್ ಸಿ ಬೋಸೆ ಕರೆದಿದ್ದು ಅವರನ್ನು. ಮತ್ತೆ ಬಾಪು ಅಂತ ಕರೆದವರು ಸುಭಾಷ್ ಚಂದ್ರ ಬೋಸೆ. ಮಹಾತ್ಮ ಅಂತ ಕರೆದವ್ರು ಯಾರು? ಗಾಂಧೀಜಿ ಅವ್ರನ್ನ ಮಹಾತ್ಮ ಅಂತ ಕರೆದವ್ರು ಯಾರು? ಪಟೇಲ್ ಅಲ್ಲ, ಟ್ಯಾಗೂರ್. ವೆರಿ ಗುಡ್, ರವೀಂದ್ರನಾಥ್ ಟ್ಯಾಗೂರ್. ಇದು ಎಕ್ಸಾಮ್ ಅಲ್ಲಿ ಬರುತ್ತೆ, ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಶಿವಶರಣ್ ವೆಲ್ಕಮ್ ಟು ದ ಕ್ಲಾಸ್. ಬಹಳಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಗಾಂಧೀಜಿ ಅವ್ರನ್ನ ಮಹಾತ್ಮ ಅಂತ ಕರೆದವ್ರು ಯಾರು? ರವೀಂದ್ರನಾಥ್ ಟ್ಯಾಗೂರ್. ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಮತ್ತು ಬಾಪು ಅಂತ ಕರೆದವ್ರು ಯಾರು? ಸುಭಾಷ್ ಚಂದ್ರ ಬೋಸ್. ಇಲ್ಲಿ ಇದೇನ್ ತೋರಿಸುತ್ತೆ? ವೈಯಕ್ತಿಕ ದ್ವೇಷ ಯಾವತ್ತೂ ಇರಲಿಲ್ಲ, ಸಣ್ಣತನ ಇರಲಿಲ್ಲ. ಇಲ್ಲಿ ಸುನೀಲ್ ವೆಲ್ಕಮ್ ಟು ದ ಕ್ಲಾಸ್. ನಮ್ಮ ಭಾರತದಲ್ಲಿ ಏನಂದ್ರೆ, ಈಗ ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಯಡಿಯೂರಪ್ಪನ ಅಭಿಮಾನಿಗಳು ಹೊಡೆದಾಡ್ತಾ ಇದ್ದಾರೆ, ಆದ್ರೆ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ವೈಯಕ್ತಿಕ ಯಾವತ್ತು ಹೊಡೆದಾಡಲ್ಲ. ದ ಪ್ರಾಬ್ಲಮ್ ಏನಂದ್ರೆ, ಕಾಮನ್ ಮ್ಯಾನ್ ಪ್ರಾಬ್ಲಮ್ ಏನಂದ್ರೆ, ವೈಯಕ್ತಿಕ ತಗೊಂತಾರೆ. ದೇ ವಿಲ್ ಟೇಕ್ ಇಟ್ ಆಸ್ ಎ ಪರ್ಸನಲ್. ಹಾ, ತ್ರಿಪುರಾ ಬೇರೆ, ಐಎನ್ಸಿ ಬೇರೆ. ಎಸ್, ನಾನ್ ಹೇಳ್ತಿರೋದು ತ್ರಿಪುರಿ ಅನ್ನೋದು ಸಿಟಿ ಇದೆ, ಎಲ್ಲಿದೆ? ನಿಯರ್ ಜಬಲ್ಪುರ್. ಜಬಲ್ಪುರ್ ಎಲ್ಲಿ ಬರುತ್ತೆ? ಮಧ್ಯಪ್ರದೇಶದಲ್ಲಿ ಬರುತ್ತೆ. ತ್ರಿಪುರಾ ನಾರ್ತ್ ಈಸ್ಟ್ ಅಲ್ಲ, ಈಶಾನ್ಯ ರಾಜ್ಯ ಅಲ್ಲ, ಹೌದಾ? ಸೊ ತ್ರಿಪುರಿ ಇದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ತ್ರಿಪುರಿ ವಂದನಾ, ವೆಲ್ಕಮ್ ಟು ದ ಕ್ಲಾಸ್. ಸೊ ಹೀಗಾಗಿ ಯಾವತ್ತು ವೈಯಕ್ತಿಕ ಉದ್ದೇಶ ಇರಲಿಲ್ಲ, ಹೀಗಾಗಿ ರಾಜಕೀಯ ಭಿನ್ನಾಭಿಪ್ರಾಯ ಇತ್ತು. ಯಾರ ಮಧ್ಯೆ? ಸೋಮು, ವೆಲ್ಕಮ್ ಟು ದ ಕ್ಲಾಸ್. ಯಾರ ಮಧ್ಯೆ? ನಮಸ್ತೆ. ಗಾಂಧೀಜಿ ಮತ್ತೆ ಸುಭಾಷ್ ಚಂದ್ರ ಬೋಸ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ, ತ್ರಿಪುರಿ ಕ್ರೈಸಿಸ್. ಯಾಕಂದ್ರೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರು ಏನ್ ಮಾಡ್ತಾರೆ, ಗಾಂಧೀಜಿಯ ಶಿಷ್ಯ ಪಟ್ಟಾಭಿ ಸೀತಾರಾಮಯ್ಯನ ಸೋಲ್ಸ್ಬಿಟ್ಟು ಅಧ್ಯಕ್ಷ ಗಾದಿಗೆ ಇರ್ತಾರೆ. ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಏನಂತ ಇನ್ ಡೀಟೇಲ್ ಕವರ್ ಮಾಡ್ತೇನೆ. ಆಗಸ್ಟ್ ಕೊಡುಗೆ ನೋಡೋಣ. ಆಗಸ್ಟ್ ಆಫರ್ ಅಂತ ಬರುತ್ತೆ. ಆಗಸ್ಟ್ ಕೊಡುಗೆ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಬಹಳಷ್ಟು ಸಲ ಕೇಳಿದ್ದಾರೆ ವೈಯಕ್ತಿಕ ಚಳವಳಿ, ಇಂಡಿವಿಜುವಲ್ ಸತ್ಯಾಗ್ರಹ. ಇವತ್ತು ಸಾಧ್ಯ ಆದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತೇನೆ. ಯಾಕಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ನಾನು ಡೈರೆಕ್ಟ್ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದೆ. ಆ ಬ್ಯಾಕ್ಗ್ರೌಂಡ್ ಇದೆಲ್ಲ, ಆ ಬ್ಯಾಕ್ಗ್ರೌಂಡ್ ನಾನು ತಗೊಂಡ್ ಬಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅರ್ಥ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಜಲ್ದಿ ಅರ್ಥ ಆಗಲ್ಲ. ಸಾಧ್ಯ ಆದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀನಿ, ಅದರ್ವೈಸ್ ಇನ್ನೊಂದು ನಾಳೆ ಇನ್ನೊಂದು ಕ್ಲಾಸ್ ಹಾಕ್ತೀನಿ, ಅಷ್ಟೇ ಏನಿಲ್ಲ. ಓಕೆ, ಇವತ್ತು ವೈಯಕ್ತಿಕ ಚಳವಳಿ, ಇದು ಇಂಡಿವಿಜುವಲ್ ಸತ್ಯಾಗ್ರಹ ಅಂತ ಮುಗಿಸ್ತೀನಿ. ಈ ಪೋರ್ಷನ್ ಅಂತ ಮುಗಿತೈತಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇಫ್ ಇಟ್ ಇಸ್ ಪಾಸಿಬಲ್ ಟುಡೇ, ಅದರ್ವೈಸ್ ಟುಮಾರೋ. ನೆಕ್ಸ್ಟ್ ವಿಲ್ ಗೋ ಫಾರ್ ಒನ್ ಬೈ ಒನ್, ವಿಲ್ ಗೋ ಒನ್ ಬೈ ಒನ್ ನೋಡಿ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಸಿಚುವೇಶನ್ ಒನ್. ಸೆಕೆಂಡ್ ವರ್ಲ್ಡ್ ವಾರ್ ಸಿಚುವೇಶನ್, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಭಾರತದಲ್ಲಿ ಪರಿಸ್ಥಿತಿ. ನಾನು ಆ ಸ್ಲೈಡ್ ಓದೋಕ್ಕಿಂತ ಮುಂಚೆ ಜಸ್ಟ್ ನಾನು ಸಿಂಪಲ್ ಹೇಳಕ್ ಹೋಗ್ತೀನಿ ನಿಮಗೆ. 1939 ಅಲ್ಲಿ ಹಿಟ್ಲರ್ ಮೋಸ್ಟ್ ಪವರ್ಫುಲ್ ಪರ್ಸನ್ ಆ ಟೈಮಲ್ಲಿ. ಯಾಕಂದ್ರೆ ಹಿಟ್ಲರ್ದ ಏನು, ಜಗತ್ ಆಳ್ಬೇಕು, ವರ್ಲ್ಡ್ ಅನ್ನ ಆಳ್ಬೇಕು, ಲೈಕ್ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಯಾವ್ದಾರ ಆಸೆಗಳಿತ್ತು ನೋಡಿ, ಹಂಗೇನೆ ಹಿಟ್ಲರ್ ಕೂಡ ಜಗತ್ ಆಳ್ಬೇಕು, ಎಸ್ಪೆಷಲಿ ಬ್ರಿಟಿಷರ್ ಅನ್ನ ಹೊಡಿಬೇಕು. ಯಾಕಂದ್ರೆ ಆ ಟೈಮಲ್ಲಿ ಜಗತ್ ಆಳ್ತಿದ್ದೆ ಯಾರು? ಬ್ರಿಟಿಷರ್. ಆ ಸಮಯದಲ್ಲಿ ನಮ್ಮ ಜಗತ್ತನ್ನ ಆಳದಿರೋರು ಬ್ರಿಟಿಷರು. ಟೂ ಥರ್ಡ್ ಜಗತ್ತನ್ನ ಅವ್ರು ಆಳಿದ್ದಾರೆ, ಇನ್ಕ್ಲೂಡಿಂಗ್ ಅಮೆರಿಕ. ಅಮೆರಿಕವನ್ನು ಬಿಟ್ಟಿಲ್ಲ. ಈಗ ಮೋಸ್ಟ್ ಪವರ್ಫುಲ್ ಕಂಟ್ರಿ ಅಮೆರಿಕ. ಅಮೆರಿಕವನ್ನು ಒಂದ್ ಸಮರ ಟೈಮಲ್ಲಿ ಆಳ್ಬಿಟ್ಟಿದ್ದಾರೆ ಅವರು, ಬ್ರಿಟಿಷರು. ಹೀಗಾಗಿ ಬ್ರಿಟಿಷರನ್ನ ಸೋಲ್ಸ್ಬಿಟ್ರೆ, ಅವ್ರನ್ನ ಯುದ್ಧದಲ್ಲಿ ಸೋಲ್ಸ್ಬಿಟ್ರೆ, ನಾನು ಜಗತ್ತನ್ನ ನಾನು ತಗೋಬಹುದು ಅಂತ ಹಿಟ್ಲರ್ ಕಾಯ್ತಾ ಇರ್ತಾನೆ. ಸೊ ಹೀಗಾಗಿ ಏನ್ ಮಾಡ್ತಾನೆ, ಕಾಲ್ ಕೆದರಿ ಜಗಳ ತೆಗಿದಾನೆ. ಹಿಟ್ಲರ್ ಏನ್ ಮಾಡೋದು, ಕಾಲ್ ಕೆದರಿ ಜಗಳ ತೆಗೆದು ಅಲ್ಲಿ ಪೋಲ್ಯಾಂಡ್ ಅನ್ನೋ ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ರಾಮ್, ವೆಲ್ಕಮ್ ಟು ದ ಕ್ಲಾಸ್. ಪೋಲ್ಯಾಂಡ್ ಅನ್ನೋ ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದು ಪೋಲ್ಯಾಂಡ್ ಏನು ಅಂದ್ರೆ, ನಮ್ ತರ ನಮ್ಮ ಭಾರತದ ತರ, ಅದು ಕೂಡ ಬ್ರಿಟಿಷರೇ ಆಳ್ತಾ ಇರ್ತಾರೆ. ಪೋಲ್ಯಾಂಡ್ ಅನ್ನೋ ದೇಶವನ್ನು ಕೂಡ ಬ್ರಿಟಿಷರೇ ಆಳ್ತಾ ಇರ್ತಾರೆ.
ಆ ದೇಶದ ಮೇಲೆ ಏನ್ ಮಾಡ್ತಾರೆ, ಜರ್ಮನಿ ಹಿಟ್ಲರ್ ಏನ್ ಮಾಡ್ತಾನೆ ಅಟ್ಯಾಕ್ ಮಾಡ್ತಾನೆ. ಹಿಟ್ಲರ್ ಅಟ್ಯಾಕ್ ಮಾಡಿದಾಗ ಆಬ್ವಿಯಸ್ಲಿ ಬ್ರಿಟಿಷರ ಕೈಯಲ್ಲಿತ್ತದ ದೇಶ. ಹೀಗಾಗಿ ಯುದ್ಧಕ್ಕೆ ಆಹ್ವಾನ ಬರುತ್ತೆ, ಯುದ್ಧ ಮಾಡಲೇಬೇಕಾಗುತ್ತೆ. ಎರಡನೇ ಮಹಾಯುದ್ಧ ಶುರು ಆಗುತ್ತೆ. ಎರಡನೇ ಮಹಾಯುದ್ಧ ಶುರು ಆದಾಗ ಬ್ರಿಟಿಷರ್ ಏನ್ ಮಾಡ್ತಾರೆ, ನಮ್ಮ ಭಾರತೀಯರ ಪರ್ಮಿಷನ್ ತಗೊಳ್ಳೋದೇನೆ, ನಮ್ಮ ಭಾರತದ ಸೈನ್ಯವನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾರೆ. ಯಾಕಂದ್ರೆ ನಮ್ಮ ಭಾರತದಲ್ಲೆಲ್ಲ ಬ್ರಿಟಿಷ್ ಸೈನ್ಯ ಇತ್ತು. ಭಾರತದಲ್ಲಿ ಬ್ರಿಟಿಷ್ ಸೈನ್ಯ ಅಂದ್ರೆ ಯಾರು, ನಾವೇ, ನಾವು ಭಾರತೀಯರಿದ್ವಿ, ಹೆಸರು ಮಾತ್ರ ಬ್ರಿಟಿಷರ್ ಸೈನ್ಯ. ಆದ್ರೆ ಆ ಬ್ರಿಟಿಷರ್ ಸೈನ್ಯದಲ್ಲಿ ಎಲ್ಲ ಭಾರತೀಯರೇ, ಎಲ್ಲ ಇಂಡಿಯಾದವರೇ, ಅವರೆಲ್ಲ ಹೈಯರ್ ಆಫೀಸರ್ ಅಷ್ಟೇ ಬ್ರಿಟಿಷರು, ಎಲ್ಲ ಲೋ ಲೆವೆಲ್ ಆಫೀಸರ್ಗಳು ಕಾನ್ಸ್ಟೇಬಲ್ಗಳು ಎಲ್ಲ ನಮ್ಮ ಭಾರತೀಯರೇ. ಜವಾನ್ ಮಟ್ಟದಲ್ಲಿ ಎಲ್ಲ ಸಣ್ಣ ಪುಟ್ಟ ಪೋಸ್ಟ್ ಎಲ್ಲ ಇಂಡಿಯಾದವ್ರು ಇರ್ತಿದ್ರು, ನಮ್ಮ ಇಂಡಿಯಾದವ್ರನ್ನ ತಗೊಳಕ್ ರೆಡಿ ಹೋಗ್ತಾರೆ. ಬಟ್ ಗಾಂಧೀಜಿ ಅಪೋಸ್ ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎ ಚಂದನ್ ವೆಲ್ಕಮ್ ಟು ದ ಕ್ಲಾಸ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎ ಸ್ಲೇವ್ ಕಂಟ್ರಿ ಟು ಫೈಟ್ ಫಾರ್ ಅನದರ್ ಸ್ಲೇವ್ ಕಂಟ್ರಿ ಅಂತ ಹೇಳ್ತಾರೆ. ನಾನು ಇದು ಬರೋದಿನೆಲ್ಲ ಹೇಳ್ತೇನೆ, ಆಮೇಲೆ ಹೇಳ್ತೀನಿ. ಈಗ ನಾವೇ ಗುಲಾಮ ರಾಷ್ಟ್ರ, ನಮ್ಮನ್ನ ನೀವು ಆಳ್ತಾ ಇದ್ರ, ನೀವು ಪೊಲ್ಯಾಂಡ್ ಅನ್ನು ನೀವೇ ಹೇಳ್ತಾ ಇದ್ರ, ಬ್ರಿಟಿಷರ್ ನೀವೇ ಹೇಳ್ತಾ ಇದ್ರ, ಪೊಲ್ಯಾಂಡ್ನು ಒಂದು ಗುಲಾಮ ರಾಷ್ಟ್ರ, ಭಾರತ ಒಂದು ಗುಲಾಮ ರಾಷ್ಟ್ರ, ಸ್ಲೇವ್ ಕಂಟ್ರಿ. ಒಂದು ಸ್ಲೇವ್ ಕಂಟ್ರಿ ಇನ್ನು ಭಾರತಿ ವೆಲ್ಕಮ್ ಟು ದ ಕ್ಲಾಸ್, ಒಂದು ಸ್ಲೇವ್ ಕಂಟ್ರಿ ಇನ್ನೊಂದು ಸ್ಲೇವ್ ಕಂಟ್ರಿಯನ್ನ ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನಾನೇ ಸಾಲದಲ್ಲಿದ್ದೀನಿ, ನಾನೇ ಉಪವಾಸದ, ನಮಸ್ತೆ, ನಾನೇ ಉಪವಾಸದಲ್ಲಿದ್ದಾಗ ಇನ್ನೊಬ್ಬರು ಬಡವ್ರಿಗೆ ಹೆಂಗ್ ಹೆಲ್ಪ್ ಮಾಡಕ್ಕಾಗತ್ತೆ? ಈಗ ನನ್ನ ಹತ್ರ ಏನಾದ್ರು ದುಡ್ಡು ಇದ್ರೆ ಇನ್ನೊಬ್ಬ ಬಡವ್ರಿಗೆ ಹೆಲ್ಪ್ ಮಾಡಕ್ ಸಾಧ್ಯ? ಈಗ ನಾನೇ ಬಡವ ಇದ್ದೀನಿ, ನನಗೆ ಸಾಲ ಆಗಿದೆ, ನನಗೆ ತಿನ್ನದ ಗತಿ ಇಲ್ಲ, ಇನ್ನೊಬ್ಬನ ಹೆಂಗ್ ಸಹಾಯ ಮಾಡಕ್ಕಾಗತ್ತೆ? ಸೊ ದಟ್ಸ್ ವೈ ಫಾರ್ ಎ ಸ್ಲೇವ್ ಕಂಟ್ರಿ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎ ಸ್ಲೇವ್ ಕಂಟ್ರಿ ಟು ಹೆಲ್ಪ್ ಅನದರ್ ಸ್ಲೇವ್ ಕಂಟ್ರಿ. ಓಕೆ, ಟು ಹೆಲ್ಪ್ ಅನದರ್ ಸ್ಲೇವ್ ಕಂಟ್ರಿ. ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎ ಸ್ಲೇವ್ ಕಂಟ್ರಿ ಟು ಫೈಟ್ ಫಾರ್ ಅನದರ್ ಸ್ಲೇವ್ ಕಂಟ್ರಿ ಅಂತ ಗಾಂಧೀಜಿ ಹೇಳ್ತಾರೆ. ಬಟ್ ಬ್ರಿಟಿಷರ್ ಕ್ಯಾರ್ ಏನಲ್ಲ, ಅವ್ರ ಏನು ತಲೆ ಹಾಕೊಳ್ಳಲ್ಲ. ಸೊ ನಮ್ಮ ಭಾರತೀಯ ಸೈನ್ಯವನ್ನ ಎರಡನೇ ಮಹಾಯುದ್ಧದಲ್ಲಿ ತಗೊಂಡು ಹೋಗೇ ಬಿಡ್ತಾರೆ, ಬಿಡೋದಿಲ್ಲ ಅವ್ರು. ಯಾಕಂದ್ರೆ ಅವ್ರಿಗೆ ಬೇಕಾಗುತ್ತೆ. ಪ್ರಸನ್ನ ಕುಲಕರ್ಣಿ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಈ ಇಂಥ ಒಂದು ಸಿಚುವೇಶನ್ ದಲ್ಲಿ ಏನಾಗುತ್ತೆ, ಸಂತೋಷ್ ವೆಲ್ಕಮ್ ಟು ದ ಕ್ಲಾಸ್, ಇಂಥದ ಸಿಚುವೇಶನ್ ಬ್ರಿಟಿಷರ್ ಯುದ್ಧದಲ್ಲಿ ಬಿಜಿ ಆಗ್ಬಿಡ್ತಾರೆ. ಎರಡನೇ ಮಹಾಯುದ್ಧದಲ್ಲಿ ಬಿಜಿ ಆಗ್ತಾರೆ. ಈ ಟೈಮಲ್ಲಿ ಕ್ವಶನ್ ಹುಟ್ಟುತ್ತೆ, ಏನ್ ಕ್ವಶನ್ ಹುಟ್ಟುತ್ತೆ, ಈಗ ವಾಟ್ ನೆಕ್ಸ್ಟ್ ಏನೀಗ? ಅವಾಗ ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ತಾರೆ, ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಮೀಟಿಂಗ್ ಆಗುತ್ತೆ ಗುಜರಾತ್ ಅಲ್ಲಿ ಆಶ್ರಮದಲ್ಲಿ ಮೀಟಿಂಗ್ ಆಗುತ್ತೆ. ನಮಸ್ತೆ ಸಂತೋಷ್ ಅವರೇ, ಎಸ್, ಪೋಲ್ಯಾಂಡ್ ಇಂಗ್ಲೆಂಡ್ ಅಂಡರ್ ಇತ್ತು. ನಮ್ಮ ಭಾರತ ಯಾವ ತರ ಇಂಗ್ಲೆಂಡ್ ಅಂಡರ್ ಇತ್ತಲ್ಲ, ಪೋಲ್ಯಾಂಡ್ ಕೂಡ ಇಂಗ್ಲೆಂಡ್ ಅಂದ್ರೆ ಆಳ್ತಿದ್ರು. ಪ್ರಸನ್ ಕ್ಲಿಯರ್ ಇಲ್ವಾ? ಏನ್ ಪ್ರಾಬ್ಲಮ್ ಆಗ್ತಿದೆ? ಬೇರೆದವ್ರು ಕ್ಲಿಯರ್ ಇದೆಯಾ? ನನ್ನ ವಿಡಿಯೋ ವಾಯ್ಸ್ ಕ್ಲಿಯರ್ ಇದೆಯಾ ಬೇರೆದವ್ರಿಗೆ? ಎಸ್ ಪ್ರಸನ್ನ, ಒಂದ್ಸಲ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ. ಕೌಶಲ್ಯ ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಟೈಮಲ್ಲಿ ಏನಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿ ಮಧ್ಯೆ ಮೀಟಿಂಗ್ ಆಗುತ್ತೆ. ಏನ್ ಮೀಟಿಂಗ್ ಆಗುತ್ತೆ ಅಂದ್ರೆ, ವಾಟ್ ನೆಕ್ಸ್ಟ್? ಈಗ ಬ್ರಿಟಿಷರ್ ಅಂದ್ರು ಯುದ್ಧದಲ್ಲಿ ಬಿಜಿ ಆದ್ರು, ಎರಡನೇ ಮಹಾಯುದ್ಧದಲ್ಲಿ ಬಿಜಿ ಆದ್ರು, ನಮಸ್ತೆ, ಎರಡನೇ ಮಹಾಯುದ್ಧದಲ್ಲಿ ಬಿಜಿ ಆಗಿದಾರ ಅಂದ್ಮೇಲೆ ಈಗ ಇಂಡಿಯಾದಲ್ಲಿ ನಾವ್ ಏನ್ ಮಾಡ್ಬೇಕು ಅಂದಾಗ, ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ತಾರೆ ಅಂದ್ರೆ, ಇಂಪೇಷನ್ಸ್. ಸುಭಾಷ್ ಚಂದ್ರ ಬೋಸ್ಗೆ ಒಂದು ಪ್ರಾಬ್ಲಮ್ ಇತ್ತು, ಅವ್ರಿಗೆ ಈಸ್ ಅ ಎಕ್ಸಲೆಂಟ್ ಪ್ಯಾಟ್ರಿಯೋಟ್, ಅದ್ರಲ್ಲೇನ್ ಡೌಟ್ ಇಲ್ಲ, ದೇಶಭಕ್ತ, ದೊಡ್ಡ ದೇಶಭಕ್ತ ಸುಭಾಷ್ ಚಂದ್ರ ಬೋಸ್. ಒಂದೇ ಅಟೆಂಪ್ಟ್ಗೆ ಐಸಿಎಸ್ ಕ್ಲಿಯರ್ ಮಾಡಿದ್ದಾರೆ. ಈಗ ಹೆಂಗ್ ಐಎಎಸ್ ಇದೆ ನೋಡಿ. ಶಬೀರ್ ವೆಲ್ಕಮ್ ಟು ದ ಕ್ಲಾಸ್, ಶಬೀರ್ ವಾಲಿಕರ್ ವೆಲ್ಕಮ್ ಟು ದ ಕ್ಲಾಸ್. ಸುಭಾಷ್ ಚಂದ್ರ ಬೋಸ್ ಪ್ರಾಬ್ಲಮ್ ಹೇಳ್ತೀನಿ ನೋಡಿ, ಅವ್ರಿಗೊಂದು ರೋಗ ಇತ್ತು, ಒಂದು ಡಿಸೀಸ್, ರೋಗ ಅಂದ್ರೆ ಇಂಪೇಷನ್ಸ್. ಓಕೆ, ಇಂಪೇಷನ್ಸ್ ಅಂದ್ರೆ ತಾಳ್ಮೆನೆ ಇಲ್ಲ ವೈಯಕ್ತಿಕವಾಗಿ. ಈಗ ನೋಡಿ, ನಿಮ್ಗೆ ಎರಡು ಕ್ಯಾರೆಕ್ಟರ್ ಹೇಳ್ತೀನಿ ನಾನು, ಒಂದು ವೈಯಕ್ತಿಕ ಮತ್ತು ಒಂದು ರಾಜಕೀಯ ಜೀವನ, ಸಾರ್ವಜನಿಕ ಜೀವನ ಅಂತ ಕರಿತೀವಿ. ವೈಯಕ್ತಿಕದಲ್ಲಿ ಸಕ್ಸಸ್ ಆದವರೆಲ್ಲ ಸಾರ್ವಜನಿಕ ಜೀವನದಲ್ಲಿ ಸಕ್ಸಸ್ ಆಗೇ ಇಲ್ಲ, ಹೈಲಿ ಇಂಪಾಸಿಬಲ್. ವೈಯಕ್ತಿಕ ಜೀವನದಲ್ಲಿ ಯಾರ್ಯಾರು ಸಕ್ಸಸ್ ಆಗಿದ್ದಾರೆ ಅಂದ್ರೆ, ಮನಮೋಹನ್ ಸಿಂಗ್ ಈಸ್ ಅ ವೆರಿ ವೆರಿ ಹೈಲಿ ಇಂಟೆಲಿಜೆಂಟ್ ಗೈ, ಎಕನಾಮಿಸ್ಟ್, ಬಟ್ ರಾಜಕೀಯ ಜೀವನದಲ್ಲಿ ಫೇಲ್ಯೂರ್. ನರೇಂದ್ರ ಮೋದಿ ವೈಯಕ್ತಿಕ ಜೀವನದಲ್ಲಿ ಫೇಲ್ಯೂರ್, ಆದ್ರೆ ರಾಜಕೀಯ ಜೀವನದಲ್ಲಿ ಸಕ್ಸಸ್ಫುಲ್. ಸುಭಾಷ್ ಚಂದ್ರ ಬೋಸ್ ವೈಯಕ್ತಿಕ ಜೀವನದಲ್ಲಿ ಹೈಲಿ ಇಂಟೆಲಿಜೆಂಟ್. ಒಂದೇ ಅಟೆಂಪ್ಟ್ಗೆ ಐಸಿಎಸ್ ಪಾಸ್ ಮಾಡಿದ್ದಾರೆ, ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಎಕ್ಸಾಮ್. ಈಗ ಹೆಂಗೆ ಐಎಎಸ್ ಇದೆ ನೋಡಿ, ಈಗ ನಮ್ಮ ಭಾರತದಲ್ಲಿ ಯಾವ್ದಾರ ಐಎಎಸ್ ಇದೆಯಲ್ಲ, ಆ ಟೈಮಲ್ಲಿ ಐಸಿಎಸ್ ಅಂತ ಇತ್ತು, ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತ ಕರಿತೀವಿ. ಆ ಎಕ್ಸಾಮ್ನ ಒಂದೇ ಅಟೆಂಪ್ಟ್ಗೆ ಪಾಸ್ ಮಾಡಿದ್ದು ಸುಭಾಷ್ ಚಂದ್ರ ಬೋಸ್. ಹೈಲಿ ಇಂಟೆಲಿಜೆಂಟ್, ಹೈಲಿ ಪ್ಯಾಟ್ರಿಯೋಟ್, ಎನರ್ಜಿ ಬಹಳ, ಆದ್ರೆ ಇಂಪೇಷನ್ಸ್ ಇರ್ತಿರ್ಲಿಲ್ಲ, ಪರ್ಸ್ಪೆಕ್ಟಿವ್ಸ್ ಇರ್ತಿರ್ಲಿಲ್ಲ, ದೃಷ್ಟಿಕೋನ ಇರ್ತಿರ್ಲಿಲ್ಲ. ಸುಭಾಷ್ ಚಂದ್ರ ಬೋಸ್ ವೈಯಕ್ತಿಕ ಜೀವನದಲ್ಲಿ ಸಕ್ಸಸ್ಫುಲ್, ಆದ್ರೆ ಸಾರ್ವಜನಿಕ ಜೀವನದಲ್ಲಿ ಫೇಲ್ಯೂರ್. ಮಹಾತ್ಮ ಗಾಂಧೀಜಿ ವೈಯಕ್ತಿಕ ಜೀವನದಲ್ಲಿ ಫೇಲ್ಯೂರ್. ಮೂರ್ ಲಾಯರ್ ಪಾಸ್ ಮಾಡೋದಕ್ಕೆ 3 ವರ್ಷ ಎಕ್ಸ್ಟ್ರಾ ತಗೊಂಡಿದ್ದಾರೆ, ಬ್ಯಾಕ್ ಎಲ್ಲ ಸಬ್ಜೆಕ್ಟ್ ಬ್ಯಾಕ್. ಸೊ ಯಾರ್ದು? ಮಹಾತ್ಮ ಗಾಂಧೀಜಿದು. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಂಬರ್ 1 ಪರ್ಸನಾಲಿಟಿ ಇನ್ ದ ವರ್ಲ್ಡ್. ನಿಮಗೆ ಓಕೆ ಸಂತೋಷ್ ವೆಲ್ಕಮ್ ಟು ದ ಕ್ಲಾಸ್. ನಿಮಗೆ ಗಾಂಧೀಜಿ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿಲ್ಲ. ಅದ್ ನಮ್ಮ ದೇಶದಲ್ಲಿ ಅದು ದುರಂತ ಏನಂದ್ರೆ, ಅವ್ರ ಬಗ್ಗೆ ದ್ವೇಷ ಬಹಳ ಕಾಡ್ತೀವಿ ನಾವು. ಅದ್ ಸಹಜ, ಅದಕ್ಕೆ ಬಹಳಷ್ಟು ರೀಸನ್ ಇದೆ, ನಾ ಆಮೇಲೆ ಹೇಳ್ತೀನಿ. ಬಟ್ ಒಂದು ಸತ್ಯ ಹೇಳ್ಬಿಡ್ತೀನಿ ಮಹಾತ್ಮ ಗಾಂಧೀಜಿ ಬಗ್ಗೆ. ಜಗತ್ತಿನಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿ ಅವ್ರ ಮೂರ್ತಿ ಇದೆ, ಸ್ಟ್ಯಾಚು ಇದೆ. ಯಾರು ಇಡಿಸುದಿಲ್ಲ. ಅವ್ರವ್ರ ದೇಶದ ನಾಯಕರು ಅವ್ರವ್ರ ದೇಶದಲ್ಲಿ ಇದೆ, ಆದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಯಾರ ನಾಯಕರು ಇಲ್ಲ, ಗಾಂಧೀಜಿದೆ.
ಗಾಂಧೀಜಿದು ಎಲ್ಲಾ ರಾಷ್ಟ್ರಗಳು, ಗೀತಾ ವೆಲ್ಕಮ್ ಟು ದ ಕ್ಲಾಸ್, ಎಲ್ಲಾ ರಾಷ್ಟ್ರಗಳಲ್ಲಿ ಅರೌಂಡ್ 193 92 ಕಂಟ್ರೀಸ್ ಇದೆ, ಎಲ್ಲಾ ರಾಷ್ಟ್ರಗಳಲ್ಲಿ ಗಾಂಧೀಜಿ ಸ್ಟ್ಯಾಚ್ಯೂ ಇದೆ, ಎಲ್ಲಾ ಸಿಟಿಗಳಲ್ಲಿದೆ. ಆಮೇಲೆ ವಿಶ್ವಸಂಸ್ಥೆ ಯಾವತ್ತೂ ರಜೆ ಕೊಡಲ್ಲ, ಹಾಲಿಡೇ ಕೊಡಲ್ಲ, ಈವನ್ ಸಂಡೇ ಕೂಡ ರಜೆ ಕೊಡಲ್ಲ, ಅಕ್ಟೋಬರ್ 2 ಮಾತ್ರ ರಜೆ ಇದೆ, ಗಾಂಧಿ ಜನ್ಮದಿನ ದಿವಸದ ರಜೆ ಇದೆ. ಆಮೇಲೆ ಅಕ್ಟೋಬರ್ 2 ವರ್ಲ್ಡ್ ನಾನ್ ವೈಲೆನ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ, ವಿಶ್ವ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತಾರೆ. ಇದೇ ಎಕ್ಸಾಂಪಲ್ ಬರುತ್ತೆ, ನೆನ್ಪಿಟ್ಕೊಳ್ಳಿ, ವಿಶ್ವ ಅಹಿಂಸಾ ದಿನ ಯಾವತ್ತು ಆಚರಣೆ ಮಾಡ್ತಾರೆ, ಗಾಂಧಿ ದಿನ. ಎಸ್, ಆಬ್ವಿಯಸ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿದೆ, ಎಲ್ಲಾ ರಾಷ್ಟ್ರಗಳಲ್ಲಿದೆ ಮಹಾತ್ಮ ಗಾಂಧೀಜಿ. ಆಮೇಲೆ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಸ್ಪೀಕರ್ ತಲೆ ಮೇಲೆ ಅವ್ರ ಫೋಟೋ ಇದೆ. ಆಮೇಲೆ ಅಮೆರಿಕನ್ ಸೆನೆಟ್ ಅಲ್ಲಿ ಅವ್ರ ಫೋಟೋ ಇದೆ. ಮಾರ್ಟಿನ್ ಲೂಥರ್ ಕಿಂಗ್ ಗೆ ಗುರು ಯಾರು? ಮಹಾತ್ಮ ಗಾಂಧೀಜಿ. ನೆಲ್ಸನ್ ಮಂಡೇಲಾಗ ಗುರು ಯಾರು? ಮಹಾತ್ಮ ಗಾಂಧೀಜಿ. ಬರಾಕ್ ಒಬಾಮಾಗೆ ಗುರು ಯಾರು? ಮಹಾತ್ಮ ಗಾಂಧೀಜಿ. ದುರಂತ ಏನಂದ್ರೆ, ಆಶ್ಚರ್ಯ ಏನಂದ್ರೆ, ನಮ್ಮ ಮಣಿಕಾಂತ್ ವೆಲ್ಕಮ್ ಟು ದ ಕ್ಲಾಸ್, ಭಾರತದಲ್ಲಿ ಮಾತ್ರ ಅವ್ರಿಗೆ ನಾವು ಬಹಳಷ್ಟು ದ್ವೇಷ ಮಾಡ್ತೀವಿ. ಅದೇನು, ಅದಕ್ಕೆ ರೀಸನ್ಸ್ ಇದೆ. ಐ ನೋ ಇಟ್ ನನಗೆ ಗೊತ್ತಿದೆ ಏನ್ ರೀಸನ್ಸ್, ಅದು ಯಾವ ತರ ನಾ ಹೇಳ್ತೀನಿ. ನಾನು ಮಾಡರ್ನಿಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾಕೆ ಅವ್ರನ್ನ ಭಾರತೀಯರು, ನಾವು ಎಲ್ರಲ್ಲ ಬಹಳಷ್ಟು ಜನ ಭಾರತೀಯರು ಅವ್ರನ್ನ ಏನಕ್ಕೆ ನಾವು ದ್ವೇಷ ಮಾಡ್ತೀವಿ? ಅದೇನಂತಾರಲ್ಲ, ಹಿತ್ತಲ್ ಗಿಡ ಮದ್ದಲ್ಲ ಅಂತಾರಲ್ಲ, ಹಿತ್ತಲ್ ಗಿಡ ಮದ್ದಲ್ಲ, ಆತರ ಆಗಿದೆ ಮಹಾತ್ಮ ಗಾಂಧೀಜಿ ಅವರು. ಆಮೇಲೆ ಬಹಳ ಜನ ಕ್ವಶನ್ ಕೇಳ್ತಾರೆ, ಇಲ್ಲಿ ನೀವು ಯಾರಾದ್ರೂ ಕೇಳ್ಬೋದು ಅವ್ರಿಗೆ ಯಾಕೆ ನೊಬೆಲ್ ಪ್ರೈಸ್ ಕೊಟ್ಟಿಲ್ಲ ಅಂತೇಳಿ. ಆ ವರ್ಷ ಕೊಡ್ಬೇಕಂತ ಮಾಡಿದ್ರು ಅವ್ರಿಗೆ, ಬಟ್ ಅವ್ರು ಡೆತ್ ಆದ್ರು. ಸೊ ಅವ್ರ ಸಾವ ಆ ವರ್ಷ ಕೊಡ್ಬೇಕಂದಿದ್ರು, ಆ ವರ್ಷನೂ ಅವ್ರು ಸತ್ತ, ಅವ್ರನ್ನ ನಾತರಂ ಗುಡ್ಸಿ ಹೊಡೆದ್ಮೇಲೆ ಅದಕ್ಕೆ ಅವ್ರು ಏನ್ ಮಾಡಿದ್ರು? ಹಾ, ಹೇ, ನಾನು ಡಿಸ್ಕಷನ್ ಮಾಡಿದೀನಿ ಕೌಶಲ್ ಅವ್ರು ಭಗತ್ ಸಿಂಗ್ ಕೊಲೆ ವಿಚಾರ ಡಿಸ್ಕಷನ್ ಮಾಡಿದ್ರೆ, ಅದೆಲ್ಲ ತಪ್ಪು ಕಲ್ಪನೆಗಳಿದಾವೆ. ನಾನು ಆಲ್ರೆಡಿ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿ, ನಾನು ಸ್ಪೆಷಲ್ ಕ್ಲಾಸ್ ನೋಡಿ ಮಾಡರ್ನ್ ಹಿಸ್ಟ್ರಿ ಮಾಡಿದೀನಿ. ಇದೇ ಕ್ವಶನ್ ಯಾರೋ ಕೇಳಿದ್ರು, ಇಲ್ಲೇ ಕೇಳಿದ್ರೆ ಅದನ್ನ ಕ್ಲಾರಿಫೈ ಕೊಟ್ಟಿದ್ದೀನಿ. ಇವತ್ತು ನಾ ಕೊಡಕ್ ಹೋಗಲ್ಲ, ಯಾಕಂದ್ರೆ ಬಹಳ ಇದೆ, ಸಿಲೆಬಸ್ ಬಹಳ ಇದೆ. ಸೊ ನೊಬೆಲ್ ಪ್ರೈಸ್ ಬಹಳ ಜನ ಕೇಳಿದ್ರೆ ಮಹಾತ್ಮ ಗಾಂಧೀಜಿ ಏನಕ್ಕೆ ನೊಬೆಲ್ ಪ್ರೈಸ್ ಸಿಕ್ಕಿಲ್ಲ ಅಂದ್ರೆ, ಆ ವರ್ಷ ಕೊಡ್ತಿದ್ರು ಅವ್ರಿಗೆ, ಆ ವರ್ಷ ಅವ್ರು ಡೆತ್ ಆದ್ರು. ಇನ್ನೊಂದು ನೊಬೆಲ್ ಪ್ರೈಸ್ ಸತ್ ಮೇಲೆ ಕೊಡಲ್ಲ, ಡೆತ್ ಆದ್ಮೇಲೆ ಕೊಡಂಗಿಲ್ಲ. ಸೊ ಹೀಗಾಗಿ ಆ ವರ್ಷ ಶಾಂತಿ ನೊಬೆಲ್ ಪ್ರಶಸ್ತಿ ಯಾರಿಗೂ ಕೊಟ್ಟಿಲ್ಲ. ನೀವು ಆ ವರ್ಷ ತಗೊಂಡೋಡಿ, 1948 ತಗೊಂಡೋಡಿ, 1948 ಶಾಂತಿ ನೊಬೆಲ್ ಪುರಸ್ಕೃತ ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಡ್ಲಿಲ್ಲ. ಯಾಕಂದ್ರೆ ಅದು ಗಾಂಧೀಜಿ ಕೊಡ್ಬೇಕಂತಿತ್ತು, ಬಟ್ ಅವ್ರ ಡೆತ್ ಆದ್ರು, ಸತ್ ಮೇಲೆ ಯಾರು ಅದು ಅವ್ರ ನೆನಪಿಗೋಸ್ಕರ ಯಾರಿಗೂ ಕೊಡ್ಲಿಲ್ಲ. ಓಕೆ, ಡೆತ್ ಆದ್ಮೇಲೆ ಕೊಡಲ್ಲ ನೊಬೆಲ್ ಪ್ರೈಸ್, ಡೆತ್ ಆದ್ಮೇಲೆ ಕೊಡಲ್ಲ, ಜೀವಂತದಲ್ಲಿ ಕೊಡೋದು, ಜೀವಂತಾಗಿದ್ರೆ ಅಷ್ಟೇ ಕೊಡೋದು, ಅದರ್ವೈಸ್ ಕೊಡಲ್ಲ. ಓಕೆ, ಸೊ ಬರ್ತೀನಿ, ಅದು ಕಾಂಟ್ರೋಸಿ ಬಿಡಿ, ನಾ ಬರ್ತೀನಿ ಸಬ್ಜೆಕ್ಟ್ ಮುಗಿಸೋಣ. ಯಾಕಂದ್ರೆ ನೀವು ಕ್ವಶನ್ ಕೇಳ್ತಾ ಹೋದ್ರೆ ನಾನು ಅದನ್ನ ಡಿಸ್ಕಷನ್ ಮಾಡ್ತಾ ಹೋದ್ರೆ ಈ ಸಬ್ಜೆಕ್ಟ್ ಇಲ್ಲಿ ಉಳ್ಬಿಡುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಎಕ್ಸಾಮ್ ಇಂಪಾರ್ಟೆನ್ಸ್. ಓಕೆ, ಎಕ್ಸಾಮ್ ಏನ್ ಇಂಪಾರ್ಟೆನ್ಸ್ ಇದೆ ನಾನು ಅದನ್ನ ಕವರ್ ಮಾಡಕ್ ಹೋಗ್ತೀನಿ. ಬ್ರಿಟಿಷರು ಈ ಸಂದರ್ಭದಲ್ಲಿ ಭಾರತೀಯರನ್ನು ಸಂಪರ್ಕಿಸದೆ ಭಾರತೀಯ ಸೈನ್ಯ ನಮ್ಮೊಂದಿಗೆ ಇದೆ ಎಂದು ಘೋಷಿಸಿದರು. ಓಕೆ, ಸೊ ಏನ್ ಮಾಡಿದ್ರು, ನಮ್ಮ ಸೈನ್ಯವನ್ನು ತಗೊಂಡು ಹೋಗ್ತಾರೆ. ಎರಡನೇ ಮಹಾಯುದ್ಧದಲ್ಲಿ ಭಾರತೀಯ ಸೈನ್ಯವನ್ನ ತಗೊಂಡು ಹೋಗ್ತಾರೆ. ನಾವು ಎಷ್ಟು ಅಪೋಸ್ ಮಾಡಿದ್ರು ಕೇಳಲ್ಲ. ಗಾಂಧೀಜಿಯವರು ಇದಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡಿ, ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಎ ಸ್ಲೇವ್ ಕಂಟ್ರಿ ಟು ಫೈಟ್ ಫಾರ್ ಅನದರ್ ಸ್ಲೇವ್ ಕಂಟ್ರಿ, ಒಂದು ಗುಲಾಮ ರಾಷ್ಟ್ರ ಇನ್ನೊಂದು ಗುಲಾಮ ರಾಷ್ಟ್ರಕ್ಕಾಗಿ ಹೋರಾಡಲು ಸಾಧ್ಯವಿಲ್ಲ ಎಂದರು. ಇದಕ್ಕೆ ಪ್ರತಿಭಟನೆ ರೂಪದಲ್ಲಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದರು. ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಂದ್ರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀತಾ ವೆಲ್ಕಮ್ ಟು ದ ಕ್ಲಾಸ್, ಓಕೆ, ಸಂಗಮೇಶ್ ವೆಲ್ಕಮ್ ಟು ದ ಕ್ಲಾಸ್. ಇಲ್ಲಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಆ ಟೈಮಲ್ಲಿ ಎಲ್ಲಿ ರಾಜಕೀಯ ಅಂತ ಕೇಳ್ಬೋದು. ಇತ್ತು 1935 1935 ಕಾಯ್ದೆ ಪ್ರಕಾರ ಇದು ಬರುತ್ತೆ, ಪ್ರಾವಿನ್ಷಿಯನ್ ಗೌರ್ನಮೆಂಟ್ ಬರುತ್ತೆ. ಪ್ರಾವಿನ್ಷಿಯನ್ ಅಂದ್ರೆ ಪ್ರಾದೇಶಿಕ ಸರ್ಕಾರಗಳ ರಚನೆ ಆಗುತ್ತೆ. ಪ್ರಾದೇಶಿಕ ಅಂದ್ರೆ ರಾಜ್ಯ ಸರ್ಕಾರಗಳು ರಚನೆ ಆದಾಗ ಅಲ್ಲೆಲ್ಲ ಮಂತ್ರಿ ಮಂಡಲ ಸರ್ಕಾರ ಎಲ್ಲ ರಚನೆ ಆಗುತ್ತೆ. 1937 ಎಲೆಕ್ಷನ್ ಆಗುತ್ತೆ. 1935 ಕಾಯ್ದೆ ಮುಂದೆ ಎಲೆಕ್ಷನ್, 1937 1937 ಎಲೆಕ್ಷನ್ ಆದಾಗ 11 ರಾಜ್ಯಗಳಿರುತ್ತೆ. 11 ರಾಜ್ಯಗಳಲ್ಲಿ 8 ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಂದಿರುತ್ತೆ, ಇನ್ನು 3 ರಾಜ್ಯಗಳಲ್ಲಿ ಮುಸ್ಲಿಂ ಲೀಗ್ ಬಂದಿರುತ್ತೆ ಮೆಜಾರಿಟಿ. 8 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಳ್ವಿಕೆ, ಇನ್ನು 3 ರಾಜ್ಯಗಳಲ್ಲಿ ಮುಸ್ಲಿಂ ಲೀಗ್ ಆಳ್ವಿಕೆ ಇರುತ್ತೆ. ಸೊ ಈ ಟೈಮಲ್ಲಿ ಇದರ ಒಂದು ಪ್ರತಿಭಟನೆಗೋಸ್ಕರ ನಮ್ಮ ಭಾರತೀಯರ ಪರ್ಮಿಷನ್ ಇಲ್ಲದೆ ಬ್ರಿಟಿಷರು ಏನ್ ಮಾಡಿದಾರೆ, ನಮ್ಮ ಸೈನ್ಯವನ್ನು ತಗೊಂಡೋಗಿದ್ದಾರೆ ಎರಡನೇ ಮಹಾಯುದ್ಧಕ್ಕೆ. ಇದರ ಒಂದು ಪ್ರತಿಭಟನೆಯ ಒಂದು ಸೂಚಕವಾಗಿ ಗಾಂಧೀಜಿಯವರು ಏನ್ ಹೇಳ್ತಾರೆ, ಎಲ್ಲಾ ಮುಖ್ಯಮಂತ್ರಿಗಳನ್ನ ರಿಸೈನ್ ಮಾಡಿ ಅಂತ ಹೇಳ್ತಾರೆ. ತಾರಕ್ ವೆಲ್ಕಮ್ ಟು ದ ಕ್ಲಾಸ್. ಎಲ್ಲಾ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿ ಅಂದಾಗ ಎಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಆದ್ರೆ ಮುಸ್ಲಿಂ ಲೀಗ್ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲ್ಲ. ಯಾಕಂದ್ರೆ ಅದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಅಲೌ ಮಾಡಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಏನ್ ಹೇಳ್ತಾರೆ, ಯಾರು ಕೊಡ್ಬೇಡಿ, ಮುಸ್ಲಿಂ ಲೀಗ್ ಅವ್ರು ಯಾರು ಕೊಡ್ಬೇಡಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಅವ್ರು ಆ ಟೈಮಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಪಾಕಿಸ್ತಾನ ಸಪರೇಟ್ ಬೇಡಿಕೆ ಎಲ್ಲ ಶುರು ಆಗಿರುತ್ತೆ. ಪಾಕಿಸ್ತಾನ ಬೇಕು, ಮುಸ್ಲಿಂರಿಗೆ ಸಪರೇಟ್ ಆಟೋನಮಿ ಬೇಕು, ಎಲ್ಲ ಶುರು ಆಗಿರುತ್ತೆ. ಗಾಂಧಿಗೆ ಒಟ್ಟು ಅಪೋಸ್ ಮಾಡೋದು ಆ ಟೈಮಲ್ಲಿ, ಗಾಂಧಿ ಅಪೋಸಿಟ್ ಮಾಡೋದಿರುತ್ತೆ. ಸೊ ಹೀಗಾಗಿ 8 ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಇದಕ್ಕೆ ಪ್ರತಿಭಟನೆ ರೂಪದಲ್ಲಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದರು. ಆದ್ರೆ 3 ರಾಜ್ಯಗಳನ್ನು ಹೊರತುಪಡಿಸಿ ಬೆಂಗಾಲ್, ಪಂಜಾಬ್, ಸಿಂಧ್ ಇಲ್ಲೆಲ್ಲ ಮುಸ್ಲಿಂ ಲೀಗ್ ಇರುತ್ತೆ. ಮುಸ್ಲಿಂ ಲೀಗ್ ಪಕ್ಷದ ಮುಖ್ಯಮಂತ್ರಿಗಳು ಇರ್ತಾರೆ ಬೆಂಗಾಲ್, ಪಂಜಾಬ್ ಮತ್ತು ಸಿಂಧ್. 1935 ಕಾಯ್ದೆ ಪ್ರಕಾರ 1937 ಚುನಾವಣೆ ಆಗುತ್ತೆ. ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಇರ್ತವೆ, ಅದರ ಅಧಿಕಾರ ಬಹಳ ಕಡಿಮೆ, ಪವರ್ ಕಡಿಮೆ, ಅಧಿಕಾರ ಏನಿರಲ್ಲ ಕೈಯಲ್ಲಿ, ಸುಮ್ಮನೆ ನಾಮಕ ವ್ಯವಸ್ಥೆ ಹೆಸರಿಗೆ ಅಷ್ಟೇ.
ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಫ್ಟರ್ ಇಂಡಿಪೆಂಡೆನ್ಸ್, ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ಎಲೆಕ್ಷನ್ ಆಗಿದೆ. ಬ್ರಿಟಿಷರ್ ಟೈಮ್ ಅಲ್ಲಿ ಏನು ಇರ್ಲಿಲ್ಲ, ಎಲ್ಲರೂ ಇದ್ರು. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇತ್ತು, ಲೆಜಿಸ್ಲೇಟಿವ್ ಕೌನ್ಸಿಲ್ ಇತ್ತು, ಅವಾಗೆಲ್ಲ ನಮ್ಮ ಭಾರತೀಯರನ್ನ ಮಾಡ್ಕೋತಿದ್ರು, ನೇಮಕ ಮಾಡ್ಕೋತಿದ್ರು ಇತ್ತು ಬ್ರಿಟಿಷರ್ ಕಾಲದಲ್ಲಿ. ಆದ್ರೆ ಪವರ್ ತುಂಬಾ ಕಡಿಮೆ ಇತ್ತು, ಅಧಿಕಾರನೇ ಇರ್ಲಿಲ್ಲ, ಸುಮ್ಮನೆ ನಾಮಕ ವ್ಯವಸ್ಥೆ, ಹೆಸರಿಗೆ ಅಷ್ಟೇ ಮುಖ್ಯಮಂತ್ರಿ. ಇದು ನಿಮ್ಗೆ ಎಷ್ಟು ಜನ ಗೊತ್ತಿದ್ದಿಲ್ಲ, ಗೊತ್ತಿಲ್ಲ. ಅವ್ರ ಯಾಕಂದ್ರೆ ಮೇನ್ ಮೇನ್ ಅವರೇ ಆಳ್ವಿಕೆ ಮಾಡೋರು. ನಮ್ಮ ಇಂಡಿಪೆಂಡೆನ್ಸ್ ಆದ್ಮೇಲೆ ಭಾರತದಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ಆಗಿತ್ತು 1951-52. ಓಕೆ, ಅದಕ್ಕಿಂತ ಮುಂಚೆ ಇತ್ತು, ಬ್ರಿಟಿಷರ್ ಕಾಲದಲ್ಲಿ ಇತ್ತು. ಈಗಾಗ ಏನ್ ಮಾಡ್ತಾರೆ, ಗಾಂಧೀಜಿ ಹೇಳಿದ ತಕ್ಷಣ ಎಲ್ಲರೂ ರಿಸೈನ್ ಮಾಡ್ತಾರೆ. ಎಕ್ಸೆಪ್ಟ್ 3 ಸ್ಟೇಟ್ಸ್, ಇದು ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಬರುತ್ತೆ. 3 ರಾಜ್ಯಗಳನ್ನು ಹೊರತುಪಡಿಸಿ ಯಾವುದು, ಬೆಂಗಾಲ್, ಪಂಜಾಬ್ ಮತ್ತು ಸಿಂಧ್. ಯಾಕಂದ್ರೆ ಇಲ್ಲಿ ಮುಸ್ಲಿಂ ಲೀಗ್ ಇರುತ್ತೆ, ಮುಸ್ಲಿಂ ಲೀಗ್ ಆಡಳಿತದಲ್ಲಿರುತ್ತೆ. ಸೊ ಮೊಹಮ್ಮದಲ್ಲಿ ಜಿನ್ನಾ ಏನ್ ಹೇಳ್ತಾರೆ, ರಿಸೈನ್ ಮಾಡಬೇಡಿ ಗಾಂಧೀಜಿ, ಹೇಳಿ ಅದ್ ನಮ್ ಸಂಬಂಧ ಇಲ್ಲ ಅಂತ ಮೊಹಮ್ಮದಲ್ಲಿ ಜಿನ್ನಾ ಹೇಳಿದಾಗ. ಸೊ ಅವ್ರು ಮಾಡಲ್ಲ, ಬಟ್ ರಿಸೈನ್ ಮಾಡ್ತಾರೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನಿದೆ, ಒಂದ್ ಹೇಳ್ಬಿಡ್ತೀನಿ ನಿಮಗೆ. 1937 ಚುನಾವಣೆ ಆಗುತ್ತೆ, 1937-39 ರಿಸೈನ್ ಮಾಡ್ತಾರೆ. ಅರೌಂಡ್ ಒಂದು ಅರೌಂಡ್ 22 ತಿಂಗಳು ಸರ್ಕಾರ ಇರುತ್ತೆ. ಒಂದು 22 ಯಾರು, ಕುಮಾರಸ್ವಾಮಿ ಸರ್ಕಾರ ಇದ್ದಂಗೆ, ಕುಮಾರಸ್ವಾಮಿ ಗೌರ್ಮೆಂಟ್ ಇದ್ದಂಗೆ, ಒಂದು 22 ಮಂತ್ಸ್ ಸರ್ಕಾರ ಇರುತ್ತೆ. ಸರ್ಕಾರ ಇದ್ದಾಗ ಜನರಿಗೆ ಒಂದು ಹೊಸ ಲೋಕ ಸೃಷ್ಟಿ ಆಗುತ್ತೆ. ಜನರಿಗೆ ಒಂದು ಹೊಸ ಲೋಕ ಅಂದ್ರೆ ಸ್ವಾತಂತ್ರ್ಯದ ಮಹತ್ವ ಜನರಿಗೆ ಟೇಸ್ಟ್ ಗೊತ್ತಾಗ್ಬಿಡುತ್ತೆ. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಇಷ್ಟೆಲ್ಲ ಫ್ರೀಡಮ್ ಇದೆಯಾ, ನಮ್ಗೆ ಇಷ್ಟೊಂದೆಲ್ಲ ಅವಕಾಶಗಳು ಸವಲತ್ತುಗಳಿದೆ ಅಂತ ಹೇಳಿ, ಅದು ಜನರಿಗೆ ತುಂಬಾ ಹ್ಯಾಪಿ ಪೀರಿಯಡ್, ಹ್ಯಾಪಿ ಮೂಮೆಂಟ್ ಯಾ 22 ತಿಂಗಳು. ಯಾಕಂದ್ರೆ ನಮ್ಮ ನಮ್ಮ ಇಂಡಿಯಾದ ಕೈಯಲ್ಲಿ ಅಧಿಕಾರ, ಸಾಗರ್ ವೆಲ್ಕಮ್ ಟು ದ ಕ್ಲಾಸ್ ಬಹಳ ಇರಲಿಲ್ಲ, ಬಟ್ ಸ್ವಲ್ಪ ಅಧಿಕಾರ ಕೊಟ್ಟಾಗ ಜನರಿಗೆ ಸ್ವಲ್ಪ ಬಹಳ ರಿಲ್ಯಾಕ್ಸ್ ಆಯ್ತು. ರಿಲ್ಯಾಕ್ಸ್ ಆಗಿ ಮತ್ತೆ ವಾಪಸ್ ಈ 1939 ದಲ್ಲಿ ಏನಾಗುತ್ತೆ, ಮತ್ತು ವಾಪಸ್ ಎಲ್ಲ ರಿಸೈನ್ ಮಾಡಿದಾಗ ಮತ್ತೆ ಜನರಿಗೆ ಅದೇ ಪ್ರಾಬ್ಲಮ್ ಶುರು ಆಗುತ್ತೆ. ಯಾಕಂದ್ರೆ ಗಾಂಧೀಜಿ ಇದು ಬೇಕು ಅಂತಾನೆ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಇದೆ ಅನ್ಕೊಳ್ಳಿ, ಒಂದು ಹುಡುಗಿ, ಆ ಹುಡುಗಿನ ಹಳ್ಳಿಯಲ್ಲೇ ಬೆಳೆಸಿ, ಹುಡುಗ ಹುಡುಗಿ ಯಾರಾದ್ರೂ ಎಕ್ಸಾಂಪಲ್. ಓಕೆ, ನಾವು ಪದೇ ಪದೇ ಹುಡುಗರು ತಗೊಂತಿರ್ತೀವಲ್ಲ, ಸೊ ನಾನು ಅದಕ್ಕೆ ಹೆಣ್ಮಕ್ಳು ತಗೊಂತಿರ್ತೀನಿ. ಒಂದು ಹುಡುಗಿನ ನೀವು ಹಳ್ಳಿಯಲ್ಲೇ 4 ಗೋಡೆ ಮಧ್ಯೆ ಬೆಳೆಸಿ ಅಲ್ಲೇ ಬೆಳೆಸಿ ಅವಳು ಅಲ್ಲೇ ಇರ್ತಾಳೆ, ನೀವು ಹೇಳಿದ ಮಾತೆಲ್ಲ ಕೇಳ್ತಾಳೆ, ಆಮೇಲೆ ನೀವು ಕೊಟ್ಟು ಮದುವೆ ಮಾಡಿಕೊಟ್ಟು ಗಂಡನ ಮನೆಗೂ ಹೋಗ್ತಾಳೆ. ಸೊ ದೇ ವಿಲ್ ನೆವರ್ ಅಪೋಸ್ ಎನಿಥಿಂಗ್, ಅವಳು ಏನು ಅಪೋಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಹುಡುಗಿನ ಸಿಟಿಯಲ್ಲಿ ಬಿಡಿ, ಅವಳೆಲ್ಲ ಸ್ಕೂಲು, ಹೈಸ್ಕೂಲು, ಕಾಲೇಜ್ ಎಲ್ಲ ಸಿಟಿಯಲ್ಲಿ ಕಲ್ತ ಮೇಲೆ ನೀವು ಹೋಗಿ ವಾಪಸ್ ಹಳ್ಳಿಯಲ್ಲಿ 4 ಗೋಡೆ ಮಧ್ಯೆ ಬಂದಿಸಿ, ಇರ್ತಾರ? ನೆವರ್. ದೇ ನೋ ದಿ ಟೇಸ್ಟ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯದ ಟೇಸ್ಟ್ ಗೊತ್ತಿದೆ ಅವರಿಗೆ. ಯು ಗಾಟ್ ದ ಪಾಯಿಂಟ್? ಈಗ ಒಂದು ಹುಡುಗಿನ ನೀವು ಸಿಟಿಯಲ್ಲಿ ಬೆಳೆಸಿ, ಎಲ್ಲ ಫ್ರೀಡಮ್ ಕೊಟ್ಟು ಬೆಳೆಸಿ, ಹುಡುಗ ಅಥವಾ ಹುಡುಗ, ಹುಡುಗನಾಗಿರ್ಬೋದು ಹುಡುಗಿನಾಗಿರ್ಬೋದು, ಸಿಟಿಯಲ್ಲಿ ಎಲ್ಲ ನೀವು ಒಳ್ಳೆ ಸ್ಕೂಲು, ಎಜುಕೇಶನ್ ಎಲ್ಲ ಕಲಿಸಿ, ಅವರಿಗೆಲ್ಲ ಒಳ್ಳೆ ಶಿಕ್ಷಣ, ಅವರೆಲ್ಲ ಫ್ರೀಡಮ್ ಫುಲ್ ಸ್ವತಂತ್ರ ಬಿಟ್ಟು, ನೀವು ಒಯ್ದು ಹಳ್ಳಿಲಿ ಒಯ್ದ್ಬಿಟ್ಟು ಅವ್ರನ್ನ ಬಂಧನ ಮಾಡಿ 4 ಗೋಡೆ ಮಧ್ಯೆ ಇಡ್ತಾರ ಅವರು? ರೆಬಲ್ ದೇವ್ರೆ ಅವರು, ನಿಮ್ಗೆ ಹೆಂಗಂದ್ರೆ ಕ್ರಾಂತಿಕಾರಿಗಳಾಗ್ಬಿಡ್ತಾರೆ, ಬಿಡೋದಿಲ್ಲ, ಯಾರನ್ನ ಬಿಡೋದು ಅವ್ರು. ಸೊ ದಟ್ಸ್ ವೈ ವಾಟ್ ಐ ಆಮ್ ಟೆಲಿಂಗ್ ಈಸ್, ಒಂದು ಸಲ ನಿಮ್ಗೆ ಅದ್ರ ಟೇಸ್ಟ್ ಗೊತ್ತಾಯ್ತು ಅಂದ್ರೆ, ಟೇಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರು, ಅದ್ರ ರುಚಿ ಗೊತ್ತಾಗ ನಿಮ್ಗೆ, ಅದ್ರ ರುಚಿ ಗೊತ್ತಾದ್ಮೇಲೆ ಅದನ್ನ ಕಸ್ಕೊಂಡಾಗ ನೀವು ಅದನ್ನ ನೀವು ಹೋರಾಟ ಮಾಡ್ತಾರೆ, ಬಿಡಲ್ಲ, ಸ್ಟ್ರೈಕ್ ಮಾಡ್ತಾರೆ. ಸೊ ಹೀಗಾಗಿ ಆ 22 ತಿಂಗಳ ಸರ್ಕಾರ, ಆ ರಾಜ್ಯ ಸರ್ಕಾರಗಳು ಮಾಡಿದ್ರು ನೋಡಿ, 22 ತಿಂಗಳ ರಾಜ್ಯ ಸರ್ಕಾರಗಳು ನಮ್ಮ ದೇಶದವರಿಗೆ, ನಮ್ಮ ಭಾರತೀಯರಿಗೆ ಸ್ವತಂತ್ರದ ಟೇಸ್ಟ್ ಸಿಕ್ತು, ಫ್ರೀಡಮ್ ಅಂದ್ರೇನು ಗೊತ್ತಾಯ್ತು. ಈಗ ಮತ್ತೆ ಎಲ್ಲರೂ ರಿಸೈನ್ ಮಾಡಿದ್ರು, ಯಾರಿರಲ್ಲ. ಓಕೆ ಓಕೆ, ಸೊ ಈಗ 22 ತಿಂಗಳು ಸ್ವತಂತ್ರ ಕೊಟ್ಟು ಮತ್ತೆ ಈಗೆಲ್ಲ ರಿಸೈನ್ ಮಾಡಿದ್ರಲ್ಲ ಗಾಂಧೀಜಿ ಹೇಳಿದ್ರೆ, ಎಲ್ಲ ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಯ್ತು. ಈಗ ಏನ, ಯಾಕೆ ಬೇಕು ಅಂತ ಗಾಂಧೀಜಿ ಮಾಡ್ತಾರೆ, ಸೈಕಾಲಜಿ ಸ್ಟಡಿ ಮಾಡ್ತಾರೆ. ಯಾಕಂದ್ರೆ ಇದು ಈಗೇನು ನೀವು ಸ್ವತಂತ್ರ ಸಿಕ್ಕಿದಲ್ಲ, ನಿಮಗಿನ ಅರ್ಧ ಸಿಕ್ಕಿದೆ, ಪೂರ್ತಿ ಸ್ವತಂತ್ರ ಸಿಗುತ್ತೆ. ಯಾವಾಗ ಸಿಗುತ್ತೆ? ಬ್ರಿಟಿಷರನ್ನ ಹೊರ ಹಾಕನ, ಜನರಿಗೆ ಇರುಸ್ ಮುರುಸ್ ಮಾಡ್ಬೇಕಾಗಿತ್ತು. ಇದು ದಿಸ್ ವಾಸ್ ದ ಸೈಕಾಲಜಿ, ಗಾಂಧೀಜಿ ಅವ್ರ ಸೈಕಾಲಜಿ. ಎಲ್ಲ ಸಿಎಂ ಗಳನ್ನ ರಿಸೈನ್ ಮಾಡಿಸ್ತಾರೆ, ಮಾಡಿಸ್ದಾಗ ಏನಾಗುತ್ತೆ, ಮತ್ತೆ ಜನರಿಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಅದಕ್ಕೆ ಹೇಳದೀಗ, ನಿಮಗೆ ಫ್ರೀಡಮ್ ಬೇಕಾ, ಸ್ವತಂತ್ರ ಬೇಕಾ, ಬನ್ನಿ ಹೋರಾಡಿ, ಬ್ರಿಟಿಷರ್ ಹೊರ ಹಾಕನ. ನೀವು ಇಷ್ಟು ದಿನ ಬರೀ 20-30% ಫ್ರೀಡಮ್ ನೋಡಿದ್ರ, ಇನ್ಮೇಲೆ 100% ಫ್ರೀಡಮ್, ಸ್ವತಂತ್ರ ನೋಡೋಣ. ಅದ್ರ ಟೇಸ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ, ಅದು ಬಹಳ ರುಚಿಯಾಗಿದೆ. ಸೊ ಹೀಗಾಗಿ ನಾವೆಲ್ಲರೂ ಹೋರಾಟ ಮಾಡಿ ಬ್ರಿಟಿಷರ್ ಹೊರಗೆ ಹಾಕ್ಬಿಟ್ರೆ ನಾವೆಲ್ಲ ಆ ಸ್ವತಂತ್ರವನ್ನು ಅನುಭವಿಸಬಹುದು ಅಂತ ಗಾಂಧೀಜಿ ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ. ಹೀಗಾಗಿ ಎಲ್ಲರನ್ನ ರಿಸೈನ್ ಮಾಡಿಸ್ತಾರೆ, ಮತ್ತೆ ಜನರಿಗೆ ಸಮಸ್ಯೆ ಶುರು ಆಗುತ್ತೆ. ಓಕೆ, ಈ ಸಂದರ್ಭದಲ್ಲಿ ಭಾರತೀಯರನ್ನು ಸಮಾಧಾನ ಮಾಡಲು ಆಗಸ್ಟ್ ಕೊಡುಗೆ ಅಂತ ಬರುತ್ತೆ, ಆಗಸ್ಟ್ ಆಫರ್ ಅಂತ ಬರುತ್ತೆ 1940. ಮತ್ತು ಕಾಂಗ್ರೆಸ್ ನಲ್ಲಿ ಬಿಕ್ಕಟ್ಟು ಪ್ರಾರಂಭವಾಯಿತು. ಈ ಟೈಮಲ್ಲಿ ಏನಾಗುತ್ತೆ, ಕಾಂಗ್ರೆಸ್ ನಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ. ಯಾಕಂದ್ರೆ ಬ್ರಿಟಿಷರ್ ಯುದ್ಧದಲ್ಲಿ ಬಿಸಿ ಆದ್ರು, ಈಗ ಸುಭಾಷ್ ಚಂದ್ರ ಬೋಸ್ ಫುಲ್ ಹೈ ಪೀಕ್ ಅಲ್ಲಿ ಇರ್ತಾರೆ. ಹೈ ಪೀಕ್ ಹೆಂಗಂದ್ರೆ, ಈಗ ಯಶ್ ಇಲ್ಲ, ಈಗ ಯಶ್ ತುಂಬಾ ಹವಾ ಇದೆ. ಹಂಗೇನೆ ಈ ಸುಭಾಷ್ ಚಂದ್ರ ಬೋಸ್ ಅವರು ಈ ಟೈಮಲ್ಲಿ 1939-40 ಟೈಮಲ್ಲಿ ಫುಲ್ ಹವಾ. ಎಲ್ಲರೂ ಸುಭಾಷ್ ಚಂದ್ರ ಬೋಸ್ ಅವ್ರ ಹಿಂದೆ ಹೋಗ್ತಿರ್ತಾರೆ, ಫುಲ್ ಹೈ ಪೀಕ್ ಅಲ್ಲಿ ಇರ್ತಾರೆ, ಕ್ಲೈಮ್ಯಾಕ್ಸ್ ಪೀರಿಯಡ್ ಅಲ್ಲಿ ಇರ್ತಾರೆ. ಕ್ಲೈಮ್ಯಾಕ್ಸ್ ಪೀರಿಯಡ್ ಅಂತ ಕರಿತೀವಿ, ಯಶ್ ಹವಾ ಇಲ್ಲ ಈಗ, ಹಂಗೆ. ಓಕೆ, ನೆಕ್ಸ್ಟ್ ನೋಡಿ, ತ್ರಿಪುರಿ ಬಿಕ್ಕಟ್ಟು ನೋಡಿ. ತ್ರಿಪುರಿ ಕ್ರೈಸಿಸ್ 1939, 1938 ಹರಿಪುರ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ, ನೆನ್ಪಿಟ್ಕೊಳ್ಳಿ.
1938ರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್ರೆ. ಒನ್ ಮಿನಿಟ್, ಕ್ಲೋಸ್ ದ ಡೋರ್. ಓಕೆ, ಸೊ 1938ರಲ್ಲಿ ಹರಿಪುರದಲ್ಲಾಗುತ್ತೆ, ಅದರ ಕಾಂಗ್ರೆಸ್ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್ರೆ. 1939ರಲ್ಲಿ ಬೇರೆದಾಗಿ ಮಾಡ್ಬೇಕಂತ ಇರುತ್ತೆ ಪ್ಲಾನ್, ಬಟ್ ಸುಭಾಷ್ ಚಂದ್ರ ಬೋಸ್ ನಾನೇ ತಗೋಬೇಕಂತ. ಯಾಕಂದ್ರೆ ಅವ್ರಿಗೇನು ಆಸೆ ಅಂದ್ರೆ ಅವ್ರು ಆಲ್ರೆಡಿ ಅಧ್ಯಕ್ಷ ಆಗಿದ್ಕೊಂಡ್ರೆ ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ. ಅಧ್ಯಕ್ಷ ಆಗಿದ್ದು ಆಗಿದ್ಕೊಂಡ್ಬಿಟ್ರೆ ಎಷ್ಟೊಂದು ಪವರ್ ಎಂಜಾಯ್ ಮಾಡ್ಬೋದು ಅನ್ನೋದು ಈಗ ಆಲ್ರೆಡಿ ಅವ್ರಿಗೆ ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ. ಸೊ ನೋಡಿ, ಒಬ್ರು ಒಂದು ಒಂದು ತಿಂಗಳು ಬರೀ ನೀವು ಮುಖ್ಯಮಂತ್ರಿ ಆಗಿ, ನಿಮ್ನ ಯಾರಾದ್ರೂ ಒಂದು ತಿಂಗಳು ಮುಖ್ಯಮಂತ್ರಿ ಮಾಡ್ತೀನಿ, ನೀವು ಬಿಡದೇ ಇಲ್ಲ ಮುಂದೆ. ನನ್ನ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದ್ರೆ ಬೇಕು, ಬಿಕಾಸ್ ನಿಮ್ಗೆ ಅದ್ರ ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ. ಹಾ, ರುಚಿ ಎತ್ಬಿಟ್ಟಿದೆ ನಿಮ್ಗೆ, ಅದು ಬಿಡಲ್ಲ ನೀವು. ಯು ಗಾಟ್ ದ ಪಾಯಿಂಟ್. ಸುಭಾಷ್ ಚಂದ್ರ ಬೋಸ್ಗೆ 1938 ಅಲ್ಲಿ ಅಧ್ಯಕ್ಷ ಮಾಡಿದ್ರು ಹರಿಪುರ ಕಾಂಗ್ರೆಸ್, ನೀವು ಓದಿದ್ರೆ ಎಕ್ಸಾಮ್ ಅಲ್ಲಿ ನೀವು ಬಿಡ್ತೀರಾ? ಸೊ ಸುಭಾಷ್ ಚಂದ್ರ ಬೋಸ್ಗೆ 1938ರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷ ಯಾರು? ಸುಭಾಷ್ ಚಂದ್ರ ಬೋಸ್ ಹರಿಪುರ. ಅದೆಲ್ಲಿ ಬರುತ್ತೆ? ಗುಜರಾತ್ ಅಲ್ಲಿ ಬರುತ್ತೆ. ಆಮೇಲೆ 1939 ಅಲ್ಲಿ ಬೇರೆಯವ್ರಿಗೆ ಮಾಡ್ಬೇಕಂದ್ರೆ ಸುಭಾಷ್ ಚಂದ್ರ ಬೋಸ್ ಕೇಳಲ್ಲ, ನಾನೇ ನನಗೆ ಬೇಕು ಮತ್ತೆ ಐ ವಾಂಟ್ ಇಟ್ ಎ ಟೆನಿಕಾಸ್ಟ್ ಐ ವಾಂಟ್ ಇಟ್ ಅಂತಾರೆ. ನನಗೆ ಇನ್ನು ಬೇಕು ಅಂದಾಗ ಏನಾಗುತ್ತೆ? ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ? ಬೇಡ ಬೇರೆದವ್ರು ಮಾಡೋದಂದ್ರೆ ಕೇಳಲ್ಲ. ಸೊ ಗಾಂಧೀಜಿನೇ ಎದುರಾಕೊಂತಾರೆ, ಗಾಂಧೀಜಿನ ಎದುರಾಕೊಂತಾರೆ. ಅದೇನು ಸ್ಟೋರಿ ನೋಡೋಣ. ಸೊ ಇಲ್ಲಿ ಫಸ್ಟ್ ಒಂದು ನಾನು ಬ್ಯೂಟಿಫುಲ್ ಏನೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ. ಈ ಕಾನ್ಸೆಪ್ಟ್ ನೋಡಿ, ಮದುವೆ ಮತ್ತು ವಿಚ್ಛೇದನ, ಮ್ಯಾರೇಜ್ ಮತ್ತು ವಿಚ್ಛೇದನ ಏನ್ ವ್ಯತ್ಯಾಸ? ಮ್ಯಾರೇಜ್ ಹೆಂಗ್ ಶುರು ಆಗುತ್ತೆ, ಮದುವೆ ಹೆಂಗಾಗುತ್ತಂದ್ರೆ, ಐ ಆಮ್ ಟಾಕಿಂಗ್ ಅಬೌಟ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್. ಫಸ್ಟ್ ಕೇರ್, ಮದುವೆಗೆ ಫಸ್ಟ್ ಸ್ಟೆಪ್ ಏನ್ ಹೇಳಿ? ಕೇರ್, ಕಾಳಜಿ ಮಾಡೋದು ಒಬ್ರಿಗೊಬ್ರು. ಲವ್ ಹೆಂಗ್ ಹುಟ್ಟುತ್ತೆ? ಲವ್ ಹುಟ್ಟೋ ಫಸ್ಟ್ ಸ್ಟೆಪ್ ಏನಂದ್ರೆ ಕೇರ್. ಊಟ ಆಯ್ತಾ? ಹಾ, ಅದು ಬೇಕಾ ಇದು ಬೇಕಾ? ಪ್ರತಿಯೊಂದಕ್ಕೂ ಕಾಳಜಿ ವಹಿಸೋದು. ಕಾಳಜಿ ವಹಿಸೋದ್ರಿಂದ ಏನಾಗುತ್ತೆ? ಲವ್ ಕ್ರಿಯೇಟ್ ಆಗುತ್ತೆ. ಯು ನೋ ಇಟ್, ಸಮ್ ಆಫ್ ಯು ನೋ ಇಟ್. ಆಮೇಲೆ ಕೇರ್ ಆದ್ಮೇಲೆ ಏನಾಗುತ್ತೆ? ಸೆಕೆಂಡ್, ಕೇರ್ ಆದ್ಮೇಲೆ ಕಾಳಜಿ ವಹಿಸಿದ ಮೇಲೆ ಏನಾಗುತ್ತೆ? ಲವ್ ಆಗುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಲವ್ ಮ್ಯಾರೇಜ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಬಗ್ಗೆ ಮಾತಾಡ್ತಿಲ್ಲ, ಲವ್ ಮ್ಯಾರೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೇರು, ಲವ್, ಆಮೇಲೆ ಅಫೇರ್, ಅವರಿಬ್ರು ಮತ್ತೆ ಸಂಬಂಧ ಬೆಳೆಯುತ್ತೆ, ಆಮೇಲೆ ಮದುವೆ ಆಗ್ತಾರೆ, ಮದುವೆ ಆಗುತ್ತೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಫಾರ್ ಮ್ಯಾರೇಜ್, ಒಂದು ಮದುವೆಗೆ ಸ್ಟೆಪ್ಸ್ಗಳು. ನೆಕ್ಸ್ಟ್ ವಿಚ್ಛೇದನ. ಓಕೆ, ಇದು ಬ್ಯೂಟಿಫುಲ್ ಆಗಿತ್ತು, ಇಲ್ಲಿ ಬರೋಣ. ಇದು ಪ್ರಾಬ್ಲಮ್ ಶುರು ಆಗುತ್ತೆ ಇಲ್ಲಿ. ಏನ ಮದುವೆ ಆಗ್ತಾರೆ, ಸೊ ಮೊದಲು ಕೇರ್ ಮಾಡ್ತಾರೆ ಒಬ್ರಿಗೊಬ್ರು. 1 ವರ್ಷ 6 ತಿಂಗಳು ಕೇರ್ ಮಾಡಿದ್ಮೇಲೆ 6 ತಿಂಗಳು 1 ವರ್ಷ ಆದ್ಮೇಲೆ ಲವ್ ಹುಟ್ಟುತ್ತೆ. ಹಾ, ಲವ್ ಆದ್ಮೇಲೆ ಅಫೇರ್ ಆಗುತ್ತೆ, ಸಂಬಂಧ ಬೆಳೆಯುತ್ತೆ, ಇಬ್ರು ಮಧ್ಯೆ ಸಂಬಂಧ ಬೆಳೆದ್ಮೇಲೆ ಏನಾಗುತ್ತೆ? ಮದುವೆನೂ ಆಗ್ತಾರೆ. ಓಕೆ, ಗುಡ್. ನೆಕ್ಸ್ಟ್ ಏನಾಗುತ್ತೆ? ವಿಚ್ಛೇದನಕ್ಕೆ ಬರೋಣ. ವಿಚ್ಛೇದನಕ್ಕೆ ಸ್ಟೆಪ್ಸ್ ಇದೆ, ವಿಚ್ಛೇದನಕ್ಕೆ ಒಂದಿಷ್ಟು ಸ್ಟೆಪ್ಸ್ ಇದೆ. ಏನಂದ್ರೆ ಫಸ್ಟ್ ರಿಫ್ಟ್. ಓಕೆನಾ? ರಿಫ್ಟ್ ಅಂದ್ರೆ ಏನು? ರಿಫ್ಟ್ ಅಂದ್ರೆ ಸ್ವಲ್ಪ ಈಗ ಬಂದಾಗೆಲ್ಲ ನಮ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನೇನಾಗಿರುತ್ತೆ ಎಲ್ಲ ಬಂದು ಹಂಚ್ಕೊಂತಿರ್ತಾರೆ ರಾತ್ರಿ ಮನೇಲಿ. ಹಾ, ಹೆಂಡತಿ ಮುಂದೆ ಅಥವಾ ಹೆಂಡತಿ ಗಂಡನ ಮುಂದೆ ನಾ ಹಂಗಾಯ್ತು ಹಿಂಗೆಲ್ಲ. ಈಗ ಏನಾಗುತ್ತೆ? ಮಾತಾಡಕ್ ಇಷ್ಟನೇ ಆಗಲ್ಲ, ಸುಮ್ನೆ ಅವ್ರ ಪಾಡಿಯವ್ರು ಇರ್ತಿರ್ತಾರೆ. ಒಂದ್ಚೂರು ಏನಾಗುತ್ತೆ? ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಬಿರುಕು. ಎಕ್ಸಾಕ್ಟ್ಲಿ, ಬಿರುಕು. ಒಂದ್ಚೂರು ಬಿರುಕ್ ಬಿಡುತ್ತೆ ಅಂದ್ರೆ ಏನು ಹಂಚ್ಕೊಳಲ್ಲ, ಲವ್ ಸ್ಪ್ರೆಡ್ ಮಾಡಲ್ಲ. ಓಕೆ, ಅದ್ರ ಬಗ್ಗೆ ಇರಲ್ಲ ರಿಫ್ಟ್. ನೆಕ್ಸ್ಟ್ ಸ್ಟ್ರಗಲ್. ಸ್ಟ್ರಗಲ್ ಅಂದ್ರೆ ಒಬ್ರಿಗೊಬ್ರು ಮಾತನಾಡೋಕೆ ಇಷ್ಟಪಡಲ್ಲ, ಒಬ್ರಿಗೊಬ್ರು ಮುಖ ನೋಡೋದಕ್ಕೆ ಇಷ್ಟಪಡಲ್ಲ, ಮುಖ ನೋಡೋದಕ್ಕೆ ಇಷ್ಟಪಡಲ್ಲ. ಎರಡನೇ ಸ್ಟೆಪ್ ಇದು. ಫಸ್ಟ್ ರಿಫ್ಟ್, ರಿಫ್ಟ್ ಆದ್ಮೇಲೆ ಏನಾಗುತ್ತೆ? ಸ್ಟ್ರಗಲ್. ಸ್ಟ್ರಗಲ್ ಆದ್ಮೇಲೆ ಏನಾಗುತ್ತೆ? ಲಾಸ್ಟ್ ಬ್ಲಾಸ್ಟ್, ಡೈವರ್ಸ್ ಆಗುತ್ತೆ. ಬ್ಲಾಸ್ಟ್ ಅಂದ್ರೆ ಒಮ್ಮೆ ಹೊಡೆದಾಡ್ಬಿಡ್ತಾರೆ, ಕೈ ಮಿಲಾಯಿಸ್ಬಿಡ್ತಾರೆ, ಏನೋ ಆ ರೇಂಜ್ ಬಂದ್ಬಿಡ್ತಾರೆ, ಚಪ್ಪಲಿ ಚಪ್ಪಲಿ ಎಲ್ಲ ಹೊಡೆದಾಡ್ತಾರೆ. ಹಾ, ಮನೇಲಿರೋ ಬಟ್ಟೆ ಪಾತ್ರೆಗಳೆಲ್ಲ ತಗದ್ ಬಿಸಾಕ್ತಾರ, ಸುಮ್ಮನೆ ಎತ್ತಿ ಬಿಸಾಕ್ತಾರದು. ಹಾ, WWF ಆಡ್ತಾರಲ್ಲ, ಎಲ್ಲ ಬ್ಲಾಸ್ಟ್, ಕಂಪ್ಲೀಟ್ಲಿ ಬ್ಲಾಸ್ಟ್. ಓಕೆ, ಸೊ ಅದಕ್ಕೆ ಮದುವೆಗೂ ಒಂದಿಷ್ಟು ಸ್ಟೆಪ್ಸ್ ಇದೆ, ವಿಚ್ಛೇದನಕ್ಕೂ ಒಂದಿಷ್ಟು ಸ್ಟೆಪ್ಸ್ ಇದೆ. ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ನೌ ಐ ಆಮ್ ನಾನು ಇದನ್ನೆಲ್ಲ ಏನಕ್ಕೆ ಮಾಡಿದೆ ಅಂದ್ರೆ ನಿಮಗೆ ಕ್ಲಾಸ್ ಇಂಟ್ರೆಸ್ಟ್ ಬರಲಿ ಅಂತ. ಸೊ ಓಕೆ, ಸುಮ್ಮನೆ ಹೇಳ್ತಾ ಹೋದ್ರೆ ಏನಾಗುತ್ತೆ? ಕ್ಲಾಸ್ ಬೋರ್ ಆಗುತ್ತೆ, ಅದನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹೇಳೋಣ ಅಂತ ಅಷ್ಟೇ. ವಿಚ್ಛೇದನ, ಡಿವೋರ್ಸ್ ಗೊತ್ತಿಲ್ವಾ? ಮಣಿಕಾಂತ್ ಇಂಗ್ಲಿಷ್ ಮೇಡಮ್ ನೀವು. ಓಕೆ, ಡಿವೋರ್ಸ್ ವಿಚ್ಛೇದನ, ಡಿವೋರ್ಸ್ DIORCE ಇಲ್ಲಿ ಬರೀತೀನಿ ನೋಡಿ, ಇಲ್ಲ ಯಾರಾದ್ರೂ ಇಂಗ್ಲಿಷ್ ಮೇಡಮ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಮದುವೆ, ಮ್ಯಾರೇಜ್. ಓಕೆ, ಮ್ಯಾರೇಜ್. ಹಾ, ಡಿವೋರ್ಸ್, ಡಿವೋರ್ಸ್ DIOVORCE ಡಿವೋರ್ಸ್. ಹೌದಾ? ಡಿವೋರ್ಸ್ ಸ್ಟೆಪ್ಸ್, ಮ್ಯಾರೇಜ್ ಸ್ಟೆಪ್ಸ್. ನಾನು ಇಲ್ಲಿ ಏನು ಮಾತಾಡಬೇಕಾಗಿದೆ? ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಮಧ್ಯೆ ಡಿವೋರ್ಸ್ ಆಗುತ್ತೆ, ಇಲ್ಲಿ ಡಿವೋರ್ಸ್ ಆಗ್ತಾ ಇದೆ. ಆ ಡಿವೋರ್ಸ್ ಏನು, ರಿಫ್ಟ್ ಯಾವುದಕ್ಕೆ, ಯಾವ್ದು ರೀಸನ್, ಸ್ಟ್ರಗಲ್ ಏನು, ಬ್ಲಾಸ್ಟ್ ಏನು ಅಂತ ಡಿಸ್ಕಷನ್ ಮಾಡ್ತೀವಿ. ಈಗ ಇಲ್ಲಿ ಯಾರ ಮಧ್ಯೆ ಮ್ಯಾರೇಜ್ ಆಗ್ತಿಲ್ಲ, ಯಾರು ಬಂದು ಸೇರ್ತಾ ಇಲ್ಲ. ನಾನು 1916 ಹೇಳಿದೀನಿ, ಲಕ್ನೋ ಪ್ಯಾಕ್ಟ್ ಬಗ್ಗೆ ಹೇಳಿದ್ದೀನಿ. ಲಕ್ನೋ ಪ್ಯಾಕ್ಟ್ ಬಗ್ಗೆ ಏನಾಗುತ್ತೆ? ಮ್ಯಾರೇಜ್ ಆಗುತ್ತೆ, ಮುಸ್ಲಿಂ ಲೀಗು ಮತ್ತು ನಾನು ಹೇಳಿದ್ದೀನಿ. ನನ್ನ ಮಾಡರ್ನಿಸ್ಟ್ ಕ್ಲಾಸ್ಗಳನ್ನ ಎಲ್ಲ ನೋಡಿ, ಸ್ಪೆಷಲ್ ಕ್ಲಾಸ್ ನಾನು ಮಾಡಿದ್ದೀನಿ. ನೀವು ನಂದು ಸ್ಪೆಷಲ್ ಕ್ಲಾಸ್ ಶ್ರೀಧರ್ ಬ್ರದರ್ ತೋಡಿದ್ರೆ ಅನ್ ಅಕಾಡೆಮಿ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಮೈಲಾರಪ್ಪ ವೆಲ್ಕಮ್ ಟು ದ ಕ್ಲಾಸ್ ನಾನು ಮಾಡಿರಿ, ಎಲ್ಲ ಕ್ಲಾಸ್ ಇರುತ್ತೆ ಮಾಡರ್ನಿಸ್ಟ್. ಪ್ಲೀಸ್ ಪ್ಲೀಸ್ ವಾಚ್ ದೆಮ್. ನಾನು ಡೀಟೇಲ್ ಆಗಿ ಮಾಡಿದ್ದೀನಿ ಮಾಡರ್ನ್ ಕ್ಲಾಸ್ ಅಲ್ಲಿ, ನಾನು ಬಹಳ ನೀಟಾಗಿ ಮಾಡಿದ್ದೀನಿ ಕ್ಲಾಸ್. ಓಕೆ, ಅವೆಲ್ಲ ನೋಡಿ, ಇಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ರಿವಿಷನ್, ಯಾಕಂದ್ರೆ ಬಹಳ ಸಿನ್ ಹೊಸ ಇದಿರಲ್ಲ,
ಮತ್ತೆ ಮುಂದಿನ ದಿನಗಳಲ್ಲೂ ಲೈವ್ ಕ್ಲಾಸ್ ಆಗಿ ಮಾಡ್ತಾ ಇರ್ತೀನಿ, ಅವುಗಳನ್ನೆಲ್ಲ ಮತ್ತೆ ಕ್ವಶನ್ಸ್ ಹಾಕೊಂಡು ಮಾಡ್ತಾ ಇರ್ತೀನಿ. ಓಕೆ, ಎಂ ಎಸ್ ಟಿ ಕರೆಕ್ಟ್, ಮೊಹಮ್ಮದ್ ಅಲಿ ಜಿನ್ನಾ. ಓಕೆ, ಸೊ ಅದನ್ನೆಲ್ಲ ಸ್ಟೋರಿ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಸ್ಟೋರಿ ಹೇಳಿದ್ರಿ, ನೀವು ಇದ್ರಲ್ಲ ಎಂ ಎಸ್ ಟಿ ಇದ್ರಲ್ಲ ಕ್ಲಾಸ್ ಅಲ್ಲಿ. ಎಸ್ ಎಸ್, ಓಕೆ, ನಾನು ಹೇಳಿದ್ರು ಬಹಳಷ್ಟು ಹೇಳಿದ್ರು, ಇಂಟ್ರೆಸ್ಟಿಂಗ್, ನಾನು ಬಹಳ ಇಂಟ್ರೆಸ್ಟಿಂಗ್ ಮಾಡಿ ಹೇಳಿದ್ರಿ ಸ್ಟೋರಿನ. ಈಗ ಏನ್ ಮಾಡೋಣ ಅಂದ್ರೆ, ಈಗ ಇಲ್ಲಿ ಮದುವೆ ಬಿಡೋಣ, ಯಾಕಂದ್ರೆ ಇಲ್ಲಿ ಯಾರು ಬಂದನು ಈಗ ಅಲ್ಲಿ ನಾನು 1916 ಹೇಳ್ಬೇಕಂತ ಹೇಳಿದೆ, 1916 ಲಕ್ನೋ ಒಪ್ಪಂದದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಮಹಾತ್ಮ ಗಾಂಧಿ ಇದು ಕಾಂಗ್ರೆಸ್ ಮಧ್ಯೆ ಏನಾಗುತ್ತೆ. ಬಸಲಿಂಗಮ್ಮ ವೆಲ್ಕಮ್ ಟು ದ ಕ್ಲಾಸ್, ನೀವು ಇರ್ಲಿಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ ಮತ್ತೆ ಮಾಡ್ತೀನಿ ಕ್ಲಾಸಸ್ ನ ಮಾಡ್ತೀನಿ, ಒಂದಿಷ್ಟು ಮತ್ತೆ ಕ್ವಶನ್ಸ್ ನ ಹಾಕೊಂಡು ಮತ್ತೆ ಮಾಡ್ತೀನಿ ಕೌಶಲ್ ಅವರೇ. ಅಲ್ಲಿ ಇದೆ ಸ್ಪೆಷಲ್ ಕ್ಲಾಸ್, ನೀವು ಹುಡುಕಿದ್ರೆ ಸಿಗುತ್ತೆ, ಅನ್ ಅಕಾಡೆಮಿ ಎಲ್ಲ ಇದೆ, ನೀವು ಮಾಡ್ತೀವಿ ಕ್ಲಾಸ್ ಎಲ್ಲ ನೋಡಬಹುದು. ಫಸ್ಟ್ ನಾನು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ನಂದು ಎಲ್ಲ ಕ್ಲಾಸ್ ಆಮೇಲೆ ನೋಡಿ, ಫಸ್ಟ್ ಮಾಡರ್ನಿಸ್ಟ್ ಕ್ಲಾಸ್ ನೋಡಿ ನಾನು, ಬಿಕಾಸ್ ಕಂಪ್ಲೀಟ್ಲಿ ಮೈ ನೋಟ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಐ ಕ್ಯಾನ್ ಸೇ ದಿಸ್, ನಾನು ಇದನ್ನ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ನಿಮಗೆ, ಯಾಕಂದ್ರೆ ಇಲ್ಲಿ ಯಾರಾದ್ರೂ ಬಹಳ ಜನ ಇದಾರಲ್ಲ, ಅವ್ರು ಕೇಳಿ ಕ್ಲಾಸ್ ನೋಡಿದಾರೆ ಕೇಳಿದಾರೆ, ಯು ವಿಲ್ ಗೆಟ್ ಸೋ ಮಚ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಯಾಕಂದ್ರೆ ನಾನು ಪರ್ಸನಲಿ, ನನ್ನ ಹಾಬಿ ಅದು, ನಾನು ಮಾಡರ್ನ್ ಹಿಸ್ಟ್ರಿನ ಬಿಪಿನ್ ಚಂದ್ರ ಬುಕ್, ಗಾಂಧೀಜಿ ಅವ್ರ ಬುಕ್, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ನೆಹರೂ ಅವ್ರದ್ದು ಗ್ಲಿಂಪ್ಸ್ ಆಫ್ ದಿ ವರ್ಲ್ಡ್ ಹಿಸ್ಟ್ರಿ, ನಾವೆಲ್ಲ ನನ್ನ ಹಾಬಿಯಾಗಿ ಪರ್ಸನಲಿ ಸ್ಟಡಿ ಮಾಡಿದ್ದೀನಿ ಅದೆಲ್ಲ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಮೈ ನೇಷನ್ ಸ್ಟ್ರಗಲ್, ಹಾ ಓಕೆ, ನೇಷನ್ ಸ್ಟ್ರಗಲ್ ಸುಭಾಷ್ ಚಂದ್ರ ಬೋಸ್ ಒಂದು ಬುಕ್ ಬರೆದಿದ್ದಾರೆ, ಅದನ್ನೆಲ್ಲ ಯಾರು ಓದಿದಾರೆ, ನೀವು ಯಾರು ನೋಡಿಲ್ಲ. ಐ ಹ್ಯಾವ್ ರೆಡ್ ಇಟ್. ನನ್ನ ವೈಯಕ್ತಿಕವಾಗಿ, ನನ್ನ ಹಾಬಿಯಿಂದ, ನನ್ನ ಪರ್ಸನಲಿ, ಒಂದು ಪರ್ಸನಲ್ ಇಂಟ್ರೆಸ್ಟ್ ಇಂದ ನಾನು ಅವೆಲ್ಲ ಬುಕ್ಸ್ ಓದಿದ್ದೀನಿ. ಸೊ ಹೀಗಾಗಿ ಮಾಡರ್ನಿಸ್ಟ್ ಕ್ಲಾಸ್ ಏನ್ ಬರುತ್ತೆ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಐ ಹೋಪ್, ನಾನು ಹಂಗೆ ಅನ್ಕೊಂಡಿದ್ದೀನಿ. ಬಹಳ ಜನನು ಹೇಳಿದ್ರೆ, ಆಮೇಲೆ ನಮ್ಮ ರಿವ್ಯೂಸ್ ಕೊಡ್ಬೇಕಾದ್ರೆ ನೀವೆಲ್ಲ ರಿವ್ಯೂಸ್ ಕೊಡ್ತಿರಲ್ಲ, ಆಮೇಲೆ ರೇಟಿಂಗ್ಸು, ರಿವ್ಯೂಸು, ಕಮೆಂಟ್ಸು, ಮಾಡರ್ನಿಸ್ಟ್ ಬಹಳ ಕಮೆಂಟ್ ಬಂದಿದೆ ನನಗೆ, ತುಂಬಾ ಅಪ್ರಿಸಿಯೇಷನ್ ಬಂದಿದೆ. ನನಗೆ ಅನ್ ಅಕಾಡೆಮಿ ಎಂದು ಕಾಲ್ ಮಾಡಿ ಹೇಳಿದ್ದಾರೆ ನನಗೆ, ಇವರ್ ಮಾಡರ್ನ್ ಕ್ಲಾಸ್ ಹಿಸ್ಟ್ರಿ ಕ್ಲಾಸ್ ಇಸ್ ಅಲ್ಟಿಮೇಟ್ ಅಂತ ಅವರೇ ಕಾಲ್ ಮಾಡಿ ಹೇಳಿದ್ದಾರೆ. ಸೊ ದಟ್ಸ್ ವೈ ಆ ಒಂದು ಆಧಾರದ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಒಂದು ಆಧಾರದ ಮೇಲೆ ಪ್ಲಸ್ ಕ್ಲಾಸ್ ಅಲ್ಲಿ ಮಾಡಿದ್ದೀನಿ, ಪ್ಲಸ್ ಕ್ಲಾಸ್ ಅಲ್ಲಿ ಮಾಡರ್ನ್ ಕ್ಲಾಸ್ ಮಾಡಿದ್ದೀನಿ. ಓಕೆ, ಎಲ್ಲ ಸಿಗುತ್ತೆ, ನೀವು ಪ್ಲಸ್ ಕ್ಲಾಸ್ ಜಾಯ್ನ್ ಆದ್ರೆ ಯು ವಿಲ್ ಗೆಟ್ ಮೈ ಆಲ್ ನೋಟ್ಸ್, ಎಲ್ಲ ನೋಟ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬನ್ನಿ ಬಿಡಿ. ಸೊ ರಿಫ್ಟ್ ನೋಡೋಣ ಈಗ. ಈಗ ಯಾವ ವಿಷಯಕ್ಕೆ ರಿಫ್ಟ್ ಶುರು ಆಯಿತು, ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಸ್ಟ್ರಗಲ್ ಯಾವುದಕ್ಕೆ ಬ್ಲಾಸ್ಟ್? ಫಸ್ಟ್ ರಿಫ್ಟ್ ನೋಡೋಣ. ಈಗ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಮತ್ತೆ ಬಿರುಕು ಬಿಡುತ್ತೆ ಯಾವ ವಿಷಯಕ್ಕೆ? ಎರಡನೇ ಮಹಾಯುದ್ಧದ ಪ್ರಾರಂಭದ ನಂತರ ಮುಂದೇನು ಎಂಬ ಪ್ರಶ್ನೆ ಭಾರತೀಯರಿಗೆ ಕಾಡತೊಡಗಿತು. ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ್ ಬಿಜಿ ಆಗ್ಬಿಟ್ರು, ಹೋಗ್ಬಿಟ್ರು. ವಾಟ್ ನೆಕ್ಸ್ಟ್? ಇಲ್ಲ ಇಲ್ಲ, ಆಲ್ರೌಂಡ್ ಏನಿಲ್ಲ, ಹಂಗೇನಿಲ್ಲ. ಸೊ ಬಟ್ ಮಾಡರ್ನ್ ಹಿಸ್ಟ್ರಿನ ವೈಯಕ್ತಿಕ ಹೇಳ್ತೀನಿ, ಬಟ್ ಅದನ್ನ ನಾನು ಅಲ್ಟಿಮೇಟ್ ಮಾಡ್ತೀನಿ. ಅದೊಂದು ಉಳು ಸಬ್ಜೆಕ್ಟ್ ಅಲ್ಲಿ ನಾರ್ಮಲ್ ಇದೆ, ಆತರ ಏನಿಲ್ಲ, ಉಳು ಸಬ್ಜೆಕ್ಟ್ ಎಲ್ಲ ನಾರ್ಮಲ್ ಇದೆ. ಸೊ ರಿಫ್ಟ್ ಬಿಡಿ, ಅದ್ ಬಿಟ್ಬಿಡಿ. ರಿಫ್ಟ್ ನೋಡಿ, ರಿಫ್ಟ್ ಅಂದ್ರೆ ಬಿರುಕು ಬಿಡುತ್ತೆ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಮತ್ತೆ ಯಾವ ವಿಷಯಕ್ಕೆ ಬಿರುಕು ಬಿಡುತ್ತೆ ನೋಡೋಣ. ಎರಡನೇ ಮಹಾಯುದ್ಧದಲ್ಲಿ ಪ್ರಾರಂಭವಾದ, ಎರಡನೇ ಮಹಾಯುದ್ಧ ಪ್ರಾರಂಭವಾದ ನಂತರ ಮುಂದೇನು ಎಂಬ ಪ್ರಶ್ನೆ ಭಾರತೀಯರಿಗೆ ಕಾಡತೊಡಗಿತು. ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷ್ ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ತಾರೆ, ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಮತ್ತೆ ಮೀಟಿಂಗ್ ಆಗುತ್ತೆ ಗುಜರಾತ್ ಅಲ್ಲಿ, ಸಾಬರಮತಿ ಆಶ್ರಮದಲ್ಲಿ ಮೀಟಿಂಗ್ ಆಗುತ್ತೆ. ಸೊ ಸುಭಾಷ್ ಚಂದ್ರ ಬೋಸ್ ಪೇಷನ್ಸ್ ಇಲ್ಲ. ಸೊ ವಾಟ್ ನೆಕ್ಸ್ಟ್? ಈಗ ಬ್ರಿಟಿಷರ್ ಅಲ್ಲಿ ಬಿಜಿ ಆಗ್ಬಿಟ್ಟಾರೆ, ಆಕಡೆ ಹೋಗ್ಬಿಟ್ಟಾರೆ. ಕರ್ಣ ಚಕ್ರ ಎತ್ತಾ ಇದ್ದಾನೆ, ಕರ್ಣ ಚಕ್ರ ಎತ್ತಾ ಇದ್ದಾನೆ, ಈಗ ಹೊಡಿಬೇಕು. ಯಾಕಂದ್ರೆ ಕರ್ಣ ಬಿಜಿ ಆಗಿದ್ದಾನೆ, ಬೇರೆ ಕೆಲಸದಲ್ಲಿ ಬಿಜಿ ಆಗಿದ್ದಾನೆ. ದಿಸ್ ಇಸ್ ದ ರೈಟ್ ಟೈಮ್ ಟು ಫೈಟ್ ಆನ್ ಹಿಮ್, ಅವ್ನ ಮೇಲೆ ಅವ್ ಯುದ್ಧ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅವಾಗ ಏನಾಗುತ್ತೆ, ಹಂಗಿರಲ್ಲ ಸಿಚುವೇಶನ್, ಯಾಕಂದ್ರೆ ಬ್ರಿಟಿಷರು ಆತರ ನೋಡೋದಕ್ಕೆ ಹಂಗ ಕಾಣ್ತಾರೆ ಅಷ್ಟೇ. ಎರಡನೇ ಮಾಧ್ಯದಲ್ಲಿ ಬಿಜೆ ಅನ್ಸಿದೆ, ಬಟ್ ಏನೂ ಚೇಂಜಸ್ ಆಗಿರಲ್ಲ, ಅಡ್ಮಿನಿಸ್ಟ್ರೇಷನ್ ಚೇಂಜಸ್ ಎಲ್ಲ ಆಸ್ ಇಟ್ ಇಸ್ ಇರುತ್ತೆ. ಇನ್ನೂ ಅಲರ್ಟ್ ಆಗಿರ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ, ಬ್ರಿಟಿಷರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಿಂದೆ ಭಾಳ ಆಗಿದಾವೆ. ಅವರೆಲ್ಲಾದ್ರೂ ಯುದ್ಧದಲ್ಲಿ ಬಿಜಿ ಆದ ತಕ್ಷಣ ಇಲ್ಲೇನೋ ಹೋರಾಟಗಳು, ಇಲ್ಲಿ ಚಳವಳಿಗಳು ಶುರು ಆಗ್ಬಿಡ್ತವೆ, ಅದಕ್ಕೆ ಅವ್ರು ಅಲರ್ಟ್ ಇದ್ದೇ ಇದ್ರು. ಯಾಕಂದ್ರೆ 2/3 ವರ್ಲ್ಡ್ ನ ಆಳಿದ್ದಾರೆ. ಅದು ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಗಾಂಧೀಜಿ ಅರ್ಥ ಆಗ್ತಿತ್ತು. ನಾನು ಹಿಂಗೆ ಹೇಳ್ತೀನಿ ಬೇಜಾರಾಗ್ಬೇಡಿ, ನೀವು ಪೂರ್ತಿ ಮಾಡರ್ನ್ ಹಿಸ್ಟ್ರಿ ನನ್ನ ಕ್ಲಾಸ್ ಕೇಳಿದ್ರೆ ನಿಮ್ಗೆ ಯು ವಿಲ್ ಗೆಟ್ ಟು ನೋ, ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬಂದೇ ಬರುತ್ತೆ, ಹೌದಾ? ಸೊ ಏನಾಗುತ್ತೆ, ಇಲ್ಲೇನಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ಬಂದು ಏನ್ ಮಾಡ್ತಾರೆ, ಗಾಂಧೀಜಿ ಏನ್ ಕೇಳ್ತಾರೆ, ಏನ್ ಮಾಡೋಣ ಅಂದಾಗ ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ತಾರೆ, ಬ್ರಿಟಿಷರ್ಗೆ 6 ತಿಂಗಳು ಟೈಮ್ ಕೊಡೋಣ, ಬ್ರಿಟಿಷರು 6 ತಿಂಗಳಲ್ಲಿ ಭಾರತ ಬಿಟ್ಟು ಹೋಗದಿದ್ದರೆ ಭಾರತದಲ್ಲಿ ಒಂದು ಜನಾಂದೋಲನವನ್ನ ಮಾಡೋಣ ಅಂತ ಹೇಳ್ತಾರೆ. ಜನಾಂದೋಲನವನ್ನ ಮಾಡೋಣ ಅಂತ ಹೇಳ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ಅವಾಗ ಗಾಂಧೀಜಿ ಏನ್ ರಿಪ್ಲೈ ಮಾಡ್ತಾರೆ ಅಂದ್ರೆ, ಐ ವಿಲ್ ವೇಟ್ ಅಂಡ್ ವಾಚ್. ಸೊ ನಾವು ಕಾದು ನೋಡ್ತೀನಿ ಅಂತ ಹೇಳ್ತಾರೆ, ಕಾದು ನೋಡ್ತೀನಿ. ಸೊ ಅಕಾರ್ಡಿಂಗ್ ಟು ಸಿಚುವೇಶನ್ ಹೋಗ್ತೀನಿ ಅಂತ ಹೇಳ್ತಾರೆ. ನಾನಿಲ್ಲಿ ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತೀನಿ, ಪ್ಲೀಸ್ ರಿಮೆಂಬರ್ ಇಟ್. ಲೀಡರ್ಶಿಪ್ ಅಂದ್ರೇನು, ನಾಯಕತ್ವ ಅಂದ್ರೇನು ಅಂದ್ರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಎಥಿಕ್ಸ್ ಅಲ್ಲಿ 12 ಮಾರ್ಕ್ಸ್ ಕ್ವಶನ್ ಇತ್ತು. ವಾಟ್ ಯು ಮೀನ್ ಬೈ ಸಿಚುವೇಶನಲ್ ಲೀಡರ್ಶಿಪ್ ಅಂತ ಒಂದು ಕ್ವಶನ್ ಇತ್ತು. ಸಾಂದರ್ಭಿಕ ನಾಯಕತ್ವ ಅಂದ್ರೇನು ಅಂದ್ರೆ, ಈಗ ಬಹಳ ಜನ ಏನ್ ಮಾಡ್ತಾರೆ, ಸಪೋಸ್ ನಿಮ್ಮಲ್ಲಿ ಇದಾರೆ, ಯಾರೋ ಇದಾರೆ, ನೀವು ಓದ್ತಾ ಇರ್ತೀರ, ನಿಮ್ಗೆ ಆಸೆಗಳಿದೆ, ನಾನು ರಾಜಕೀಯ ನಾಯಕನಾಗ್ಬೇಕು, ಲೀಡರ್ ಆಗ್ಬೇಕು, CM ಆಗ್ಬೇಕು, MLA ಆಗ್ಬೇಕು, ಓಕೆ, ನೋ ಪ್ರಾಬ್ಲಮ್. ನೀವೇನ್ ಮಾಡ್ತೀರಾ, ನಾನು ಆಗ್ಬೇಕು ಅಂತ ಹೋಗ್ತೀರಾ, ನಿಮ್ಗೆ ಸಪೋರ್ಟ್ ಸಿಗಲ್ಲ. ಅಂದ್ರೆ ಇಲ್ಲಿ ನಿಮ್ಮ ವೈಯಕ್ತಿಕ ಲೀಡರ್ಶಿಪ್ ಅಂದ್ಮೇಲೆ ವೈಯಕ್ತಿಕ ಇರ್ಕೂಡ್ದು. ಈಗ ಏನ್ ಮಾಡ್ತೀರಾ, ನಾನ್ ಲೀಡರ್ ಆಗ್ಬೇಕು ಅಂತ ಹೋಗ್ತಿರಲ್ಲ, ನೀವು ಯಾವತ್ತು ಲೀಡರ್ ಆಗಲ್ಲ, ನೆನ್ಪಿಟ್ಕೊಂಬಿಡಿ. ಲೀಡರ್ಶಿಪ್
ಈಗ ಈಗ ಏನಾಗಿದೆ, ಸಿಕ್ಕಾಪಟ್ಟೆ ಕರಪ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕರಪ್ಷನ್ ಆಗ್ಬಿಟ್ಟಿದೆ. ಆಮೇಲೆ ಜನರಿಗೆ ಈ ಸ್ವಲ್ಪ ಫಾರ್ ಎಕ್ಸಾಂಪಲ್ ಈ ಉತ್ತರ ಕರ್ನಾಟಕ ಪ್ರವಾಹ ತಗೊಳ್ಳಿ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕೊಡಗಲಾಗಿದೆ, ಮೈಸೂರು ಬಾಗಲಾಗಿದೆ, ಆದ್ರೆ ಜಾಸ್ತಿ ಬೆಳಗಾವಿ ಬಾಗಲಕೋಟೆ ಗದಗಲ್ಲಿ ಜಾಸ್ತಿ ಆಗಿದೆ. ಈಗ ಉತ್ತರ ಕರ್ನಾಟಕ ಪ್ರವಾಹ ಆಗಿದೆ, ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅನ್ಕೊಳ್ಳಿ, ಏನು ಪರಿಹಾರ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ, ಏನು ಮಾಡಿಲ್ಲ ಅಂದ್ರೆ ಆ ಟೈಮಲ್ಲಿ ನೀವು ಆ ಜನರ ಮುಂದಾಳದ ವಹಿಸ್ಕೊಳ್ಳಿ, ಆ ಜನರ ಮುಂದಾಳದ ವಹಿಸ್ಕೊಂಡು ಅವ್ರ ಪರವಾಗಿ ಹೋರಾಟ ಮಾಡಿ, ಯು ವಿಲ್ ಬಿಕಮ್ ಎ ಲೀಡರ್, ಯು ವಿಲ್ ಬಿಕಮ್ ಎ ಲೀಡರ್. ದಾಟ್ ಇಸ್ ನಥಿಂಗ್ ಬಟ್ ಎ ಸಿಚುವೇಶನಲ್ ಲೀಡರ್ಶಿಪ್. ದಾಟ್ ಇಸ್ ನಥಿಂಗ್ ಬಟ್ ಎ ಸಿಚುವೇಶನ್. ನೀವು ಅದನ್ನ ಬಿಟ್ಟು ಅಂತ ಸಿಚುವೇಶನ್ಗಳು ಇರೋದಿಲ್ಲ ನಿಮಗೆ, ಅಂತ ಸಂದರ್ಭಗಳು ಬಂದೇ ಇರಲ್ಲ, ಆದ್ರೂ ಹೊಂಟು ಬಿಡ್ತೀರಾ, ನಾನು ಲೀಡರ್ ಆಗ್ತೀನಿ ಹೊಂಟು ಬಿಡ್ತೀರಾ? ಇಟ್ ಇಸ್ ಹೈಲಿ ಇಂಪಾಸಿಬಲ್, ಸಾಧ್ಯ ಇಲ್ಲ, ನಿಮ್ಗೆ ಜನ ಬೆಂಬಲ ಸಿಗಕ್ ಸಾಧ್ಯ ಇಲ್ಲ. ಮಹೇಂದ್ರ ಸಿಂಗ್ ಧೋನಿ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನೋಡಿದಿರ್ತಾನೆ, ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಅಲ್ಲಿ, ಮಂಜುಳಾ ವೆಲ್ಕಮ್ ಟು ದ ಕ್ಲಾಸ್, ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಯುವರಾಜ್ ಸಿಂಗ್ ನ ಬಿಟ್ಟು ಮಹೇಂದ್ರ ಸಿಂಗ್ ಧೋನಿ ಬರ್ತಾರೆ ಬ್ಯಾಟಿಂಗ್ಗೆ. ಅಲ್ಲಿ ಶೋ ಮಾಡಕ್ಕಲ್ಲ, ನಾನ್ ತೋರ್ಸ್ಕೋಬೇಕಲ್ಲ, ಅಲ್ಲಿ ಸಿಚುವೇಶನ್ ಯಾರು ಹೇಳ್ತಾರೆ ನೋಡೋಣ ಹೇಳಿ, ಸಿಚುವೇಶನ್ ಏನಿತ್ತು, ವಾಟ್ ಇಸ್ ದ ಸಿಚುವೇಶನ್. ಸಿಚುವೇಶನ್ ಏನಿತ್ತು ಅಂದ್ರೆ ಮುತ್ತಯ್ಯ ಮುರಳೀಧರನ್ ಬಾಲಿಂಗ್ ಬರ್ತಾರೆ, ಓಕೆ. ಈಗ ಗೌತಮ್ ಗಂಭೀರ್, ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ, ಯಾರು ಸಾರಿ ಗೌತಮ್ ಸಚಿನ್ ತೆಂಡೂಲ್ಕರ್ ಔಟ್ ಆಗಿರ್ತಾರೆ, ವೀರೇಂದ್ರ ಸೆಹ್ವಾಗ್ ಔಟ್ ಆಗಿರ್ತಾರೆ, ನೆಕ್ಸ್ಟ್ ಕೊಹ್ಲಿ ಔಟ್ ಆಗ್ತಾರೆ. ಔಟ್ ಆದ್ಮೇಲೆ ಯುವರಾಜ್ ಸಿಂಗ್ ಬರಬೇಕಾಗಿತ್ತು, ಆದ್ರೆ ಯುವರಾಜ್ ಸಿಂಗ್ ನ ಕೂಡಿಸ್ಬಿಟ್ಟು ಮಹೇಂದ್ರ ಸಿಂಗ್ ಧೋನಿ ಬರ್ತಾರೆ ಥರ್ಡ್ ಪ್ಲೇಸ್ಗೆ. ಏನಕ್ಕೆ ಬರ್ತಾರೆ ಮಹೇಂದ್ರ ಸಿಂಗ್ ಧೋನಿ ಅಂದ್ರೆ, ಆ ಟೈಮಲ್ಲಿ ಮುತ್ತಯ್ಯ ಮುರಳೀಧರನ್ ಸ್ಪಿನ್ ಬಾಲರ್, ಅವ್ನು ಓವರ್ ಸ್ಟಾರ್ಟ್ ಆಗಿರ್ತಾರೆ. ಅವ್ನು ಒಂದ್ಸಲ ಓವರ್ ಸ್ಟಾರ್ಟ್ ಆದ್ರೆ ಮಿನಿಮಮ್ 5-6 ಓವರ್ ಹಾಕ್ತಾರೆ, 8 ಓವರ್ ಹತ್ರ ಹಾಕಿ ಹಾಕ್ಸೇ ಬಿಡ್ತಾರೆ, ಕಂಟಿನ್ಯೂಸ್ ಆಗಿ ಹಾಕ್ಸೇ ಬಿಡ್ತಾರೆ 8 ಓವರ್. ಆ ಮುತ್ತಯ್ಯ ಮುರಳೀಧರನ್ಗೆ ಯುವರಾಜ್ ಸಿಂಗ್ ಟ್ರ್ಯಾಕ್ ರೆಕಾರ್ಡ್ ತಗೊಂಡ್ ನೋಡಿದ್ರೆ, ಯುವರಾಜ್ ಸಿಂಗ್ ಆಡೇ ಇಲ್ಲ. ನೀವು ಯುವರಾಜ್ ಸಿಂಗ್ ಟ್ರ್ಯಾಕ್ ರೆಕಾರ್ಡ್ ತಗೊಂಡ್ ನೋಡಿ, ಮುತ್ತಯ್ಯ ಮುರಳೀಧರನ್ಗೆ ಹೈಯೆಸ್ಟ್ ಔಟ್ ಆಗಿದೆ ಯುವರಾಜ್ ಸಿಂಗ್, ಹೈಯೆಸ್ಟ್ ಔಟ್ ಆಗಿದ್ದಾರೆ ಯುವರಾಜ್ ಸಿಂಗ್. ಮತ್ತು ಹೀಗಾಗಿ ಮುತ್ತಯ್ಯ ಮುರಳೀಧರನ್ ಬಾಲಿಂಗ್ ಈಗ ಸ್ಟಾರ್ಟ್ ಆಗಿದೆ. ಈ ಒಂದ್ ಓವರ್ ಬಂದ್ಬಿಟ್ಟಿದ್ದಾರೆ, ಒಂದ್ ಓವರ್ ಹಾಕಿದ್ದಾರೆ ಮುತ್ತಯ್ಯ ಮುರಳೀಧರನ್, ನೆಕ್ಸ್ಟ್ ಅವನೇ ಒಂದು 5-6 ಓವರ್ ಅವನೇ ಹಾಕ್ತಾರೆ, ಮುತ್ತಯ್ಯ ಮುರಳೀಧರನ್ ಹಾಕ್ತಾರೆ. ಈಗ ಯುವರಾಜ್ ಸಿಂಗ್ ಕಳಿಸ್ಬಿಟ್ರೆ ಇನ್ನು ಪ್ರೆಷರ್ ಬೀಳುತ್ತೆ, ಮತ್ತೊಂದು ವಿಕೆಟ್ ಹೋಯ್ತು ಅಂದ್ರೆ ಇನ್ನು ಪ್ರೆಷರ್ ಬೀಳುತ್ತೆ. ಸೊ ದಟ್ಸ್ ವೈ ಮಹೇಂದ್ರ ಸಿಂಗ್ ಧೋನಿ ಸೂಪರ್ ಆಡಿದ್ರೆ, ಮುತ್ತಯ್ಯ ಮುರಳೀಧರಿಗೆ, ಮುತ್ತಯ್ಯ ಮುರಳೀಧರ್ ಅಂತಲ್ಲ, ಸ್ಪಿನ್ ಬಾಲಿಗೆ ಮಹೇಂದ್ರ ಸಿಂಗ್ ಧೋನಿ ಟ್ರ್ಯಾಕ್ ರೆಕಾರ್ಡ್ ಸೂಪರ್ ಆಗಿದೆ ಅಲ್ಟಿಮೇಟ್. ಎಸ್ಪೆಷಲಿ ಶ್ರೀಲಂಕಾ ವಿರುದ್ಧ, ಶ್ರೀಲಂಕಾದ ವಿರುದ್ಧ ಮ್ಯಾಚ್ ಗಳಿಗೆ ಮಹೇಂದ್ರ ಸಿಂಗ್ ಸೂಪರ್ ಆಡ್ತಾರೆ. ಬಾಂಗ್ಲಾದೇಶ ವಿರುದ್ಧ ರೋಹಿತ್ ಶರ್ಮಾ, ಬಾಂಗ್ಲಾದೇಶ ವಿರುದ್ಧ ರೋಹಿತ್ ಶರ್ಮಾ, ಶ್ರೀಲಂಕಾ ವಿರುದ್ಧ ಧೋನಿ, ಅಲ್ಟಿಮೇಟ್ ಟ್ರ್ಯಾಕ್ ರೆಕಾರ್ಡ್ ಇದೆ ಅವ್ರದ್ದೆಲ್ಲ, ಸೂಪರ್ ಆಡ್ತಾರೆ. ಶಿಬಿನ್ ವೆಲ್ಕಮ್ ಟು ದ ಕ್ಲಾಸ್. ಹೀಗಾಗಿ ಮಹೇಂದ್ರ ಸಿಂಗ್ ಧೋನಿ ಏನ್ ಮಾಡಿದ್ದು, ಯುವರಾಜ್ ಸಿಂಗ್ ನ ಕೂಡಿಸ್ಬಿಟ್ಟು ತಾವು ಹೋಗಿದ್ದು. ಸೊ ಸಿ ದ ಸಿಚುವೇಶನ್, ದಾಟ್ ಇಸ್ ಕಾಲ್ಡ್ ಎಸ್ ಎ ಸಿಚುವೇಶನಲ್ ಲೀಡರ್ಶಿಪ್, ಹಿ ಇಸ್ ಎ ಗ್ರೇಟ್ ಲೀಡರ್. ಅವ್ರಿಗೆ ನಾವು ಲೀಡರ್ ಅಂತ ಕರಿತೀವಿ, ನಾವು ಸುಮ್ನೆ ಬ್ಯಾಟಿಂಗ್ ಹೋಗ್ಬೇಕಂತ ಹೋಗಿಲ್ಲ ಅವರು, ಬಹಳ ಜನಕ್ಕೆ ಅರ್ಥನೇ ಇಲ್ಲಿದ್ರು, ಏ ಯುವರಾಜ್ ಸಿಂಗ್ ಬೇಡ, ನಾವು ಆಟ ಆಡೋದಕ್ಕೆ ಹಂಗೆ ಮಾಡ್ತೀವಿ, ನಾನ್ ಫಸ್ಟ್ ಹೋಗ್ತೀನಿ ಅಂತೇಳಿ, ಹಂಗಲ್ಲ. ಅದು ಸಿಚುವೇಶನ್, ಸಂದರ್ಭ ಇರತ್ತಲ್ಲಿ, ಸಂದರ್ಭಕ್ಕನುಗುಣವಾಗಿ ಯಾರು ಹೋಗ್ತಾರೆ ನೋಡಿ, ಹಿ ಇಸ್ ಅ ಲೀಡರ್. ಸೊ ಇಲ್ಲೂ ಅದೇ ಆಗುತ್ತೆ. ಸೊ ಸುಭಾಷ್ ಚಂದ್ರ ಬೋಸ್ ಸಿಚುವೇಶನ್ ಏನು ಅರ್ಥ ಆಗಲ್ಲ, ಹಿ ಡೋಂಟ್ ನೋ ಎನಿಥಿಂಗ್ ಸಿಚುವೇಶನ್ಸ್. ನಾನು 6 ತಿಂಗಳು ಟೈಮ್ ಕೊಡೋಣ, 6 ತಿಂಗಳು ಆದ್ಮೇಲೆ ಬಿಟ್ಟು ಹೋಗಲಿಲ್ಲಾದ್ರೆ ಅವ್ರನ್ನ ಜನಾಂದೋಲನ ಮಾಡಿ ಹೋರಾಟ ಮಾಡಿ ಅವ್ರನ್ನ ಕಾಟ ಮಾಡೋಣ ಅಂತ ಹೇಳಿ ಗಾಂಧಿ ಸಂಗಲ್ಲ. ನಾನು ಸಂದರ್ಭ ನೋಡ್ತೀನಿ, ಐ ವಿಲ್ ಆಲ್ವೇಸ್ ವೇಟ್ ಅಂಡ್ ವಾಚ್. ನಾನು ಸಿಚುವೇಶನ್ ನೋಡ್ಕೊಂಡು ಮಾಡೋಣ, ಸುಮ್ಮನೆ ನಾನು ಮಾಡ್ಬೇಕಂತ ಎಂದೂ ಮಾಡಲ್ಲ, ಯಾಕಂದ್ರೆ ಗಾಂಧೀಜಿ ಅದಕ್ಕೆ ಇಂಡಿಯಾದ ಗ್ರೇಟ್ ಲೀಡರ್, ವರ್ಲ್ಡ್ ಅಲ್ಲಿ ಗ್ರೇಟ್ ಲೀಡರ್, ಯಾಕಂದ್ರೆ ತಾವು ಮಾಡ್ಬೇಕಂತ ಎಂದೂ ಮಾಡಿಲ್ಲ. ಮನಸ್ಸು ಮಾಡಿದ್ರೆ ಅವ್ರು ಪ್ರೈಮ್ ವಿಜು ಜೊತೆ ವೆಲ್ಕಮ್ ಟು ದ ಕ್ಲಾಸ್, ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಗಿತ್ತು, ರಾಷ್ಟ್ರಪತಿ ಆಗ್ಬೋದಾಗಿತ್ತು, ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು, ಏನು ತಗೊಂಡಿಲ್ಲ, ನಥಿಂಗ್ ಏನೂ ಇಲ್ಲ. ಸೊ ಹೀಗಾಗಿ ಗಾಂಧೀಜಿ ಐ ವಿಲ್ ವೇಟ್ ಅಂಡ್ ವಾಚ್ ಅಂತಾರೆ. ಸೊ ಇಲ್ಲಿ ಏನಾಗುತ್ತೆ, ರಿಪ್ ಸುರಾಗುತ್ತೆ, ಬಿರುಕು ಸುರಾಗುತ್ತೆ. ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಈ ಜೊತೆ ಸೇರ್ನ ಹಾಳಾಗ್ಬಿಟ್ಟೆ, ನನ್ನ ಮಾತೇ ಕೇಳಲ್ಲ ಇವರು ಅಂತ. ಸುಭಾಷ್ ಚಂದ್ರ ಬೋಸ್ಗೆ ಫ್ರಸ್ಟ್ರೇಷನ್ ಬಹಳ, ಬ್ರಹ್ಮಾನಂದ ಇದ್ದಂಗೆ. ಗಾಂಧೀಜಿ ಜೊತೆ ಸೇರ್ಕೊಂಡ್ರೆ ಉದ್ದಾರ ಆಗಲ್ಲ, ಗಾಂಧೀಜಿ ಬಿಡಬೇಕು ಅಂತ ತಲೆಯಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಈ ಸುಭಾಷ್ ಚಂದ್ರ ಬೋಸ್ ಹೇಳಿ ಮಾತು ಕೇಳೋದೇ ಇಲ್ಲ, ಯಾಕಂದ್ರೆ ಇಂಡಿಯಾದಲ್ಲಿ ಜನಾಂದೋಲನ ಮಾಡ್ಬೇಕಂದ್ರೆ ಗಾಂಧಿ ಸಪೋರ್ಟ್ ಬೇಕೇ. ಗಾಂಧಿ ಸಪೋರ್ಟ್ ಇಲ್ಲ ಇಂಡಿಯಾದಲ್ಲಿ ಜನಾಂದೋಲನ ಮಾಡಕ್ ಆಗೋದಿಲ್ಲ, ನೆವರ್. ಸುಭಾಷ್ ಚಂದ್ರ ಬೋಸ್ ಎದ್ದು ಹೋಗ್ಬಿಡ್ತಾರೆ, ಎದ್ದು ಹೋದಾಗ ಇಲ್ಲಿ ಏನಾಗುತ್ತೆ, ಬಿರುಕ್ ಸುರಾಗುತ್ತೆ, ರೆಫ್ಟ್ ಸುರಾಯಿತು, ವಿಚ್ಛೇದನಕ್ಕೆ ಫಸ್ಟ್ ಸ್ಟೆಪ್. ಸೆಕೆಂಡ್ ಬರ್ನ ಸ್ಟ್ರಗಲ್, ಇಲ್ಲಿ ಸ್ಟ್ರಗಲ್ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಇದೆ. ಸ್ಟ್ರಗಲ್ ಬರ್ನ, ಸಾರಿ ರಿಫ್ಟ್ ಆಗಿ ಬರ್ದಿದ್ದೀನಿ, ಸ್ಟ್ರಗಲ್ ಅಂತ ಮಾಡ್ಕೊಳ್ಳಿ ಇದು. ಇಲ್ಲಿ ಮತ್ತೆ ಅಗೇನ್ ರಿಫ್ಟ್ ಬರ್ತೀನಿ, ಸ್ಟ್ರಗಲ್ ಆಗ್ಬೇಕು. ಸ್ಟ್ರಗಲ್ ಅಂತ ಹೇಳಿದ್ರೆ ಮೀನಿಂಗ್, ಸ್ಟ್ರಗಲ್ ಅಂದ್ರೆ ಸ್ವಲ್ಪ ರಿಫ್ಟ್ ಬಿರುಕು ಸ್ವಲ್ಪ ದೊಡ್ಡದಾಗುತ್ತೆ, ಇನ್ನು 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 ವೈಮನಸ್ ಬರುತ್ತೆ, ಇನ್ನು ಭಿನ್ನಾಭಿಪ್ರಾಯ ಬರುತ್ತೆ. ಸ್ಟ್ರಗಲ್ 1939 ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನಕ್ಕೆ ಈ ವಿಷಯಕ್ಕೆ ಏನ್ ಮಾಡ್ತಾರೆ, ಸುಭಾಷ್ ಚಂದ್ರ ಬೋಸ್ ಇನ್ಮೇಲೆ ನಂದೇ ನಡಿಬೇಕಿಲ್ಲ, ನಾನೇ ಅಧ್ಯಕ್ಷ ಆಗ್ತೀನಿ ಅಂತ ನಿಂತು ಬಿಡ್ತಾರೆ. ಸೊ 1939 ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನಕ್ಕೆ ಬೋಸ್ ತಮ್ಮ ಹೆಸರನ್ನು ಶಿಫಾರಸು ಮಾಡಿ ಸ್ಪರ್ಧೆಗೆ ಸಿದ್ಧವಾದರು. ಗಾಂಧೀಜಿಯ ಶಿಷ್ಯನಿಗೆ ಪಟ್ಟಾಭಿ ಸೀತಾರಾಮಗೆ ಹೀನಾಯ ಸೋಲಾಯಿತು. ಹಾ, ಆಂಧ್ರಪ್ರದೇಶ್, ಎಸ್ ಎಕ್ಸಾಕ್ಟ್ಲಿ, ಆಂಧ್ರಪ್ರದೇಶ್ ಪಟ್ಟಾಭಿ ಸೀತಾರಾಮಯ್ಯ, ಆಂಧ್ರಪ್ರದೇಶ್. ಸೊ ಇಲ್ಲೇನಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರೆ, ನನ್ ಮಾತು ಯಾರು ಕೇಳಲ್ಲ, ನಾನ್ ನಡಿಬೇಕು, ನಂದೇ ನಡಿಬೇಕಂತ ಏನ್ ಮಾಡ್ತಾರೆ. ಬಟ್ ಏನೋ ತಿಳ್ಕೊಂಬಿಡಿ, ನಮ್ಮ ಆ ಟೈಮಲ್ಲಿ ಎಷ್ಟೆಷ್ಟು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಿದ್ರು, ಅವರೆಲ್ಲ ಇದ್ರು ಕೂಡ ಎಲ್ಲ ಗಾಂಧೀಜಿ ಹೇಳಿದ್ರೆ ಎಲ್ಲ ಫಾಲೋ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ಇದ್ರು. ಸಲ್ಮಾನ್ ಖಾನ್ ಇದ್ದಂಗೆ ಮಹಾತ್ಮ ಗಾಂಧೀಜಿ, ಈಗ ಸಲ್ಮಾನ್ ಖಾನ್ಗೆ ಮತ್ತೆ ಯಾರಿಗೆ, ಸುದೀಪ್ಗೆ
ಸುದೀಪ್ ಯಾವ ತರ ಡ್ರೆಸ್ ಹಾಕ್ತಾರೆ ಅದೇ ತರ ಡ್ರೆಸ್ ಹಾಕೊಂತಾರೆ ನೋಡಿ ಜನ, ಬಹಳಷ್ಟು ಯಂಗ್ಸ್ಟರ್ಸ್ ಇದಾರೆ ನಮ್ಮ ಹಳ್ಳಿಗಳೆಲ್ಲ. ಕಿಚ್ಚ ಸುದೀಪ್ ಸಂಘಗಳು, ಯಶ್ ಸಂಘ ಸಂಸ್ಥೆಗಳು, ಇನ್ನೂ ನೋಡಿ ಶಾಕ್ ಆಗ್ಬಿಟ್ಟಿದೆ. ಮುಂಚೆ ಇರ್ಲೇ ಇಲ್ಲ, ಈಗ ಒಂದ್ 4-5 ವರ್ಷ ನೋಡ್ತಾ ಇರ್ತಾರಲ್ಲ, ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದ್ ಬೋರ್ಡ್ ಹಾಕಿದ್ದಾರೆ. ಕಿಚ್ಚ ಅಭಿಮಾನಿಗಳ ಸಂಘ, ಆಮೇಲೆ ಯಶ್ ಸಂಘ, ಪುನೀತ್ ರಾಜ್ಕುಮಾರ್ ಸಂಘ. ಆಶ್ಚರ್ಯ ನೋಡಿ ನನಗೆ, ಏನೋ ಗೊತ್ತಿಲ್ಲ. ಇರ್ಲಿ, ಹುಚ್ಚ ಅಭಿಮಾನ ಇದೆ, ಅಭಿಮಾನ ಇರ್ಲಿ ಇರ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ದೇಶ ಪ್ರೇಮಿಗಳಿಗೆ ದೇಶಕ್ಕೆ ಹೋರಾಟ ಮಾಡಿದ್ರೆ ಅಭಿಮಾನಿಯಾಗಿ, ಫಿಲ್ಮ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ರೆ ಅಭಿಮಾನಿಗಳು, ಅದ್ರಲ್ಲಿ ಅರ್ಥ ಇಲ್ಲ. ದಟ್ಸ್ ಅ ಫಿಲಂ, ದಟ್ಸ್ ನಾಟ್ ಎ ರಿಯಲ್. ಅದು ರಿಯಲ್ ಅದು, ಇರ್ಲಿ, ಅದು ಅವ್ರ ವೈಯಕ್ತಿಕ, ಇರ್ಲಿ ಪರವಾಗಿಲ್ಲ, ಏನ್ ಪರವಾಗಿಲ್ಲ, ಅದು ಅವ್ರ ನಿಮ್ಮ ವೈಯಕ್ತಿಕ. ಕಿರಣ್ ವೆಲ್ಕಮ್ ಟು ದ ಕ್ಲಾಸ್. ನೆಕ್ಸ್ಟ್ ಬ್ಲಾಸ್ಟ್ ನೋಡಿ, ರಿಫ್ಟ್ ಏನಾಯ್ತು. ಸೊ ಇಲ್ಲಿ ಏನಾಗುತ್ತೆ, ಗಾಂಧೀಜಿ ಶಿಷ್ಯನಿಗೆ ಹೀನಾಯ ಸುರ ಆಗ್ಬಿಡುತ್ತೆ. ಸುಭಾಷ್ ಚಂದ್ರ ಬೋಸ್ ಫುಲ್ ಹೈ ಪೀಕ್. ಈ ಪ್ರೆಸೆಂಟ್ ಟ್ರೆಂಡ್ ಯಾರ್ದಿದೆ, ಈಗ ಯಾರ್ದು ಎಷ್ಟು ಇದ್ದಾರೆ, ಎಷ್ಟರ ಬೆಳೆದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್. ಎಲ್ಲರೂ ಸುಭಾಷ್ ಚಂದ್ರ ಬೋಸ್ಗೆ ಜಯ, ಸುಭಾಷ್ ಚಂದ್ರ ಬೋಸ್ಗೆ ಜಯ ಅಂತಿದ್ರು ಎಲ್ಲರೂ. ಸುಭಾಷ್ ಚಂದ್ರ ಬೋಸ್ ವಿನ್ ಆಗ್ಬಿಟ್ರು, ಗಾಂಧಿ ಶಿಷ್ಯ ಪಟ್ಟಾ ಬಿ ಸೀತಾರಾಮ ಸೋತರು. ಅವಾಗ ಗಾಂಧೀಜಿ ಹೇಳ್ತಾರೆ, ಪಟ್ಟಾ ಬಿ ಸೀತಾರಾಮಯ್ಯನ ಸೋಲು ನನ್ನ ಸೋಲು ಅಂತ ಹೇಳ್ತಾರೆ. ಯುನೋ ಇಟ್, ನಿಮಗೆ ಗೊತ್ತಿದೆಯಲ್ಲ. ಅದಾಯ್ತಾ, ಅದಾದ್ಮೇಲೆ ಏನಾಗುತ್ತೆ, ಸ್ಟ್ರಗಲ್ ಆಗುತ್ತೆ. ಅಂದ್ರೆ ಈಗ ಗಾಂಧೀಜಿ ಮತ್ತೆ ಸುಭಾಷ್ ಚಂದ್ರ ಬೋಸ್ ಮಧ್ಯೆ ಬಿರುಕಿದ್ದನ ಸ್ವಲ್ಪ ಜಾಸ್ತಿ ಆಯ್ತು ರಾಜಕೀಯವಾಗಿ. ಐ ಆಮ್ ಅಗೇನ್ ಟೆಲಿಂಗ್ ಯು, ಐ ಆಮ್ ಅಗೇನ್ ರಿಪೀಟಿಂಗ್ ಇಟ್, ರಾಜಕೀಯವಾಗಿ ಅಷ್ಟೇ, ವೈಯಕ್ತಿಕ ಎಂದೂ ಭಿನ್ನಾಭಿಪ್ರಾಯ ಇರಲಿಲ್ಲ. ವೈಯಕ್ತಿಕವಾಗಿ ಬಹಳ ರೆಸ್ಪೆಕ್ಟ್ ಇತ್ತು, ಅವ್ರಿಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಿದ್ರು, ಅವ್ರಿಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಿದ್ರು. ವೈಯಕ್ತಿಕ ಯಾವತ್ತಿಲ್ಲ, ರಾಜಕೀಯ ಭಿನ್ನಾಭಿಪ್ರಾಯಗಳಷ್ಟೇ. ನೆಕ್ಸ್ಟ್ ಬ್ಲಾಸ್ಟ್ ನೋಡಿ, ಯಾವಾಗ ಬ್ಲಾಸ್ಟ್ ಆಗುತ್ತೆ, ಯಾವಾಗ ಅದು ಪೂರ್ತಿ ಸಂಬಂಧ ರಾಜಕೀಯ ಭಿನ್ನಾಭಿಪ್ರಾಯ ಬಹಳ ಒಂದು ಹೈ ಪೀಕ್ ಹೋಗುದಂದ್ರೆ, ಕ್ಲೈಮ್ಯಾಕ್ಸ್ ಹೋಗುದಂದ್ರೆ, ಜಿ ವಿ ಪಂತ್ ಸುಭಾಷ್ ಚಂದ್ರರಿಗೆ ಸಲಹೆ ನೀಡಿದ್ರು. ಏನಂದ್ರೆ, ನೀವು ಅಧ್ಯಕ್ಷರಾದರೂ ಕೂಡ ಗಾಂಧೀಜಿಯವರ ಸಲಹೆ ಅಂತ ನಡೆದುಕೊಳ್ಳಬೇಕು, ಅದಕ್ಕೆ ಬೋಸ್ ಒಪ್ಪಲಿಲ್ಲ. ಸೊ ಜಿ ವಿ ಪಂತ್ ಏನಂದ್ರೆ, ನೀವು ಅಧ್ಯಕ್ಷ ಆಗಿದ್ದೀರಾ, ಇವರ ಲೀಡರ್, ಕಾಂಗ್ರೆಸ್ನ ಅಧ್ಯಕ್ಷರು ಆದ್ರೂ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಫಾಲೋ ದಿ ಕಮ್ಯಾಂಡ್ಸ್ ಆಫ್ ಮಹಾತ್ಮ ಗಾಂಧೀಜಿ. ಅವ್ರು ಕೊಡೋ ಸೂಚನೆಗಳನ್ನ ನೀವು ಫಾಲೋ ಮಾಡಬೇಕು ಅಂದಾಗ ಸುಭಾಷ್ ಚಂದ್ರ ಬೋಸ್ ಏನ್ ಹೇಳ್ಬಿಡ್ತಾರೆ, ಓಪನ್ ಸ್ಪೀಚ್ ಮಾಡ್ಬಿಡ್ತಾರೆ. ಏನು ಓಪನ್ ಸ್ಪೀಚ್ ಮಾಡ್ತಾರೆ ಅಂದ್ರೆ, ಅವ್ರ ಒಳಗಿರೋ ಸತ್ಯ ಹೊರಬಂದ್ಬಿಡುತ್ತೆ. ಏನ್ ಸತ್ಯ ಬರುತ್ತಂದ್ರೆ, ನಾನು ಅಧ್ಯಕ್ಷ ಆಗಿದ್ದು ಗಾಂಧೀಜಿನ ಸೈಡಿಗೆ ಸರ್ಸೋಗೋಸ್ಕರ ಅಂದ್ಬಿಡ್ತಾರೆ. ಈ ಮಾತು ಬರ್ಬಾರ್ದಾಗಿತ್ತು ಅವ್ರ ಬಾಯಿ. ನನ್ನ ಮಾತು ನಡೀತಾ ಇಲ್ಲ ಕಾಂಗ್ರೆಸ್ ಅಲ್ಲಿ, ನನ್ನ ಮಾತು ನಡೀತಾ ಇಲ್ಲ, ಅದಕ್ಕೆ ನಾನು ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನ ತಗೊಂಡಿದ್ದು ಯಾವ ಕಾರಣಕ್ಕಂದ್ರೆ, ಗಾಂಧೀಜಿನ ಸೈಡಿಗೆ ಸರ್ಸೋದಕ್ಕೋಸ್ಕರನೇ ಅವರನ್ನ ನನ್ನ ಅವರನ್ನ ಅವ್ರ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ. ಗಾಂಧೀಜಿಯ ಅಭಿಪ್ರಾಯಗಳು, ಗಾಂಧೀಜಿಯ ಭಿನ್ನ ಅಭಿಪ್ರಾಯಗಳೆಲ್ಲ ನಡೆಯಲಿ ಇನ್ಮೇಲೆ, ಇನ್ಮೇಲೆ ಏನಿದ್ರು ನಂದೇ ಅಂತಾರೆ. ಸಾಗರ್ ವೆಲ್ಕಮ್ ಟು ದ ಕ್ಲಾಸ್. ಇನ್ಮೇಲೆ ನಂದೇ ನಡಿಬೇಕು, ಅದಕ್ಕೆ ನಾನು ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಮಾಡಿ ಅಧ್ಯಕ್ಷ ಆಗಿದ್ದೀನಿ. ನಾನು ಇನ್ಮೇಲೆ ಗಾಂಧೀಜಿಯವ್ರ ವಿಚಾರಗಳಿಗೆ ಮನ್ನಣೆ ಕೊಡಲ್ಲ ಅಂದ್ಬಿಡ್ತಾರೆ ಸ್ಪೀಚ್ ಅಲ್ಲಿ, ಭಾಷಣ ಮಾಡ್ಬೇಕಾದ್ರೆ. ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ. ಮತ್ತೆ ಇವ್ರ ಅಧ್ಯಕ್ಷ ಅಂದ್ಮೇಲೆ ಅಲ್ಲಿ ಸದಸ್ಯರು ಇರ್ತಾರೆ ಕಾಂಗ್ರೆಸ್ಗೆ, ಸಿ ಡಬ್ಲ್ಯೂ ಸಿ ಇತ್ತು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಕರಿತೀವಿ, ಈಗಲೂ ಇದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಈಗಲೂ ಇದೆ ಕಾಂಗ್ರೆಸ್ ಅಲ್ಲಿ ಇದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ, ಆ ಮೆಂಬರ್ಸ್ ಎಲ್ಲ ಸೇರಿ ಅಧ್ಯಕ್ಷ ಮಾಡಿರ್ತಾರೆ. ಸೊ ಯಾವಾಗ ಈ ಸುಭಾಷ್ ಚಂದ್ರ ಬೋಸ್ ಈ ಸ್ಪೀಚ್ ಮಾಡ್ತಾರೆ ನೋಡಿ, ಈ ಸ್ಪೀಚ್ ತ್ರಿಪುರದಲ್ಲಿ ಸ್ಪೀಚ್ ಮಾಡ್ತಾರೆ, ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳ್ಬಿಡ್ತಾರೆ, ಅಧ್ಯಕ್ಷೀಯ ಭಾಷಣದಲ್ಲಿ ಮಾತಾಡ್ಬಿಡ್ತಾರೆ, ನಾನು ಗಾಂಧೀಜಿಯ ವಿಚಾರಗಳನ್ನ ಗಾಂಧೀಜಿಯವರನ್ನ ಕಂಪ್ಲೀಟ್ಲಿ ಸೈಡಿಗೆ ಸರ್ಸೋದಕ್ಕೆ ಅಧ್ಯಕ್ಷ ಆಗಿ ನಂಬಿಡ್ತಾರೆ. ಸೊ ಅವಾಗ ಏನಾಗ್ಬಿಡುತ್ತೆ, ಎಲ್ಲಾ ಸಿ ಡಬ್ಲ್ಯೂ ಸಿ ಮೆಂಬರ್ಸ್, ಎಲ್ಲಾ ಸದಸ್ಯರು ರಾಜೀನಾಮೆ ಕೊಟ್ಬಿಡ್ತಾರೆ, ಎಕ್ಸೆಪ್ಟ್ ಶರತ್ ಚಂದ್ರ ಬೋಸ್. ಶರತ್ ಚಂದ್ರ ಬೋಸ್ ಬಿಟ್ರೆ ಎಲ್ಲರೂ ರಾಜೀನಾಮೆ ಕೊಡ್ತಾರೆ. ಶರತ್ ಚಂದ್ರ ಬೋಸ್ ಯಾರು ಅಂದ್ರೆ, ಸುಭಾಷ್ ಚಂದ್ರ ಬೋಸ್ ಅವರ ಬ್ರದರ್, ಅಣ್ಣ. ಸುಭಾಷ್ ಚಂದ್ರ ಬೋಸ್ ಅವ್ರ ಬ್ರದರ್ ಬಿಟ್ರೆ ಉಳಿದ ಎಲ್ಲಾ ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಎಲ್ಲಾ ರಾಜೀನಾಮೆ ಕೊಟ್ಬಿಡ್ತಾರೆ, ರಿಸಿಗ್ನೇಷನ್ ಕೊಟ್ಬಿಡ್ತಾರೆ. ಸೊ ಆಬ್ವಿಯಸ್ಲಿ ಎಲ್ಲಾ ಸದಸ್ಯರು ರಾಜೀನಾಮೆ ಕೊಟ್ರೆ, ದಟ್ ಇಸ್ ಯುವರ್ ಮಾರಲ್ ಡಿಫಿಟ್. ನೀವು ನೈತಿಕವಾಗಿ ಸೋತಂಗೆ. ನೀವು ಈಗ ನರೇಂದ್ರ ಮೋದಿ ಗೌರ್ಮೆಂಟ್ ಅಲ್ಲಿ ಎಲ್ಲಾ ಮಿನಿಸ್ಟರ್ಗಳು ರಾಜೀನಾಮೆ ಕೊಟ್ರೆ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು. ಇಟ್ಸ್ ಮಾರಲ್ ಡಿಫಿಟ್, ಯು ಗಾಟ್ ದ ಪಾಯಿಂಟ್. ಅದನ್ನ ನಾವು ಮಾರಲ್ ಡಿಫಿಟ್ ಅಂತ ಕರಿತೀವಿ. ಸೊ ಹೀಗಾಗಿ ಎಲ್ಲ ಸದಸ್ಯರು ರಾಜೀನಾಮೆ ಕೊಟ್ಟಾಗ ಸುಭಾಷ್ ಚಂದ್ರ ಬೋಸ್ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಇವರು ರಾಜೀನಾಮೆ ಕೊಟ್ಟ ಮೇಲೆ ಅಧ್ಯಕ್ಷರ ಯಾರು ಮುಂದುವರಿತಾರೆ, ಯಾರು ಹೇಳ್ತಾರೆ? ಇದು ಎಕ್ಸಾಂಪಲ್ ಕೇಳಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆ ಕೊಟ್ಟ ಮೇಲೆ ಇದರ ಈ ಕಾಂಗ್ರೆಸ್ ಅಧ್ಯಕ್ಷರ ಯಾರು ಮುಂದುವರಿತಾರೆ, ಎಕ್ಸಾಂಪಲ್ ಕೇಳಿದಾರೆ ಇದನ್ನ? ಯಾರು ಹೇಳ್ತೀರ? ಎನಿವನ್? ಯಾರಿಗೂ ಗೊತ್ತಿಲ್ಲ. ಹಾ, ವೆರಿ ಗುಡ್, MST ರಾಜೇಂದ್ರ ಪ್ರಸಾದ್, ಗುಡ್ ಗುಡ್, ಸಾಗರ್ ಗುಡ್, ವೆರಿ ಗುಡ್. ಅಲ್ಲ, ಪಟ್ಟಾಭಿ ಸಿದ್ದರಾಮಯ್ಯ ಅಲ್ಲ, ಗಾಂಧೀಜಿ ಅಲ್ಲ, ಗಾಂಧೀಜಿ ಅಲ್ಲ, ಬೆಳಗಾವಿ ಬಿಟ್ರೆ ಯಾವ್ದು ಆಗಿಲ್ಲ. ಗಾಂಧೀಜಿ ಬೆಳಗಾವಿ ಅಧಿವೇಶನ ಒಂದೇ ಅಧ್ಯಕ್ಷರು, ಅದ್ ಬಿಟ್ರೆ ಯಾವ್ದಾಗಿಲ್ಲ. ಓಕೆ, ಸೊ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅದರ ಅಧ್ಯಕ್ಷ ಮುಂದುವರಿಸಿದ್ರು. ಇದು ಎಕ್ಸಾಂಪಲ್ ಬಂದಿದೆ, ಈ ಕ್ವಶನ್ ಬಂದಿದೆ. ಆಮೇಲೆ ತ್ರಿಪುರಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರ ಎಕ್ಸಾಂಪಲ್ ಕೇಳಿದಾನೆ. ಇದ್ರ ಹಿಂದಿನ ಹರಿಪುರ ಡಾಕ್ಟರ್ ಡಿ ಕೆ ನಾಗರಾಜ್, ವೆಲ್ಕಮ್ ಟು ದ ಕ್ಲಾಸ್. ಆಮೇಲೆ ಹಿಂದಿಂದನು ಕೇಳಿದಾನೆ, ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು, ಇವೆಲ್ಲ ಎಕ್ಸಾಂಪಲ್ ಕೇಳಿದಾನೆ. ನಾನು ನಿಮಗೆ ಸ್ಟೋರಿ ಮಾಡಿ ಹೇಳ್ದಾಗ್ರಿ, ಸ್ಟೋರಿ ಮಾಡಿ ಏನಕ್ಕೆ ಹೇಳ್ದಾಗ್ರಿ ಅಂದ್ರೆ, ಯು ವಿಲ್ ನೆವರ್ ಫಾರ್ಗೆಟ್ ಇಟ್. ನಾನು ಹೇಳಿದ ಸ್ಟೋರಿ ಹೆಂಗಿದೆ ಅಂದ್ರೆ, ನಿಮ್ಗೆ ಅದನ್ನ ಮರೆಯದೇ ಇಲ್ಲ. ನಾನು ಅದನ್ನ ಆಡು ಭಾಷೆಯಲ್ಲಿ ತಗೊಂಡು ಬರ್ತಾ ಇದ್ದೀನಿ, ಸಿಂಪ್ಲಿಫೈ ಮಾಡಿದೀನಿ, ಅದನ್ನ ಸಿಂಪ್ಲಿಫೈ ಮಾಡಿ ಕೊಡ್ತಾ ಇದ್ದೀನಿ ನಿಮಗೆ ಸ್ಟೋರಿ. ನಾನು ಅದಕ್ಕೆ ರಿಪ್ ಬ್ಲಾಸ್ಟ್ ಏನಕ್ಕೆ ಮಾಡಿದೀನಿ. ಸೊ ಗೊತ್ತಾಯ್ತಲ್ಲ ರಿಫ್ಟ್ ಏನಂದ್ರೆ. ಸೊ ಇಲ್ಲಿ ಭಿನ್ನಾಭಿಪ್ರಾಯ ಏನ್ ಬರುತ್ತೆ, ಸೊ ಗಾಂಧೀಜಿ ಐ ವಿಲ್ ವೇಟ್ ಅಂಡ್ ವಾಚ್ ಅಂತಾರೆ, ಸುಭಾಷ್ ಚಂದ್ರ ಬೋಸ್ ಇಲ್ಲ ಮಾಡೋಣ ಅಂತಾರೆ. ಸ್ಟ್ರಗಲ್ ಏನಕ್ಕೆ, ಸ್ಟ್ರಗಲ್ ಏನಂದ್ರೆ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರೆ,
ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ಮಾಡ್ತಾರೆ, ಸ್ಟ್ರಗಲ್ ಬ್ಲಾಸ್ಟ್ ಏನಾಗುತ್ತೆ. ಸೊ ಇಲ್ಲಿ ನೋಡೋಣ. ಸೊ ಬ್ಲಾಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಜಿವಿ ಪಂತ್ ಸುಭಾಷ್ ಚಂದ್ರಗೆ ಸಲಹೆ ನೀಡಿದ್ರು ಏನಂದ್ರೆ, ನೀವು ಅಧ್ಯಕ್ಷರಾದರೂ ಕೂಡ ಗಾಂಧೀಜಿಯವರ ಸಲಹೆಯಿಂದ ನಡೆದುಕೊಳ್ಳಬೇಕು, ಅದಕ್ಕೆ ಬೋಸ್ ಒಪ್ಪಲಿಲ್ಲ. ಹೀಗಾಗಿ ಸಿ ಡಬ್ಲ್ಯೂ ಸಿ ಸದಸ್ಯರು ರಾಜೀನಾಮೆ ನೀಡಿದರು. ಎಲ್ಲ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಕರಿತೀವಿ ಸಿ ಡಬ್ಲ್ಯೂ ಸಿ, ಎಲ್ಲ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರು ರಾಜೀನಾಮೆ ನೀಡಿದ್ರು. ಹೀಗಾಗಿ ಎಸ್ ಸಿ ಬೋಸ್ ಕೂಡ ರಾಜೀನಾಮೆ ನೀಡಿ ಬೆಂಗಾಲ್ಗೆ ವಾಪಸ್ ಹೋದರು, ಮತ್ತೆ ಬ್ಯಾಕ್ ಟು ಹೋಮ್ ವಾಪಸ್ ಏನ್ ಮಾಡ್ತಾರೆ ಅವರು, ತಮ್ಮ ರಾಜ್ಯಕ್ಕೆ ತಮ್ಮ ಊರಿಗೆ ಬೆಂಗಾಲ್ಗೆ ಹೋಗ್ತಾರೆ. ನಿಮ್ಮ ನೀವು ಬೇಡ, ನಿಮ್ ಕಾಂಗ್ರೆಸ್ ಆವಾಸ ಬೇಡ. ಸೋ ಮಚ್ ಇಂಪೇಷನ್ಸ್, ಪೇಷನ್ಸ್ ಇರಲಿಲ್ಲ, ತಾಳ್ಮೆ ಇಲ್ಲ, ಎಲ್ಲದಕ್ಕೂ ಹರಿಬರಿ ಬಾಳ. ವೈಯಕ್ತಿಕ ಜೀವನದಲ್ಲ ಹೇಳಿದ್ರೆ ಪರ್ಫೆಕ್ಟ್, ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ರು. ಮನಮೋಹನ್ ಸಿಂಗು, ಸುಭಾಷ್ ಚಂದ್ರ ಬೋಸು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಪಿ ಚಿದಂಬರಂ, ಇವರೆಲ್ಲ ಎಕ್ಸಾಂಪಲ್ಸ್. ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ರು, ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಸಾಧನೆ ಮಾಡಿದ ಎಕ್ಸಾಂಪಲ್ಸ್. ಸಾರ್ವಜನಿಕ ಜೀವನದಲ್ಲಿ ನರೇಂದ್ರ ಮೋದಿ, ಮಹಾತ್ಮ ಗಾಂಧೀಜಿ, ಬಹಳ ಜನ ಇದ್ದಾರೆ, ಅಬ್ರಹಾಂ ಲಿಂಕನ್. ಅವರು ವೈಯಕ್ತಿಕ ಜೀವನ ನೋಡಿ, ಅವ್ರಿಗೆ ಒಂದು ಡಿಗ್ರಿ ಪಾಸ್ ಮಾಡ್ಕೊಳಕಾಗಿಲ್ಲ ಅವರಿಗೆ. ಮಹಾತ್ಮ ಗಾಂಧೀಜಿ ಲಾಯರ್, ಆ ಲಾಯರ್ 3 ವರ್ಷ ಎಕ್ಸ್ಟ್ರಾ ತಗೊಂಡು ಪಾಸ್ ಮಾಡಿದ್ದಾರೆ ಡಿಗ್ರಿ, ಅದೇನು ಐ ಎ ಎಸ್ ಎಕ್ಸಾಮ್ ಅಲ್ಲ. ನೆಲ್ಸನ್ ಮಂಡೇಲಾ, ಓಕೆ, ಅವರೆಲ್ಲ ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಸಕ್ಸಸ್ಫುಲ್ ಪರ್ಸನಾಲಿಟಿ. ಅದಕ್ಕೆ ಹೇಳ್ತಾರೆ, ಹೇಳಲ್ವ ಕ್ಲಾಸ್ ಅಲ್ಲಿ, ಬ್ಯಾಕ್ ಬೆಂಚರ್ಸ್, ಹಿಂದ್ ಕುತ್ಕೊಂಡವ್ರೆ ಲೀಡರ್ಸ್ ಆಗೋದಂತ. ಹಿಂದ್ ಕುತ್ಕೊಂಡವ್ರೆ ಲೀಡರ್ಸ್ ಆಗೋದು ನಿಜ, ಅದು 100% ಟ್ರೂ. ಅದು ದಡ್ರೆ ಲೀಡರ್ಸ್ ಆಗಲ್ಲ, ಯಾಕೆ ದಡ್ರಿಗೆ ಕಾಮನ್ ಸೆನ್ಸ್ ಬಹಳ ಇರುತ್ತೆ. ಜಿ ಕೆ ವೆಲ್ಕಮ್ ಟು ದ ಕ್ಲಾಸ್, ಇರ್ಲಿ, ಅದೇನಿರ್ಲಿ, ನೆಕ್ಸ್ಟ್ ನೋಡೋಣ. ಸೊ ಎಸ್ ಸಿ ಬೋಸ್ ಬೆಂಗಾಲಿಗೆ ಹೋದ ಮೇಲೆ 2 ಕೆಲಸಗಳನ್ನು ಮಾಡಿದ್ರು. ಒಂದು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಮಾಡಿದ್ರು, ಎಕ್ಸಾಮ್ ಅಲ್ಲಿ ಬಂದಿದೆ. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು, ಯಾವಾಗ ಅಂತ ಕೇಳ್ತಾರೆ. ಓಕೆ, ಸೊ ಎಸ್ ಸಿ ಬೋಸ್ ಏನ್ ಮಾಡ್ತಾರೆ, ಇದಾದ್ಮೇಲೆ ಇನ್ಸಿಡೆಂಟ್ ಆದ್ಮೇಲೆ 1940 ಏನ್ ಮಾಡ್ತಾರೆ, ಐ ಥಿಂಕ್ ಸೊ 1939 ಅಲ್ಲಿ ಏನ್ ಮಾಡ್ತಾರೆ, ಫಾರ್ವರ್ಡ್ ಬ್ಲಾಕ್ ನ ಪಕ್ಷ ಸ್ಥಾಪಿಸ್ತಾರೆ. ಈ ಪಕ್ಷ ಕೇಳಿದ್ದಾರೆ, ಇದನ್ನ ಯಾರು ಸ್ಥಾಪನೆ ಮಾಡಿದ್ರೆ ಅಂತ ಎಕ್ಸಾಮ್ ಅಲ್ಲಿ ಬಂದಿದೆ. ಫಾರ್ವರ್ಡ್ ಬ್ಲಾಕ್, ಸುಭಾಷ್ ಚಂದ್ರ ಬೋಸ್ ರಿಟಾಲಿಯೇಷನ್ ಡೇ, ಸೇಡು ತೀರಿಸಿಕೊಳ್ಳುವ ದಿನ ಆಚರಣೆ ಮಾಡ್ತಾರೆ. ಮಂಜುಳಾ, ವೆಲ್ಕಮ್ ಟು ದ ಕ್ಲಾಸ್. ಸೊ ಓಕೆ, ಸೇಡು ತೀರಿಸಿಕೊಳ್ಳುವ ದಿನ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರೆ, ರಿಟಾಲಿಯೇಷನ್ ಡೇ. ಏನದು ಸೇಡು ತೀರಿಸಿಕೊಳ್ಳುವ ದಿನ ಅಂದ್ರೆ, ಬ್ರಿಟಿಷರ ವಿರುದ್ಧ ಹಿಂಸೆಗೆ ಪ್ರಚೋದನೆ ಪಟ್ಬಿಡ್ತಾರೆ. ರಿಟಾಲಿಯೇಷನ್ ಡೇ ಬಂಗಾಳಲ್ಲೇ ಅವ್ರು ವಾಪಸ್ ಹೋಗಿರ್ತಾರಲ್ಲ, ಯಾವಾಗ ಅವರು ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಎಲ್ಲ ರಿಸೈನ್ ಮಾಡಿದ್ಮೇಲೆ, ಫಾರ್ವರ್ಡ್ ಬ್ಲಾಕ್ ಬೆಂಗಾಲಲ್ಲೇ ಪಶ್ಚಿಮ ಬಂಗಾಳಲ್ಲೇ, ಎಲ್ಲ ಬಂಗಾಲಲ್ಲಿ, ಪಶ್ಚಿಮ ಬಂಗಾಳದ ಈಗಿದೆ. ಓಕೆ, ಅವಾಗೆಲ್ಲ ಬೆಂಗಾಲ್ ಅಂತ ಕರಿತಿದ್ರು, ಬರೀ ಬೆಂಗಾಲ್ ಅಂತ ಕರಿತಿದ್ರು. ಇತ್ತು ಬಿಡಿ, 1905 ಅಲ್ಲಿ ಕರ್ಜನ್ ಮಾಡಿದಾನೆ, ಈಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಮಾಡಿದ್ದ. ಬಟ್ ಆಮೇಲೆ 1911 ಮತ್ತೆ ಅದನ್ನ ಮತ್ತೆ ಕೂಡಿಸಿರ್ತಾರೆ, ಮತ್ತೆ ಬೆಂಗಾಲ್ ಅಂತ ಮಾಡಿರ್ತಾರೆ. ಅದು ನಿಮ್ಗೆ ಗೊತ್ತಿದೆ ಹಿಸ್ಟ್ರಿ, ಅದನ್ನ ನಾನು ಕ್ಲಾಸ್ ಅಲ್ಲಿ ಮಾಡಿದೆ. ನೆಕ್ಸ್ಟ್ ರಿಟಾಲಿಯೇಷನ್ ಡೇ ಮಾಡ್ತಾರೆ, ಹಿಂಸೆ, ಬ್ರಿಟಿಷರ್ ವಿರುದ್ಧ ಹಿಂಸೆಗೆ ಪ್ರಚೋದನೆ ಕೊಟ್ಬಿಡ್ತಾರೆ, ಅರೆಸ್ಟ್ ಮಾಡ್ಬಿಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರೆ, ಹಿಂಸೆಗೆ ಪ್ರಚೋದನೆ ಕೊಟ್ಬಿಡ್ತಾರೆ, ರಿಟಾಲಿಯೇಷನ್ ಡೇ ಸೇಡು ತೀರಿಸಿಕೊಳ್ಳೋದನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಅರೆಸ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ಈ ವಿಷಯಗಳಿಗಾಗಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಡಿಸಿಪ್ಲಿನರಿ ಆಕ್ಷನ್ ತೆಗೆದುಕೊಂಡು, ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಇನ್ನೊಂದು ಪಕ್ಷ ಸ್ಥಾಪನೆ ಮಾಡಂಗಿಲ್ಲ, ಇಟ್ಸ್ ಅಗೇನ್ಸ್ಟ್ ದ ಪಾರ್ಟಿ ರೂಲ್ಸ್. ಈಗ ಸುಭಾಷ್ ಚಂದ್ರ ಬೋಸ್ ಇನ್ನೂ ಕಾಂಗ್ರೆಸ್ ಅಲ್ಲಿ ಇದಾರೆ, ಇದ್ಕೊಂಡು ಏನ್ ಮಾಡಿದಾರೆ, ಮತ್ತೊಂದು ಫಾರ್ವರ್ಡ್ ಬ್ಲಾಕ್ ಅಂತ ಪಕ್ಷ ಸ್ಥಾಪನೆ ಮಾಡಿದಾರೆ. ಹೌ ಇಟ್ ಇಸ್ ಪಾಸಿಬಲ್? ಅದೆಂಗ್ ಸಾಧ್ಯ? ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಬೇಕು. ಈಗ ಅವ್ರು ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನಕ್ಕೆ ಅಷ್ಟೇ ರಾಜೀನಾಮೆ ಕೊಟ್ಟಿದ್ದಾರೆ, ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಇಲ್ಲ, ಅವ್ರು ಕಾಂಗ್ರೆಸ್ ಅಲ್ಲಿ ಇದಾರೆ. ಹಿ ವಾಸ್ ಅ ಮೆಂಬರ್ ಆಫ್ ಕಾಂಗ್ರೆಸ್, ಐಎನ್ಸಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸ್ಟಿಲ್ ಹಿ ವಾಸ್ ಸ್ಟಾರ್ಟೆಡ್ ಫಾರ್ವರ್ಡ್ ಬ್ಲಾಕ್. ಫಾರ್ವರ್ಡ್ ಬ್ಲಾಕ್ ಅಂತ ಒಂದು ಪಕ್ಷ ಸ್ಥಾಪನೆ ಮಾಡ್ತಾರೆ ಈ ಒಂದು ಕಾರಣಕ್ಕೋಸ್ಕರ, ಮತ್ತು ಇದು ಹಿಂಸೆ ಮಾಡಿದ್ದಕ್ಕೆ ಕಾಂಗ್ರೆಸ್ನ ಪಕ್ಷದ ಟೆಲಿಗ್ರಾಮ್ ಗ್ರೂಪ್ ಇಲ್ಲ ಕೌಶಲ್ ಅವರೇ, ಇಲ್ಲ. ಓಕೆ, ಸೊ ಹಿಂಗಾಗಿ ಏನಾಗುತ್ತೆ, ರಿಟಾಲಿಯೇಷನ್ ಡೇ, ಸೇಡು ತೀರಿಸಿಕೊಳ್ಳುವ ದಿನ ಆಚರಿಸ್ತಾರೆ. ಇದು ಎಲ್ಲ ಕಾಂಗ್ರೆಸ್ ಪಕ್ಷದ ವಿರೋಧಿ ಕೆಲಸಗಳಿವೆಲ್ಲ. ಹೀಗಾಗಿ ಏನಾಗುತ್ತೆ, ಈ ವಿಷಯಗಳಿಗೆ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಡಿಸಿಪ್ಲಿನರಿ ಆಕ್ಷನ್ ತೆಗೆದುಕೊಂಡು 3 ವರ್ಷಗಳ ಕಾಲ ಕಾಂಗ್ರೆಸ್ನಿಂದ ಹೊರಗಿಡಲಾಯಿತು. 3 ವರ್ಷಗಳ ಕಾಲ ಅವರನ್ನ ಕಾಂಗ್ರೆಸ್ನಿಂದ ಹೊರಗಿಡ್ತಾರೆ, ತೆಗಿತಾರೆ. 1941 ಭಾರತ ಬಿಟ್ಟು ಅಫ್ಘಾನಿಸ್ತಾನ ಮೂಲಕ ಯುರೋಪ್ಗೆ ಹೋದರು. ಅವ್ರನ್ನ ಹೋಮ್ ರಿಮ್ಯಾಂಡ್, ನಿಮ್ ಸ್ಟೋರಿ ಗೊತ್ತಿದೆ. ಸೊ ಮನೇಲಿ ಅವರಿಗೆ ಜೈಲಲ್ಲಿ ಇಟ್ಟಿರ್ತಾರೆ, ಅಲ್ಲಿಂದ ತಪ್ಸ್ಕೊಂಡು, ಅಲ್ಲಿಂದ ಮನೆಯಿಂದ ತಪ್ಸ್ಕೊಂಡು ವಾಯಾ ಅಫ್ಘಾನಿಸ್ತಾನ್, ಹಿ ವೆಂಟ್ ಯುರೋಪ್, ರಷ್ಯಾ, ಜರ್ಮನಿ ಎಲ್ಲ ವಿಸಿಟ್ ಕೊಡ್ತಾರೆ. ಸೊ ಅದು ಸ್ಟೋರಿ ನಾನು ಹೇಳ್ತೀನಿ, ಮುಂದೆ INA ಬಂದ ಹೇಳ್ತೀನಿ. ನಾನು ಆಲ್ರೆಡಿ INA ಕ್ಲಾಸ್ ಮಾಡಿದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಫೌಜ್ ಬಂದ ಹೇಳ್ತೀನಿ. ಅಲ್ಲಿ ಇದ್ರಲ್ಲಿ ಏನ್ ಮಾಡಿದ್ರು, ಜರ್ಮನಿಲಿ ಏನ್ ಮಾಡಿದ್ರು, ಅದೆಲ್ಲ ಡಿಸ್ಕಸ್ ಮಾಡೋಣ. ಬಟ್ ಸದ್ಯಕ್ಕೆ ಇಲ್ಲಿಗೆ ನೋಡೋಣ, ನೆಕ್ಸ್ಟ್. ಸೊ ಇಲ್ಲಿಗೆ ಮುಗಿದ 1919 ಈಗ ಸುಭಾಷ್ ಚಂದ್ರ ಬೋಸ್ ಅಕ್ಕಡೆ ಹೋದ್ರು. ಇಲ್ಲಿ ಇಂಡಿಯಾದಲ್ಲಿ ಗಾಂಧೀಜಿ ಏನ್ ಮಾಡ್ತಾರೆ ಮತ್ತೆ ಬ್ರಿಟಿಷರು ಏನ್ ಮಾಡ್ತಾರೆ ನೋಡೋಣ. ಸುಭಾಷ್ ಚಂದ್ರ ಬೋಸ್ ಮತ್ತೆ ಆಮೇಲೆ ಬರ್ತೀನಿ, ಅದು INA ಬಂದ ಹೇಳ್ತೀನಿ ನಾನು. ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಫೌಜ್ ಬಂದಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನೋಡಿ, ಆಗಸ್ಟ್ ಕೊಡುಗೆ ನೋಡಿ, ಆಗಸ್ಟ್ ಆಫರ್ 1940 ನೆನ್ಪಿಡ್ಕೊಳ್ಳಿ. ಆಗಸ್ಟ್ ಕೊಡುಗೆ 1940 ಡೇಟ್ ನೆನ್ಪಿಡ್ಕೊಳ್ಳಿ. ಇಯರ್ ಲಿನ್ಲಿತ್ಗೋ ಆಫರ್ ಅಂತ ಕರೀತಾರೆ, ಯಾಕೆಂದ್ರೆ ಆ ಟೈಮಲ್ಲಿ ವಾಯ್ಸ್ ರೈ ಲಿನ್ಲಿತ್ಗೋ, ಈ ಟೈಮಲ್ಲಿ 1940 ಟೈಮಲ್ಲಿ ವಾಯ್ಸ್ ರೈ. ಇದನ್ನ ಆಗಸ್ಟ್ ಕೊಡುಗೆ ಅಂತ ಕರೀತಾರೆ, ಲಿನ್ಲಿತ್ಗೋ ಕೊಡುಗೆ ಅಂತ ಕರೀತಾರೆ. ಅವೆರಡು ಹೆಸರು ನೆನ್ಪಿಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಅವ್ ಆಗಸ್ಟ್ ಕೊಡುಗೆ ಅಂತ ಕೊಡಲ್ಲ, ಅವ್ನ ಹೆಸರು ಕೊಟ್ಬಿಡ್ತಾರೆ.
ಸೊ ಕನ್ಫ್ಯೂಸ್ ಆಗ್ಬೇಡಿ, ಕನ್ಫ್ಯೂಸ್ ಆಗ್ಬೇಡಿ. ಎಸ್ ಲಿನ್ಲಿತ್ ಗೋ, ಲಿನ್ಲಿತ್ ಗೋ ಡಬ್ಲ್ಯೂನ ಇರ್ಲಿ, ಅದೇನೇ ಇರ್ಲಿ, ನೋ ಪ್ರಾಬ್ಲಮ್. ಓಕೆ, ಫೀಚರ್ಸ್ ನೋಡಿ, ಲಕ್ಷಣಗಳು ಆಗಸ್ಟ್ ಕೊಡುಗೆ. ಓಕೆ, ಆಗಸ್ಟ್ ಕೊಡುಗೆ ಲಕ್ಷಣಗಳು ನೋಡಿ, ಆಗಸ್ಟ್ ಕೊಡುಗೆ ಲಕ್ಷಣಗಳು ನೋಡಿ. ಡೊಮಿನಿಯನ್ ಸ್ಟೇಟಸ್ ಟು ಇಂಡಿಯನ್ಸ್, ಏನಿದೆ ಡೊಮಿನಿಯನ್ ಸ್ಟೇಟಸ್ ನ ಕ್ಲಾಸ್ ಅಲ್ಲಿ ಹೇಳಿದ್ರೆ ಬಟ್ ಅಂತ ಹೇಳ್ಬಿಡ್ತೀನಿ. ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಬಟ್ ಕನ್ನಡದಲ್ಲಿ ಡೊಮಿನಿಯನ್ ಸ್ಟೇಟಸ್ ಅಂತ ಮೆನ್ಷನ್ ಮಾಡ್ತಾರೆ. ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಏನ್ ಹೇಳಿದ್ರೆ ಪೂರ್ಣ ಸ್ವರಾಜ್ಯ ಮತ್ತು ಡೊಮಿನಿಯನ್ ಸ್ಟೇಟಸ್ ಮಧ್ಯೆ ವ್ಯತ್ಯಾಸ ಇದೆ. ಈಗ ಫಾರ್ ಎಕ್ಸಾಂಪಲ್ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾ ದೇಶಗಳಿದೆ ನೋಡಿ, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಈಗ ಪೂರ್ಣ ಸ್ವರಾಜ್ ಇಲ್ಲ, ಡೊಮಿನಿಯನ್ ಸ್ಟೇಟಸ್ ಇದೆ. ಹಂಗಂದ್ರೆ ಅವ್ರಿಗೆ ಸ್ವತಂತ್ರ ಇದೆ, ನ್ಯೂಜಿಲೆಂಡ್ಗೂ ಆಸ್ಟ್ರೇಲಿಯಾಗೆ ಸ್ವತಂತ್ರ ಇದೆ. ಆದ್ರೆ ಅವ್ರದ್ದೆಲ್ಲ ಪ್ರತಿಯೊಂದು ಕಾಯ್ದೆಗಳು ಪ್ರತಿಯೊಂದು ಬಿಲ್ಗಳಿಗೆ ನಮ್ಮ ಇಂಡಿಯಾದಲ್ಲಿ ಯಾರು ಸೈನ್ ಮಾಡ್ತಾರೆ? ರಾಷ್ಟ್ರಪತಿಗಳು ಸೈನ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದಕ್ಕೂ ರಾಷ್ಟ್ರಪತಿಗಳು ಸೈನ್ ಮಾಡ್ತಾರೆ. ಹಾ, ಅಂಡರ್ ಬ್ರಿಟಿಷ್, ಎಸ್ ಎಸ್, ಮಧುಚಂದ್ರ ಕರೆಕ್ಟ್. ಸೊ ಈಗ ಬಟ್ ನ್ಯೂಜಿಲೆಂಡ್ ಅವರು ಮತ್ತೆ ಆಸ್ಟ್ರೇಲಿಯಾದವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಈಗಲೂ ಯಾರ ಕಡೆಯಿಂದ ಸೈನ್ ಹಾಕ್ಸ್ಕೊಂಡ್ ಬರ್ತಾರೆ? ಇಂಗ್ಲೆಂಡ್ ರಾಣಿ ಕಡೆಯಿಂದ ಸೈನ್ ಹಾಕ್ಸ್ಕೊಂಡ್ ಬರ್ತಾರೆ. ಪ್ರತಿಯೊಂದಕ್ಕೂ ಇಂಗ್ಲೆಂಡ್ ರಾಣಿ ಸೈನ್ ಬೇಕು. ಅವ್ರು ಯಾವುದಕ್ಕೂ ಅಪೋಸ್ ಮಾಡಲ್ಲ, ಆ ಪ್ರಶ್ನೆ ಬೇರೆ, ಯಾವುದಕ್ಕೂ ವಿರೋಧ ಮಾಡಲ್ಲ ಇಂಗ್ಲೆಂಡ್ ರಾಣಿ. ಬಟ್ ಎಲ್ಲದಕ್ಕೂ ಆ ದೇಶದ ಹೆಡ್ ಯಾರು? ಇಂಗ್ಲೆಂಡ್ ರಾಣಿನೇ ಈಗಲೂ ಕೂಡ. ಸೊ ದಟ್ ಇಸ್ ನಥಿಂಗ್ ಬಟ್ ಎ ಡೊಮಿನಿಯನ್ ಸ್ಟೇಟಸ್. ಬಟ್ ನಮ್ಮ ಭಾರತ, ನಾವು ಡೊಮಿನಿಯನ್ ಅಲ್ಲ, ಪೂರ್ಣ ಸ್ವರಾಜ್ ಸ್ಟೇಟ್. ನಾವು ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಸ್ಟೇಟ್ ನಮ್ದು, ನಮ್ಮ ದೇಶ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಸ್ಟೇಟ್. ಸೊ ಹೀಗಾಗಿ ನಮ್ಮಿಂದ ಆಯ್ಕೆ ಆದವರು, ಎಸ್ ನಮ್ಮಿಂದ ಆಯ್ಕೆ ಆದ ರಾಷ್ಟ್ರಪತಿಗಳು, ನಮ್ಮಿಂದ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿಲ್ಲ, ಇನ್ಡೈರೆಕ್ಟ್ಲಿ ನಮ್ಮಿಂದ ಆಯ್ಕೆ ಆದ ರಾಷ್ಟ್ರಪತಿಗಳೇ ನಮ್ಮ ದೇಶದ ಪ್ರತಿಯೊಂದಕ್ಕೂ ಸೈನ್ ಹಾಕ್ತಾರೆ, ಎಲ್ಲದಕ್ಕೂ ಅವ್ರು ಸೈನ್ ಬೇಕು. ಎಲೆಕ್ಟೆಡ್, ಎಸ್ ಈಸ್ ಎ ಎಲೆಕ್ಟೆಡ್ ಮೆಂಬರ್. ಹೀಗಾಗಿ ಏನಾಗುತ್ತೆ, ನಮ್ದು ಪೂರ್ಣ ಸ್ವರಾಜ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಡೊಮಿನಿಯನ್ ಸ್ಟೇಟಸ್. ಹೀಗಾಗಿ ಈ ಟೈಮಲ್ಲಿ ಏನಾಗುತ್ತೆ, ಇವ್ರು ಏನ್ ಹೇಳ್ತಾರೆ, ಆಗಸ್ಟ್ ಕೊಡುಗೆ ಏನಾದ್ರೆ ನಿಮ್ ಭಾರತಕ್ಕೆ ನಾವು ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾವು ಅದನ್ನ ತೊಳಗ್ ರೆಡಿ ಇಲ್ಲ, ಯಾಕಂದ್ರೆ ನಾವು 1930 ಸೊ ನಾವು ರಾವಿ ನದಿ ದಂಡೆಯಲ್ಲೇ ನಾವು ಪೂರ್ಣ ಸ್ವರಾಜ್ ಘೋಷಣೆ ಮಾಡಿಬಿಟ್ಟಿದ್ವಿ. ಹಾ, ಲಾಹೋರ್ ಅಧಿವೇಶನದಲ್ಲಿ, ಕರಾಚಿ ಅಧಿವೇಶನದಾಗೆಲ್ಲ ಪೂರ್ಣ ಅಧಿವೇಶನ ಎಲ್ಲ ಘೋಷಣೆ ಮಾಡಿಬಿಟ್ಟಿದ್ವಿ. ಯಾವ ಅಧಿವೇಶನ? ಲಾಹೋರ್ ಅಧಿವೇಶನ, ಕರಾಚಿ ಅಧಿವೇಶನ, ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ 1929, ಎಸ್ ಎಕ್ಸಾಕ್ಟ್ಲಿ 1929 ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆ ಮಾಡಿಬಿಟ್ಟಿದ್ವಿ. ರಾವಿ ನದಿ ದಡದಲ್ಲಿ ನಾವು 1930 ಜನವರಿ 26 ರಾವಿ ನದಿ ದಡದಲ್ಲಿ ನಾವ್ ಏನ್ ಮಾಡಿದ್ವಿ, ನಮ್ದು ಫ್ಲಾಗ್ ನ ಹಾರಿಸ್ಬಿಟ್ಟಿದ್ವಿ. ಫ್ಲಾಗ್ ಟ್ರೈಕಲರ್. ಆ ಟೈಮಲ್ಲಿ ಫ್ಲಾಗ್ ಹೆಂಗಿತ್ತು ಹೇಳಿ, ನಮ್ಮ ಭಾರತದ ಧ್ವಜ ಆಗಿತ್ತು ಕೇಸರಿ ಬಿಳಿ ಹಸಿರು. ಮೊದಲು ಮಧ್ಯದಲ್ಲಿ ಚರಕ ಇತ್ತು, ಚರಕ. ಈಗ ಈಗ ಅಶೋಕ ಚಕ್ರ ಇದೆ. ಬಿಫೋರ್ ಇಂಡಿಪೆಂಡೆನ್ಸ್ ಚರಕ, ಮಹಾತ್ಮ ಗಾಂಧೀಜಿ ಚರಕ ನೋಡಿರ್ತಾನೆ, ಚರಕ ಇತ್ತು ಆ ಟೈಮಲ್ಲಿ. ಹಾ, ಅದನ್ನ ಇಟ್ಬಿಟ್ಕೊಳ್ಳಿ, ಎಕ್ಸಾಂಪಲ್ ಅದು ಬಂದಿದೆ. ಸ್ವತಂತ್ರ ಸಿಕ್ಕಿದ ಮುಂಚೆ 1947 ಮುಂಚೆ ಸೇಮ್ ಕೇಸರಿ ಬಿಳಿ ಹೆಸರು ಇತ್ತು. ಹಾ, ಬಟ್ ಅಲ್ಲಿ ಏನಿತ್ತು, ಚರಕ ಇತ್ತು. ಈಗ ನಮಗೆ ಇಂಡಿಪೆಂಡೆನ್ಸ್ ಅಂದ್ರೆ ಆ ಚರಕ ತೆಗೆದು ಏನ್ ಮಾಡಿದ್ವಿ, ಸ್ಪೋಕ್ಸ್ ಚರಕ ತೆಗೆದು ಏನ್ ಮಾಡಿದ್ವಿ, ಈಗ ಅಶೋಕ ಚಕ್ರ ಹಾಕಿದ್ವಿ. ಸೊ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಸಂವಿಧಾನ ರಚನೆ ಸಭೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಆದ್ರೆ ಎರಡನೇ ಮಹಾಯುದ್ಧ ನಂತರ ಅಂತ ಕರಿತಾರೆ ಸಂವಿಧಾನ ರಚನಾ ಸಭೆ. ಕ್ಯಾಬಿನೆಟ್ ಆಯೋಗದ ಮುಖಾಂತರ ನಮಗೆ ಸಂವಿಧಾನ ರಚನಾ ಸಭೆ ಸಿಕ್ಕಿದೆ, ನಿಮ್ಗೆ ನೆನಪಿರಲಿ, ಎಕ್ಸಾಂಪಲ್ ಕೇಳ್ತಾನೆ. ಕ್ಯಾಬಿನೆಟ್ ಆಯೋಗದ ಮುಖಾಂತರ 1945 ಅಲ್ಲಿ ನಮಗೆ ಕ್ಯಾಬಿನೆಟ್ ಆಯೋಗದ ಮುಖಾಂತರ ಸಿಕ್ಕಿದೆ ಸಂವಿಧಾನ ರಚನಾ ಸಭೆ. ಆದ್ರೆ ಇದ್ರ ಬಗ್ಗೆ ಭರವಸೆ ಎಲ್ಲಿ ಕೊಟ್ಟಿರ್ತಾರೆ, 1946. ಓಕೆ, ಎಸ್ ಎಸ್, 1946. ಸೊ ಬಟ್ ಏನಾಗುತ್ತೆ, ಇದ್ರ ಬಗ್ಗೆ ಫಸ್ಟ್ ಚಕಾರ ಎತ್ತಿದೆ ಅಲ್ಲಿ, ಇದ್ರ ಬಗ್ಗೆ ನಾವು ಸಂವಿಧಾನ ರಚನಾ ಸಭೆ ಕೊಡ್ತೀವಿ ಅಂತ ಹೇಳಿದ್ದೆ ಅಂದ್ರೆ ಆಗಸ್ಟ್ ಆಫರ್ ಅಲ್ಲಿ, ಆಗಸ್ಟ್ ಕೊಡುಗೆ ಸಂವಿಧಾನ ರಚನಾ ಸಭೆ. ಬಟ್ ಆದ್ರೆ ಎರಡನೇ ಮಹಾಯುದ್ಧದ ನಂತರ ಅಂತ ಹೇಳ್ತಾರೆ. ನೆಕ್ಸ್ಟ್ ಓಲೈಕೆ ನೀತಿ, ಅಪೀಸ್ಮೆಂಟ್ ಪಾಲಿಸಿ. ಓಲೈಕೆ ನೀತಿ ಅಂದ್ರೆ ಇನ್ಕ್ರೀಸ್ ಇಂಡಿಯನ್ ಮೆಂಬರ್ಸ್ ಇನ್ ವೈಸ್ರೈಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ವೈಸ್ರೈದ ಒಂದಿಷ್ಟು ಕಾರ್ಯಾಂಗದ ಮಂಡಳಿ ಇರುತ್ತೆ, ಕಾರ್ಯಾಂಗದ ಘಟಕದಲ್ಲಿ ಮಿನಿಸ್ಟರ್ಸ್ ಇರ್ತಾರಲ್ವ, ಸೊ ಅವರನ್ನ ನಮ್ಮ ಭಾರತೀಯರ ಸಂಖ್ಯೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಲೈಕೆ ನೀತಿ, ಈ ಕೊಡುಗೆ ಭಾರತೀಯರ ಮೂಲ ಉದ್ದೇಶಗಳನ್ನು ಮರೆತಿತ್ತು, ಹೀಗಾಗಿ ನಾವು ಭಾರತೀಯರು ಇದನ್ನು ತಿರಸ್ಕರಿಸಿದೆವು. ಇಂಡಿಯಾದವರು ನಾವು ಇದನ್ನು ರಿಜೆಕ್ಟ್ ಮಾಡಿದ್ವಿ, ರಿಜೆಕ್ಟ್ ಇಟ್. ಆಗಸ್ಟ್ ಆಫರ್ನ ನಾವು, ಆಗಸ್ಟ್ ಕೊಡುಗೆಯನ್ನ ನಾವು ರಿಜೆಕ್ಟ್ ಮಾಡಿದ್ವಿ. ಜೆಎಲ್ ನೇರು ಇದನ್ನ ರಸ್ಟೆಡ್ ನೇಲ್ ಅಂತ ಕರೆದ್ರು. ರಸ್ಟೆಡ್ ನೇಲ್, ತುಕ್ ಹಿಡಿದ್ರ ಮೊಳೆ, ರಸ್ಟೆಡ್ ನೇಲ್. ಜೆಎಲ್ ನೇರು ಇದನ್ನ ರಸ್ಟೆಡ್ ನೇಲ್ ಅಂತ ಕರೆದ್ರು. ಇದನ್ನ ಇಟ್ಬಿಟ್ಕೊಳ್ಳಿ, ಇದು ಎಕ್ಸಾಂಪಲ್ ಕೇಳ್ತಾನೆ. ಜೆಎಲ್ ನೇರು ಯಾವುದಕ್ಕೆ ರಸ್ಟೆಡ್ ನೇಲ್ ಅಂತ ಕರೆದ್ರು ಅಂದ್ರೆ ಆಗಸ್ಟ್ ಕೊಡುಗೆ. ಪೋಸ್ಟ್ ಡೇಟೆಡ್ ಚೆಕ್, ಕ್ರಿಪ್ಸ್ ಮಿಷನ್, ಕ್ರಿಪ್ಸ್ ಆಯೋಗ, ಹೌದಾ, ಮಹಾತ್ಮ ಗಾಂಧೀಜಿ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಇವೆಲ್ಲ ಎಕ್ಸಾಂಪಲ್ ಬಂದಿರೋದೆ. ಹಾ, ನಾನು ಹೇಳ್ದ ನಿಮ್ಗೆ, ನಾನು ಸ್ಟೋರಿ ಹೇಳ್ದ ಅನ್ಕೋಬೇಡಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಆಸ್ ಫಾರ್ ಎಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್, ಮೈ ನೋಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಐ ಆಮ್ ಟೆಲಿಂಗ್ ಯು. ನಾನು ಸ್ಟೋರಿ ಮಾಡಿದ್ರೆ, ಏನಕ್ಕೆ ಸ್ಟೋರಿ ಮಾಡಿದ್ರೆ ಅಂದ್ರೆ ನಿಮ್ಗೆ ಅದು ನೆನಪು ಉಳಿಲಿ ಅಂತ. ಹಾ, 1942 ಕ್ರಿಪ್ಸ್ ಮಿಷನ್ ಅಲ್ಲಿ ಬರುತ್ತೆ, ಹೇಳ್ತೀನಿ ಅದನ್ನು ಬರುತ್ತೆ, ಮುಂದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ದೇರ್ ವಾಸ್ ನೋ ಬ್ಲಿಮ್ಸ್, ಗ್ಲಿಮ್ಸ್ ಆಗುತ್ತೆ, ಗ್ಲಿಮ್ಸ್ ಅಲ್ಲ ಗ್ಲಿಮ್ಸ್. ದೇರ್ ವಾಸ್ ನೋ ಗ್ಲಿಮ್ಸ್, ಗ್ಲಿಮ್ಸ್ ಅಂದ್ರೆ ಅದು ಯಾವುದೇ ಆಶಾ ಕಿರಣಗಳ ಕಾಣಿಲ್ಲ. ದೇರ್ ವಾಸ್ ನೋ ಗ್ಲಿಮ್ಸ್ ಆಫ್ ಇಂಡಿಪೆಂಡೆನ್ಸ್, ದೇರ್ ವಾಸ್ ನೋ ಗ್ಲಿಮ್ಸ್ ಆಫ್ ಇಂಡಿಪೆಂಡೆನ್ಸ್ ವಿತ್ ದ ಫೇಲ್ಯೂರ್ ಆಫ್ ಆಗಸ್ಟ್ ಆಫರ್, ಬಿಗಿನಿಂಗ್ ಆಫ್ ಫೈನಲ್ ಸ್ಟ್ರಗಲ್ ಇನ್ ಇಂಡಿಯಾ ವಿತ್ ಇಂಡಿವಿಜುವಲ್ ಸತ್ಯಾಗ್ರಹ. ಸೊ ಈ ಆಗಸ್ಟ್ ಕೊಡುಗೆಯಲ್ಲಿ ನಮಗೆ ಯಾವುದೇ ತರನಾದ ಸ್ವತಂತ್ರದ ಒಂದು ನಮ್ಗೆ ಸಿಗ್ಲಿಲ್ಲ ಸೂಚನೆ. ಹಾ, ಯಾವುದೇ ಸೂಚನೆಗಳು ಸಿಗ್ಲಿಲ್ಲ, ಗ್ಲಿಮ್ಸ್ ಆಫ್ ಸಿಗ್ಲಿಲ್ಲ. ಸೊ ದೇರ್ ವಾಸ್ ನೋ ಗ್ಲಿಮ್ಸ್ ಆಫ್ ಇಂಡಿಪೆಂಡೆನ್ಸ್ ವಿತ್ ದ ಫೇಲ್ಯೂರ್ ಆಫ್ ಆಗಸ್ಟ್ ಆಫರ್,
ವಿತ್ ದ ಫೇಲ್ಯೂರ್ ಆಫ್ ಆಗಸ್ಟ್ ಅವರ್ ಬಿಗಿನಿಂಗ್ ಆಫ್ ಫೈನಲ್ ಸ್ಟ್ರಗಲ್ ಇನ್ ಇಂಡಿಯಾ ವಿತ್ ಇಂಡಿವಿಜುವಲ್ ಸತ್ಯಾಗ್ರಹ. ಭಾರತದಲ್ಲಿ ಏನಾಗುತ್ತೆ, ಸೊ ಇಂಡಿವಿಜುವಲ್ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ 1940. ಏನಿದೆ ಇಂಡಿವಿಜುವಲ್ ಅಂದ್ರೆ ಡೆಲ್ಲಿ ಚಲೋ ಮೂವ್ಮೆಂಟ್ ಅಂತ ಕರಿತೀವಿ, ವೈಯಕ್ತಿಕ ಸತ್ಯಾಗ್ರಹ ಅಥವಾ ಡೆಲ್ಲಿ ಚಲೋ ಚಳವಳಿ ಅಂತ ಕರಿತೀವಿ. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಮಹಾತ್ಮ ಗಾಂಧೀಜಿನ ಯಾಕೆ ನಾವು ಇಷ್ಟಪಡಬೇಕು ಅಂದ್ರೆ ಈ ಇದನ್ನ ಹೇಳ್ತೇನೆ. ಸಿ ದ ಪರ್ಸನಲ್ ಆ ವ್ಯಕ್ತಿಯ ಒಂದು ಮುಂದಾಳತ್ವ ಯೋಚನೆ ಹಿಂಗಿತ್ತಲ್ಲ. ವೈಯಕ್ತಿಕವಾಗಿ ಬಹಳ ಜನ ಮಾತಾಡಿದ್ರೆ ಹಂಗೆ ಹಿಂಗೆ ಅದಕ್ಕೆಲ್ಲ ಬಾಳ ನಾ ಹೇಳಿದ್ರಲ್ಲ ಎಲ್ಲ, ಈಗ ನಾ ಮತ್ತೆ ಹೇಳ್ಕೊತ್ ಕೊಡಲ್ಲ. ಯಾಕಂದ್ರೆ ನಾನು ಗಾಂಧಿ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ 1920 ಇಂದ ನಾ ಮಾಡಿದ್ದೀನಿ. 1920, 25, 26 ಎಲ್ಲ 30 ಎಲ್ಲ ಮುಗಿಸಿದೀನಿ, 40 ಬಂದು ನಿಂತ್ಕೊಂಡಿದ್ದೀನಿ. ನಾನು ಸ್ಪೆಷಲ್ ಕ್ಲಾಸ್ ಅಲ್ಲೇ ಮಾಡಿದ್ದೀನಿ. ಓಕೆ, ನೀವು ಸ್ಪೆಷಲ್ ಕ್ಲಾಸ್ ಅಲ್ಲಿ ತಗೊಂಡು ನೋಡಿದ್ರೆ ಸಿಗುತ್ತೆ, ಅಥವಾ ಪ್ಲಸ್ ಕೋರ್ಸ್ ಜಾಯ್ನ್ ಆಗಿ ಪ್ಲಸ್ ಕೋರ್ಸ್ ಅಲ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ ಮಾಡರ್ನ್ ಹಿಸ್ಟ್ರಿ. ಈಗ ನಾನು ಗಾಂಧೀಜಿ ಬಗ್ಗೆ ನೀವು ಬಹಳಷ್ಟು ಕ್ವಶನ್ ಕೇಳಿದ್ರೆ ಐ ನೋ ಇಟ್, ನಿಮ್ಮ ಎಲ್ಲ ಕ್ವಶನ್ ಗಳಿಗೆ ನಾವು ಉತ್ತರ ಹೇಳ್ತೀನಿ. ಐ ಹ್ಯಾವ್ ಆನ್ಸರ್ ಫಾರ್ ಈಚ್ ಅಂಡ್ ಎವ್ರಿ ಕ್ವಶನ್ಸ್. ನೀವೇನ್ ದ್ವೇಷ ಮಾಡಿದ್ರಲ್ಲ, ನಿಮ್ ಹತ್ತು ಪಟ್ಟು ದ್ವೇಷ ಮಾಡಿದೆ ನಾನು ಡಿಗ್ರಿ ಇರ್ಬೇಕು. ನಾನು ಡಿಗ್ರಿ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಮಹಾತ್ಮ ಗಾಂಧೀಜಿ ನನ್ನಷ್ಟು ಬಹುಶಃ ದ್ವೇಷ ಮಾಡೋರು ಯಾರಿಲ್ಲ. ಬಟ್ ವೆನ್ ಐ ವೆಂಟ್ ಟು ಡೆಲ್ಲಿ, ನಾನು ಯಾವಾಗ ಡೆಲ್ಲಿ ಹೋದ ಕ್ಲಾಸ್ ಎಲ್ಲ ಕ್ಲಾಸ್ ಅಲ್ಲಿ ಬರೀ ಗಾಂಧಿ ಬಗ್ಗೆ ಮಾತಾಡೋರು, ನನಗೆ ಅವಾಗ ತಲೆ ಗೀರಕ್ಕೆ ಶುರು ಆಯ್ತು. ನಾನ್ಯಾಕೆ ಇಷ್ಟು ತಪ್ಪು ತಿಳ್ಕೊಡಿದೀನಿ, ಇವರೆಲ್ಲ ಪ್ರತಿಯೊಬ್ಬರು IAS ಆಫೀಸರ್ಸ್, ಎಲ್ಲ ಪಾಠ ಮಾಡೋರು, ಎಲ್ಲ ಎಕ್ಸ್ಪರ್ಟ್ಸ್, ಎಲ್ಲರೂ ಗಾಂಧಿ ಬಗ್ಗೆ ಹೇಳ್ತಾರೆ, ನಾನೇನ್ ತಪ್ಪು ತಿಳ್ಕೊಂಡಿದ್ದೀನಿ, ಅವ್ರ ಯಾಕೆ ಅಷ್ಟು ಹೊಗಳ್ತಾರೆ. ನಾನು ಅವಾಗ ಐ ಸ್ಟಾರ್ಟೆಡ್ ರಿಸರ್ಚ್ ಗಾಂಧಿ ಬಗ್ಗೆ ಲೈಬ್ರರಿಯಲ್ಲಿ, ಅಲ್ಲಿ ನಮ್ಮ ಸೀನಿಯರ್ಸ್ ಗಳಿಗೆ ಗಾಂಧಿ ಬಗ್ಗೆ ಹೇಳ ನನಗೆ, ನಾನ್ಯಾಕೆ ಈ ತರ ತಿಳ್ಕೊಂಡಿದ್ದೀನಿ, ಈ ತರ ಯಾಕೆ ಹೇಳ್ತಾರೆ, ಅವ್ನ ಬಗ್ಗೆ ಅಷ್ಟೊಂದು ಯಾಕೆ ಹೊಗಳ್ತಾರೆ. ಸೊ ಐ ಸ್ಟಾರ್ಟೆಡ್ ರಿಸರ್ಚ್. ನಿಮ್ಗಿಂತ 10 ಪಟ್ಟು ದ್ವೇಷ ಮಾಡಿದ್ರೆ ಅದ್ರಾಗ ಏನ್ ಡೌಟ್ ಇಲ್ಲ. ನಾನು ಒನ್ಸ್ ಅಪಾನ್ ಎ ಟೈಮಲ್ಲಿ ಸುಭಾಷ್ ಚಂದ್ರ ಬೋಸ್ ಫ್ಯಾನ್. ನೀವು ಗೊತ್ತಿರಲಿಲ್ಲ, ಹೈಸ್ಕೂಲ್ ಅಲ್ಲಿ 10th ಕ್ಲಾಸ್ ಅಲ್ಲಿ 150 ಜನರಲ್ಲಿ ಸುಭಾಷ್ ಚಂದ್ರ ಬೋಸ್ ಟಾಪಿಕ್ ಮೇಲೆ ಮಾತಾಡಿ ಫಸ್ಟ್ ಪ್ರೈಸ್ ತಗೊಂಡವನು. ಎಷ್ಟು ಅಭಿಮಾನಿ ಅಂದ್ರೆ, ನಾನು ಹೈಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಸಂಬಂಧಪಟ್ಟಂತ 3-4 ಬುಕ್ಸ್ ಓದಿದ್ದೆ ನಾನು ಸುಭಾಷ್ ಚಂದ್ರ ಬೋಸ್ ಸಂಬಂಧಪಟ್ಟಂತ. 150 ಜನರಲ್ಲಿ 8th, 9th, 10th 150 ಜನರಲ್ಲಿ ಸುಭಾಷ್ ಚಂದ್ರ ಬೋಸ್ ಟಾಪಿಕ್, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡಬೇಕು, 6 ಮಿನಿಟ್ಸ್ ಮಾತಾಡಬೇಕು, ಫಸ್ಟ್ ಪ್ರೈಸ್. ಐ ಗಾಟ್ ಫಸ್ಟ್ ಪ್ರೈಸ್ ಅಂದ್ರೆ ಎಷ್ಟು ನಾನು ಅವ್ರನ್ನ, ಎಷ್ಟು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಅಷ್ಟು ತಿಳ್ಕೊಂಡಿದ್ದೆ ನಾನು. ಅವ್ರ ಬಗ್ಗೆ ನನ್ ಕೆಟ್ಟ ಭಾವನೆ ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಫೀಲಿಂಗ್ ಅಬೌಟ್ ಸುಭಾಷ್ ಚಂದ್ರ ಬೋಸ್. ಬಟ್ ಕಂಪೇರ್ ಟು ಗಾಂಧೀಜಿ, ನನ್ ಗಾಂಧೀಜಿ ಬಗ್ಗೆ ಕೆಟ್ಟ ಫೀಲಿಂಗ್ ಇತ್ತು, ಅದು ಬೇಜಾರಾಗುತ್ತೆ. ಓಕೆ, ಸೊ ಗಾಂಧೀಜಿ ಬಗ್ಗೆ ಕೆಟ್ಟ ಫೀಲಿಂಗ್ ಇತ್ತು, ಅದು ಬೇಜಾರಾಗುತ್ತೆ. ಬಟ್ ನಾವು ಅನ್ಕೊಂಡಂಗಿಲ್ಲ, ನನ್ನ ಮಾಡರ್ನ್ ಹಿಸ್ಟ್ರಿ ಕ್ಲಾಸ್ ನೋಡ್ತಾ ಹೋಗಿ ನಾನು ನಿಮ್ಗೆ ಸತ್ಯ ಹೇಳ್ತೀನಿ. ಸತ್ಯ ಏನು ಅಂತ ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿ ಹಂಗಲ್ಲ ಅಂತ ತಿಳ್ಕೊಂಡ ಮೇಲೆ ನಮ್ಗೆ ಬಹಳ, ನನ್ಗೆ ಎಷ್ಟು ಸಲ ಹತ್ಬಿಟ್ಟಿದ್ರು, ಅವನನ್ನ ಎಷ್ಟು ದ್ವೇಷ ಮಾಡಿದಲ್ಲ, ಪಾಪ ಆ ವ್ಯಕ್ತಿ ಹಂಗಲ್ಲ, ತಪ್ಪು ಕಲ್ಪನೆಗಳು ಹುಟ್ಟಾಕಿದ್ದಾರೆ ಅದೆಲ್ಲ ಹೇಳಿ ನಾನು ನಿಮ್ ಕ್ಲಾಸ್ ಅಲ್ಲಿ ಹೇಳಿದ್ರೆ ಮತ್ತೆ ಹೇಳ್ತೀನಿ. ಈಗ ಬಿಡಿ, ಈಗ ನೋಡೋಣ ವೈಯಕ್ತಿಕ. ನೋಡಿ, ವೈಯಕ್ತಿಕ ಚಳುವಳಿ ಅಂದ್ರೆ ಈಗ ಏನಾಯ್ತು, 1940 ಏನಾಯ್ತು, ಸುಭಾಷ್ ಚಂದ್ರ ಬೋಸ್ ಅವ್ರು ಏನ್ ಮಾಡಿದ್ರು, ಹೋದ್ರು ಎಲ್ಲಿಗೆ ಹೋದ್ರು, ಅವರು ಯುರೋಪ್ ಹೋದ್ರು, ಇಂಡಿಯಾದಲ್ಲಿ ವರ್ಕೌಟ್ ಆಗಲ್ಲ, ಇದು ಕೆಲ್ಸ ಆಗಲ್ಲ. ಈಗ ಬರೀ ಇಲ್ಲಿ ಇಂಡಿಯಾದಲ್ಲಿ ಬರೀ ಗಾಂಧಿ ಹವಾ ಇದೆ, ಸೊ ಬರೀ ಗಾಂಧಿ ನಡೆದಿದ್ದು, ಇಲ್ಲಿ ನಂದೇನು ನಡೆಯಲ್ಲ, ನಾ ಏನಾದ್ರೂ ಹೊರಗಡೆ ಪ್ರೂವ್ ಮಾಡ್ಬೇಕು ಅಂತೇಳಿ ಅವರು ದೇ ವೆಂಟ್ ಔಟ್, ಹೊರಗಡೆ ಹೋದ್ರು. ಗಾಂಧೀಜಿ ಶುರು ಮಾಡಿದ್ರು, ಏನ್ ಮಾಡಿದ್ರು ಅಂದ್ರೆ, ಸೊ ಗಾಂಧೀಜಿಗೆ ಇಷ್ಟು ಕೇರ್ಫುಲ್ ವಾಚ್ ಮಾಡ್ತಿದ್ರಲ್ಲ ಬ್ರಿಟಿಷರು, ಎಲ್ಲಾ ನಾಯಕರ ಹಿಂದೆ ಅವ್ರ ಇಂಟೆಲಿಜೆನ್ಸಿ ಏಜೆನ್ಸ್ ಬಿಟ್ಟಿದ್ರು. ಇಂಟೆಲಿಜೆನ್ಸಿ ಆ ಟೈಮಲ್ಲಿ ಇಂಟೆಲಿಜೆನ್ಸಿ ಇತ್ತು, ತಿಳ್ಕೊಳ್ಳಿ ನೀವು. ಈಗೆಲ್ಲ ರಾ ರಿಸರ್ಚ್ ಅನಾಲಿಸಿಸ್ ವಿಂಗ್ ಇದೆ ಇಂಡಿಯಾದಲ್ಲಿ, IB ಇದೆ, ಇಂಟೆಲಿಜೆನ್ಸಿ ಬ್ಯೂರೋ ಇದೆ, CBI ಇದೆ, ACB ಇದೆ, ಆಂಟಿ ಕರಪ್ಷನ್, ಗುಪ್ತಚರ, ಆಂಟಿ ಕರಪ್ಷನ್ ಬ್ಯೂರೋ, ಇವೆಲ್ಲ ಇದಾವೆ ನೋಡಿ. ಇವೆಲ್ಲ ಬ್ರಿಟಿಷರ್ ಕಾಲದಲ್ಲಿ ಬಹಳ ಪವರ್ಫುಲ್ ಇತ್ತು, ಯಾಕಂದ್ರೆ ಅವರೆಲ್ಲ ಅವ್ರಗಳ ಮುಖಾಂತರ ಮಾಹಿತಿ ಪಡ್ಕೊಂತಿದ್ರು. ಸೊ ಗಾಂಧೀಜಿ ಸುತ್ತಮುತ್ತಲು ಬಹಳಷ್ಟು ಗುಪ್ತಚರ ಮಾಹಿತಿ ಇತ್ತು, ಗಾಂಧಿ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅನ್ನೋದು ಕಂಡಿಡೋ. ಯಾಕಂದ್ರೆ ಮೋಸ್ಟ್ ಡೇಂಜರಸ್ ಪರ್ಸನ್, ಬ್ರಿಟಿಷರ್ ನಿದ್ದೆ ಹಾಳು ಮಾಡೋರು. ಸೊ ಗಾಂಧೀಜಿ ಏನ್ ಮಾಡೋದು ಪ್ಲಾನ್, ಅವರು ಚೆಸ್ ಕಾಯಿ ಬಿಡೋದ್ರಲ್ಲಿ ಎಕ್ಸ್ಪರ್ಟ್, ಅವರು ಚೆಸ್ ಪ್ಲೇಯರ್, ನಂಬರ್ ಒನ್ ಚೆಸ್ ಪ್ಲೇಯರ್. ಅದ್ ಗಾಂಧೀಜಿ ಏನ್ ಮಾಡಿದ್ರೆ ಅಂದ್ರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಡಿವಿಜುವಲ್ ಸತ್ಯಾಗ್ರಹ ಅಂತ ಶುರು ಮಾಡ್ತಾರೆ, ವೈಯಕ್ತಿಕ ಚಳವಳಿ, ಡೆಲ್ಲಿ ಚಳವಳಿ ಅಂತ ಶುರು ಮಾಡ್ತಾರೆ. ಇದು ಎಕ್ಸಾಂಪಲ್ ಕೇಳಿದಾನೆ, ಇದರ ಮೊದಲ ಸತ್ಯಾಗ್ರಹಿಗಳು ಯಾರು ಅಂತ ಕೇಳಿದ್ರೆ, ಈ ವೈಯಕ್ತಿಕ ಚಳವಳಿ ಮೊದಲ ಇನಿಷಿಯಲ್ ಸತ್ಯಾಗ್ರಹಿಸ್ ನೆಹರು ಮತ್ತು ವಿನೋಬ ಭಾವೆ. ನೆನ್ಪಿಟ್ಟುಕೊಳ್ಳಿ, ಎಕ್ಸಾಂಪಲ್ ಬಂದಿದೆ. ಡೆಲ್ಲಿ ಚಲೋ ಚಳವಳಿಯ ಮೊದಲ ಸತ್ಯಾಗ್ರಹಿಗಳು ಯಾರು, ಇನಿಷಿಯಲ್ ಸತ್ಯಾಗ್ರಹಿಸ್ ಅಂತ ಕರಿತೀವಿ, ಯಾರಂದ್ರೆ ನೆಹರು ಮತ್ತು ವಿನೋಬ ಭಾವೆ. ಇದು ಎಕ್ಸಾಂಪಲ್ ಬಂದಿದೆ. ಏನಿದು, ವಾಟ್ ಇಸ್ ದ ಕಾನ್ಸೆಪ್ಟ್? ಫಾರ್ ಎಕ್ಸಾಂಪಲ್, ಈಗ ಮಧುಚಂದ್ರ ಇದ್ರ, ನಿಮ್ ಮಧುಚಂದ್ರ, ನಿಮ್ದು ಯಾವ್ದು, ನಿಮ್ದು ಯಾವ್ದೋ ಒಂದು, ಐ ಡೋಂಟ್ ನೋ ನಿಮ್ ಊರ್ ಗೊತ್ತಿಲ್ಲ, ಸಪೋಸ್ ನಿಮ್ ತುಮಕೂರು ಅನ್ಕೊಂತೀನಿ. ಓಕೆ, ಮಧುಚಂದ್ರ ತುಮಕೂರು ಇದಾರೆ, ಕೌಶಲ್ಯ ಇದಾರೆ. ಸೊ ಕೌಶಲ್ಯ ಅವ್ರದ್ದು ಯಾವ್ದು, ಅವರು ಸರ್ನೇಮ್ ಕೊಡೋದು ನಾರ್ತ್ ಕರ್ನಾಟಕ ಅನ್ಸುತ್ತೆ, ಯಾವ್ದು ಬಾಗಲಕೋಟೆ ಇದಾರೆ ಅನ್ಕೋತೀನಿ, ಬಳ್ಳಾರಿನ. ಓಕೆ, ಸೊ ನೀವೆಲ್ಲ ಲೀಡರ್ಸ್, ಮಧುಚಂದ್ರ ಅವರೇ ನೀವೊಬ್ರು ತುಮಕೂರು ಡಿಸ್ಟಿಕ್ ಅಲ್ಲಿ ಒಬ್ರು ಲೀಡರ್, ಕೌಶಲ್ಯ ಅವರು ಅಲ್ಲಿ ಲೀಡರ್, ಮತ್ತೆ ಯಾರಿದ್ದಾರೆ ಮೇಲೆ ಇಲ್ಲಿ? ಸೊ ಬಹಳ ಜನ ಇದಾರೆ, ಬೆಲ್ಗಮ್ಮ. ಓಕೆ, ಸೊ ನೆಕ್ಸ್ಟ್ ಮೇಲೆ ಯಾರಿದ್ದಾರೆ, ರಾಜೇಶ್ವರ್ ಇದಾರೆ. ಓಕೆ, ಸೊ ಬಹಳ ಜನ ಇದಾರೆ ಇರ್ಲಿ, ಋತ್ವಿಕ್ ಇದಾರೆ, ಬಹಳ ಜನ ಇದಾರೆ. ಓಕೆ, ನಾನು ಬೇರೆ ಬೇರೆ ಬೇಜಾರಾಗಬೇಡಿ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಹೆಸರು ತಗೊಂಡಿದ್ದಲ್ಲ. ಓಕೆ, ಸೊ ಏನಾಗುತ್ತೆ, ಈಗ ಕಾಂಗ್ರೆಸ್ ಲೀಡರ್ ನೀವು ಮಧುಚಂದ್ರ, ಒಂದ್ ಇನ್ನೊಂದ್ 2 ನಿಮಿಷ 2-3 ನಿಮಿಷ ಮುಗಿಸ್ಬಿಡ್ತೀನಿ. ನೀವು ಕಾಂಗ್ರೆಸ್ ಲೀಡರು, ನಿಮ್ಗೆ ಏನ್ ಹೇಳ್ಬಿಡುದು, ಗಾಂಧೀಜಿ ಕಡೆ ಇನ್ಫಾರ್ಮೇಶನ್ ಬರ್ತಿದೆ. ಏನ್ ಇನ್ಫಾರ್ಮೇಶನ್ ಬರ್ತದೆ ಅಂದ್ರೆ, ನೀವು ತುಮಕೂರಲ್ಲಿ ಜನ ಜಾಗೃತಿಯನ್ನು ಮೂಡಿಸ್ಬೇಕು, ನಿಮ್ದೇ ಒಂದು ಸಂಘಟನೆ ಮಾಡಿಕೊಂಡು. ಮಧುಚಂದ್ರ ನಿಮ್ದೇ ಒಂದು ಸಂಘ, 1 ಮಿನಿಟ್,
ನಿಮ್ದೇ ಆದ ಒಂದು ಸಂಘಟನೆಯನ್ನು ಮಾಡಿಕೊಂಡು ನೀವೇನ್ ಮಾಡ್ಬೇಕಲ್ಲಿ ಹಳ್ಳಿಗಳಲ್ಲಿ ಹೋಗಿ ಜನರ ಕಷ್ಟಗಳಿಗೆ ಭಾಗಿಯಾಗೋದು. ಎಲ್ಲಾ ಪ್ರದೇಶಗಳಲ್ಲಿ ಪ್ರಾಮಿನೆಂಟ್ ಲೀಡರ್ಸ್ ಅಂತ ಕರಿತೀವಿ. ಎಲ್ಲಾ ಪ್ರದೇಶಗಳಲ್ಲಿ ಮುಂಬೈ, ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ್, ಉತ್ತರ ಪ್ರದೇಶ, ಆಯಾ ರಾಜ್ಯಗಳೆಲ್ಲ ಕಾಂಗ್ರೆಸ್ ಲೀಡರ್ಸ್ ಇದ್ರಲ್ಲ, ಅವರೆಲ್ಲ ಒಳಗಿಂದ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ರು ಗಾಂಧೀಜಿ ಮಾಹಿತಿ. ಏನಂದ್ರೆ ನಿಂದಿದ್ದಿಷ್ಟು ಏರಿಯಾ ಆ ಏರಿಯಾದಲ್ಲಿ ಮಾಡಿದ್ರೆ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡೋದು, ಜನರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡೋದು. ಬಟ್ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡೋದಿಲ್ಲ, ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡೋದಿಲ್ಲ. ಒಂದೇ ಅಲ್ಲೇ ಒಂದು 10-20 ಜನ ಸೇರಿಸೋದು, ಅವ್ರಿಗೆ ಅವ್ರ ಕಷ್ಟಗಳಿಗೆ ಭಾಗಿಯಾಗೋದು, ಆಮೇಲೆ ಅವ್ರಿಗೆ ಸ್ವತಂತ್ರ ಹೋರಾಟದ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ಕೊಡೋದು. ಗಾಂಧೀಜಿ ಯಾವಾಗ ಕರೀತಾರೋ ಅವ್ರು ನೀವು ಹೊರಬರ್ಬೇಕು. ಗಾಂಧೀಜಿ ಯಾವಾಗ ಒಂದು ಹೋರಾಟಕ್ಕೆ ಅವಕಾಶ ಮಾಡ್ಕೊಡ್ತಾರೋ ನೀವೆಲ್ಲ ಎದ್ದು ಬರ್ಬೇಕು. ಸೊ ಏನ್ ಮಾಡ್ಬಿಡ್ತಾರೆ, ಗ್ರೌಂಡ್ ಪ್ರಿಪರೇಷನ್ ಶುರು ಮಾಡ್ಬಿಡ್ತಾರೆ. ಗ್ರೌಂಡ್ ಪ್ರಿಪರೇಷನ್ 1940 ಶುರು ಆಗುತ್ತೆ, ಇಲ್ಲಿ ಬರ್ತಿದ್ದೀನಿ ದಲಿತ ಚಳವಳಿ 1940 ಶುರು ಆಗುತ್ತೆ. ಎಲ್ಲ ಹಳ್ಳಿಗಳಲ್ಲಿ ಕಾರ್ಯಕರ್ತರು ಜಾಗೃತಿ ಮೂಡಿಸೋದಕ್ಕೆ, ಆಮೇಲೆ ಎಲ್ಲ ಹಳ್ಳಿಗಳಲ್ಲಿ ಸ್ವಯಂ ಕಾರ್ಯಕರ್ತರು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇಂಡಿಯಾದಲ್ಲಿ ಕಾಂಗ್ರೆಸ್ ತುಂಬಾ ಆಳವಾಗಿ ಬೇರೂರಿದ್ದು ಯಾವಾಗಂದ್ರೆ ಈ ಇಂಡಿವಿಜುವಲ್ ಸತ್ಯಾಗ್ರಹ ಟೈಮಲ್ಲಿ. ಯಾಕಂದ್ರೆ ಆಯಾ ಹಳ್ಳಿಗಳಲ್ಲಿ 10 ಜನ 15 ಜನ ಕಾಂಗ್ರೆಸ್ ಸ್ವಯಂ ಸೇವಕರು ಮಾಡೋದಂತೆ. ಆ ಸ್ವಯಂ ಸೇವಕರು ಏನ್ ಮಾಡೋದು, ಹಳ್ಳಿಗಳಲ್ಲಿ ಯಾರಿಗಾದ್ರೂ ಹಾಸ್ಪಿಟಲ್ ಹೋಗ್ಬೇಕಾ ಅವ್ರನ್ನ ಎದುರು ಹಾಸ್ಪಿಟಲ್ ಹೋಗೋದು, ಸೇವೆ ಮಾಡೋದು ಹಳ್ಳಿಗಳಲ್ಲಿ ಜನರ ಸೇವೆ ಮಾಡೋದು. ಯಾರು? ಕಾಂಗ್ರೆಸ್ ಕಾರ್ಯಕರ್ತರು. ಅದಕ್ಕೆ ಇವತ್ತಿಗೂ ಕಾಂಗ್ರೆಸ್ ಇದೆ ಭಾರತದಲ್ಲಿ, ಕಾಂಗ್ರೆಸ್ ನಮ್ಮ ದೇಶದ ನಾಡಿನ ಮಿಡಿತದಲ್ಲಿ ಇದೆ. ಯಾಕಂದ್ರೆ ಸ್ವತಂತ್ರ ಹೋರಾಟ ಟೈಮಲ್ಲಿ ನಮ್ಮ ದೇಶದ ಜನರಿಗೆ ಬಹಳಷ್ಟು ಕೆಲಸ ಮಾಡಿಬಿಟ್ಟಿದ್ದು. ಈಗ ಬಿಡಿ, ಈಗ ರಾಜಕೀಯ ಪಕ್ಷ ಆಗಿದೆ, ಅದು ರಾಜಕೀಯ ಪಕ್ಷ ಆಗಿದೆ. ಈಗಲೂ ಕೂಡ ನೀವು ಕಾಂಗ್ರೆಸ್ ನ ನೆಗ್ಲೆಕ್ಟ್ ಮಾಡ್ಬೇಡಿ, ಅದಕ್ಕೊಬ್ಬ ಲೀಡರ್ಶಿಪ್ ಇಲ್ಲ, ಅದಕ್ಕೊಬ್ಬ ನಾಯಕತ್ವದ ಕೊರತೆ ಇದೆ ಕಾಂಗ್ರೆಸ್ ಗೆ. ನೀವು ಕಾಂಗ್ರೆಸ್ ಅಷ್ಟು ಸುಲಭವಾಗಿ ಯಾರು ತಿಳ್ಕೊಬೇಡಿ, ಅದಕ್ಕೊಂದು ಸ್ಟ್ರಾಂಗ್ ಲೀಡರ್ಶಿಪ್ ಸಿಕ್ತು ಅನ್ಕೊಳ್ಳಿ. ಕಾಂಗ್ರೆಸ್ ಬೂದಿ ಮುಚ್ಚಿದ ಕೆಂಡ. ನಾನೇನು ಕಾಂಗ್ರೆಸ್ ಪರ್ಸನ್ ಅಲ್ಲ, ನನ್ನ ವ್ಯಕ್ತಿ, ನಾನು ಯಾರ ಬಗ್ಗೆ ಮಾತಾಡೋಣ, ಐ ಆಮ್ ಎ ನ್ಯೂಟ್ರಲ್ ಪರ್ಸನ್. ನಾನು ಬಿಜೆಪಿ ಪಕ್ಷನೂ ಅಲ್ಲ, ಕಾಂಗ್ರೆಸ್ನೂ ಅಲ್ಲ, ಜೆಡಿಎಸ್ನೂ ಅಲ್ಲ. ನಾನು ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಸತ್ಯ, ಯಾವ್ದು ಅಸತ್ಯ ಅಷ್ಟೇ ಹೇಳೋ. ನಾನು ಮೋದಿನ ಇಷ್ಟಪಡ್ತೀನಿ, ನಾನು ಪರ್ಸನಲಿ ಐ ರೆಸ್ಪೆಕ್ಟ್ ಮೋದಿ, ನರೇಂದ್ರ ಮೋದಿ. ಯಾಕಂದ್ರೆ ಈಸ್ ಅ ಪರ್ಫೆಕ್ಟ್ ಲೀಡರ್. ನಾನು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ ತಿಳ್ಕೊಬೇಡಿ, ಓಕೆ? ನಾನು ಹಂಗೆ ಹೇಳ್ತಿಲ್ಲ, ನಾನು ಹಂಗೆ ಮಾತಾಡೋದಿಲ್ಲ, ಯು ನೋ ಇಟ್, ನಮ್ಗೆ ಬಹಳ ಜನರಿಗೆ ಗೊತ್ತಿದೆ. ಸೊ ಕಾಂಗ್ರೆಸ್ ನೀವು ಅನ್ಕೋಬೇಡಿ, ಯಾಕಂದ್ರೆ ಅಷ್ಟು ಈ ಹಳೆ ಜನರು ತಗೊಂಡ್ಬಿಡಿ. ನೀವು 60 ವರ್ಷ 70 ವರ್ಷ ಅವ್ರಿಗೆಲ್ಲ ಕೇಳಿ, ನೀವು ಕಾಂಗ್ರೆಸ್ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ ಅವ್ರಿಗೆ. ನಾನು ಬಹಳಷ್ಟು ಕೇಳ್ತಿರ್ತೀನಿ ಅವಾಗ, ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದೆ. ಜಗದೀಶ್, ವೆಲ್ಕಮ್ ಟು ದ ಕ್ಲಾಸ್. ಏನ್ ಮಾಡ್ತಾರೆ, ಹಳ್ಳಿ ಹಳ್ಳಿಗಳಲ್ಲಿ ಕಾರ್ಯಕರ್ತರ ಮಾಡೋದು, ಕಾರ್ಯಕರ್ತರನ್ನ ಜನಜಾಗೃತಿ ಮೂಡಿಸೋದು, ಅವ್ರ ಕಷ್ಟಗಳಿಗೆ ಸ್ಪಂದನೆ ಮಾಡೋದು, ಇದು ಇಂಪಾರ್ಟೆಂಟ್. ಆಮೇಲೆ ಕೇಳೋದು ಕೇಸ ಹಾಲೆ ಹಾಲ್ ಕೇಸ ಹಾಲೆ ಹಾಲೆ ಅಂದ್ರೆ ನಿಮ್ಮ ಪರಿಸ್ಥಿತಿ ಹೆಂಗಿದೆ, ಹೆಂಗಿದೆ? ಸೊ ಅವ್ರು ಹೇಳೋದು, ಸ್ವಲ್ಪ 22 ತಿಂಗಳು ಸ್ವಲ್ಪ ಚೆನ್ನಾಗಿತ್ತು, 22 ತಿಂಗಳು ಚೆನ್ನಾಗಿದ್ದಪ್ಪ, ಮತ್ತೀಗ ಅದೇ ಪರಿಸ್ಥಿತಿ ಆಗ್ಬಿಟ್ಟೈತಿ, ಏನ್ ಮಾಡೋದು? ಅದಕ್ಕೆ ಸೊ ನಮಗೆ 22 ತಿಂಗಳಲ್ಲಿ ಇಷ್ಟೆಲ್ಲ ಸ್ವತಂತ್ರ ನೋಡಿದ್ರಲ್ಲ, ಅದಕ್ಕೆ ಗಾಂಧೀಜಿ ಸಪೋರ್ಟ್ ಮಾಡೋಣ. ಗಾಂಧೀಜಿ ಕರೀತಾರೆ, ಕರೆದ ನಾವು ಎಲ್ಲ ಹೋರಾಟ ಕೇಳೋಣ. ಇಳಿದ್ಮೇಲೆ ಏನ್ ಮಾಡೋಣ, ಬ್ರಿಟಿಷ್ ಹೊರಗೆ ಹಾಕ್ಬಿಟ್ಟು ನಮ್ಮ ದೇಶ ನಾವು ಸ್ವತಂತ್ರ ಅನುಭವಿಸೋಣ ಅಂತ ಎಲ್ಲ ಹಳ್ಳಿಗಳಲ್ಲಿ ಎಲ್ಲಾ ಕಡೆ ಪೂರ್ತಿ ಸ್ಪ್ರೆಡ್ ಮಾಡ್ತಾರೆ. ಅದು ಬ್ರಿಟಿಷರ್ ಗೊತ್ತಾಗುತ್ತೆ, ಸಮಟೈಮ್ಸ್ ಗೊತ್ತಾಗುತ್ತೆ, ಸಮಟೈಮ್ಸ್ ಗೊತ್ತಾಗಲ್ಲ. ಬಿಡಿ, ಏನ್ ಮಾಡ್ತಾರೆ ಬಿಡು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ರೆ ಅದು ಗೊತ್ತಾಗ್ತಿಲ್ಲ ಯಾರಿಗೂ. 10 ಜನ 20 ಜನ ಸೇರಿಸೋದು, ಒಂದೊಂದು ಓಣಿಯಲ್ಲಿ ಜನರನ್ನ ಸೇರಿಸೋದು, ಅವ್ರಿಗೆ ಅವೇರ್ನೆಸ್ ಕೊಡೋದು, ಸ್ವತಂತ್ರ ಹೋರಾಟದ ಬಗ್ಗೆ ಅವೇರ್ನೆಸ್ ಕೊಡೋದು. ನೀವು ಗಾಂಧೀಜಿ ಕರೆದಾಗ ಬರ್ಬೇಕು, ಗಾಂಧೀಜಿ ಕರೆದಾಗ ಬರ್ಬೇಕು. ಸೊ ಜನ ಕಾಯ್ತಾ ಇದ್ರು, ವೇಟಿಂಗ್. ನೆಕ್ಸ್ಟ್ ಯಾರ್ದು? ಪುನೀತ್ ರಾಜ್ಕುಮಾರ್ ಯುವರತ್ನ ಯಾವ ಫಿಲ್ಮ್ ಬರ್ತದೆ, ಜನ ಕಾಯ್ತಾ ಇದಾರೆ ವೇಟಿಂಗ್ ಅಲ್ಲಿ. ಬಟ್ ಫಿಲ್ಮ್ ರಿಲೀಸ್ ಮಾಡ್ತಾನೆ ಇಲ್ಲ. ರಕ್ಷಿತ್ ಸಿಟಿ ಇದೆಯಲ್ಲ, ಯಾವ್ದಿದೆ ಅವನೇ, ಅವನೇ ಶ್ರೀಮನ್ನಾರಾಯಣ. ವೇಟಿಂಗ್ ಅಲ್ಲಿ ಇದಾರೆ, ಬಹಳ ಜನ ವೇಟಿಂಗ್ ಅಲ್ಲಿ ಇದಾರೆ, ಬಟ್ ಫಿಲ್ಮ್ ಬರ್ತಾನೆ ಇಲ್ಲ. ಸೊ ಗಾಂಧೀಜಿ ಏನ್ ಮಾಡಿದ್ರು, 1940 ಶುರು ಮಾಡ್ತಾರೆ ಇಂಡಿವಿಜುವಲ್ ಸತ್ಯಾಗ್ರಹ ಶುರು ಮಾಡ್ತಾರೆ. ಅವ್ರು ಎಲ್ಲ ಏನ್ ಹೇಳಿದ್ರೆ, ಗಾಂಧೀಜಿ ಯಾವಾಗ ಕರೀತಾರೆ ಬರ್ಬೇಕು, ಯಾವಾಗ ಕರೀತಾರೆ ಬರ್ಬೇಕು ಅಂತ. ಬಟ್ ಗಾಂಧೀಜಿ ಕರೆಯಕ್ತಾ ಇರಲಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಸಿಚುವೇಶನ್ ಆಡ್ ಇರುತ್ತೆ, ಆಡ್ ಸಿಚುವೇಶನ್ ಇರುತ್ತೆ. ಆಡ್ ಸಿಚುವೇಶನ್ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಇನ್ನೂ ಬಿರುಕು ಬಾಳ ಇರುತ್ತೆ. ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಒಗ್ಗಟ್ಟು ಬಂದಿರಲ್ಲ, ಆ ಕೆಲಸ ಮಾಡ್ತಿರ್ತಾರೆ ಗಾಂಧೀಜಿ, ಆ ಕೆಲಸ ಮಾಡಿಸ್ತಿರ್ತಾರೆ. ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಒಗ್ಗಟ್ಟು ಮಾಡಿಸ್ತಾ ಇರ್ತಾರೆ, ಮಹಿಳಾ ಸಬಲೀಕರಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅಸ್ಪೃಶ್ಯತೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಒಗ್ಗಟ್ಟು ಬರ್ಬೇಕಲ್ಲ, ಅವ್ರು ಗಾಂಧೀಜಿ ಹೇಳ್ಬಿಟ್ಟಿದ್ರು, ಒಂದೇ ಶಾಟ್ ಹೊಡಿತೀನಿ, ಒಂದೇ ಶಾಟ್ ಹೊಡೆದ್ರೆ ಬ್ರಿಟಿಷರ್ ಹೊರಗ್ಬಿಟ್ಟು ಹೋಗ್ಬೇಕು, ಯಾವ ಶಾಟ್ ಅಂತ ಹೇಳ್ತೀನಿ ನನಗೆ. ಸೊ ಅದಕ್ಕೆ ಇಂಡಿವಿಜುವಲ್ ಸತ್ಯಾಗ್ರಹ, ದಲ್ಲಿ ಚಲೋ ಮೂವ್ಮೆಂಟ್ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಅವೇರ್ನೆಸ್ ಮಾಡೋದು. ಸೊ ಗಾಂಧೀಜಿ ಕರೆದಾಗ ಎಲ್ಲರೂ ದೆಲ್ಲಿ ಕಡೆ ಬರ್ಬೇಕು, ಡೆಲ್ಲಿ ಕಡೆ ಬರ್ಬೇಕು, ಡೆಲ್ಲಿಗೆ ಬರ್ಬೇಕು ಎಲ್ಲರೂ ಗಾಂಧೀಜಿ ಕರೆದಾಗ. ಜನ ಕಾಯ್ತಾ ಇದಾರೆ, ವೇಟಿಂಗ್ ಅಲ್ಲಿ ಇದಾರೆ ಜನ ಕಾಯ್ದು. ಬಟ್ ಗಾಂಧಿ ಕರೀತಾರೆ ಇಲ್ಲ, ಬಟ್ ಒಂದ್ ಟೈಮ್ ಬರುತ್ತೆ, ಸಿಚುವೇಶನ್ ಬರುತ್ತೆ. ಯಾವಾಗ ಕರೀತಾರೆ ಅಂದ್ರೆ ಗಾಂಧಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942 ಅಲ್ಲಿ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂತ ಒಂದು ಘೋಷಣೆ ಕೊಡ್ತಾರೆ. ಅವತ್ತೆ ಆಗಸ್ಟ್ 9, 1942 ಅರೆಸ್ಟ್ ಮಾಡ್ತಾರೆ ಅವ್ರಿಗೆ. ಎಲ್ಲ ಬ್ರಾಸ್ ಲೀಡರ್ಸ್, ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳನ್ನ ಅರೆಸ್ಟ್ ಮಾಡ್ತಾರೆ. ಗಾಂಧೀಜಿ ಜೈಲ್ಗೆ ಹೋಗ್ತಾರೆ. ನೆಕ್ಸ್ಟ್ ಡೇ ಇಡೀ ದೇಶದ ತುಂಬೆಲ್ಲ ಜನ ಇರುವೆ ತರ ಬರಕ್ ಶುರು ಆಗ್ತಾರೆ. ಇರುವೆ ತರ ರೋಡ್ ಮೇಲೆಲ್ಲ ಜನ ಎಲ್ಲಿ ಬೇಕಲ್ಲಿ ಹೋರಾಟ. ಬ್ರಿಟಿಷರಿಗೆ ದಂಗಾಗ್ಬಿಡ್ತಾರೆ, ಹೆಂಗ್ ಸಾಧ್ಯ ಇದು, ಹೌ ಇಟ್ ಇಸ್ ಪಾಸಿಬಲ್. ಆ ಟೈಮಲ್ಲಿ ಟಿವಿ ಇರ್ಲಿಲ್ಲ, ಏನಿರ್ಲಿಲ್ಲ, ಜನರಲ್ಲ ಅನಕ್ಷರತೆ ಸಾಕ್ಷರತೆ ಇರ್ಲಿಲ್ಲ. ಇಂಥ ಜನರ ಜೊತೆಗೆ ಒದ್ದಾಡಬೇಕು, ಗುದ್ದಾಡಬೇಕು. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಆಗ್ಲಿಲ್ಲ, ಈ ಜನರ ಜೊತೆಗೆ ಒದ್ದಾಡಕ್ ಆಗ್ಲಿಲ್ಲ, ಬಿಟ್ಟು ಹೋದ್ರು. ಗಾಂಧೀಜಿಯವರು ಜನರಲ್ಲಿ ಅಜ್ಞಾನ 108, ಅವನೊಂದು ಮಾತಾಡಿದ್ರೆ ಇವನೊಂದು, ಅವಳೊಂದು ಮಾತಾಡಿದ್ರೆ ಅವನೊಂದು,
ಇಂಥ ಜನರ ಜೊತೆ ಒದ್ದಾಡಿ ಗುದ್ದಾಡಿ 2 ವರ್ಷ ಟೈಮ್ ತಗೊಂಡು ಡೂ ಆ ಡಯತ್ ಸ್ಟೇಟ್ಮೆಂಟ್ ಕೊಟ್ರೆ ಇಡೀ ಇಡೀ ದೇಶದ ಜನ ಬೀದಿಗಳದ್ದು ಹೋರಾಟ ಮಾಡ್ತಾರೆ ಅಂದ್ರೆ ಯಾರೊಬ್ರು ಲೀಡರ್ ಇಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಲೀಡರ್ಲೆಸ್ ಮೂವ್ಮೆಂಟ್ ಅಂತ ಕರೀತಾರೆ, ನಾಯಕತ್ವದ ಇಲ್ಲದೆ ಒಂದು ಹೋರಾಟ ಕರೀತಾರೆ. ಅದು ಯಾರು ಅದಕ್ಕೊಂದು ಹಿಂದೆ ಬೇಕಲ್ಲ, ಅದಕ್ಕೊಂದು ಪ್ರಿಪರೇಷನ್ ಬೇಕಲ್ಲ. ಇಂಡಿವಿಜುವಲ್ ಸತ್ಯಾಗ್ರಹ, ಇದ್ರ ಬಗ್ಗೆ ಬಹಳ ಜನ ಗೊತ್ತಿಲ್ಲ ನಿಮ್ಗೆ. ವೈಯಕ್ತಿಕ ಸತ್ಯಾಗ್ರಹನೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗೆ ಬೇಸ್ ಫೌಂಡೇಶನ್. ಬ್ರಿಟಿಷರ್ ಇಷ್ಟು ದಂಗ್ ಆಗ್ತಾರ ಅಂದ್ರೆ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ, ಹೆಂಗ್ ಬಂತು, ಲಕ್ಷ ಲಕ್ಷ ಜನ ರೋಡ್ ಮೇಲೆ ಬರ್ತಾ ಇದಾರೆ ಹೋರಾಟ ಮಾಡ್ತಾ ಇದಾರೆ, ಹೆಂಗ್ ಸಾಧ್ಯ ಇದ್ರು? ಯಾರು ಇಲ್ಲ, ಲೀಡರ್ಸ್ ಮಾತ್ರ ಯಾರು ಇಲ್ಲ. ಒಬ್ಬ ನಾಯಕ ಇದ್ರೆ ನಾಯಕನ ಬೆನ್ನತ್ ಬರ್ತಾರೆ, ಅಲ್ಲಿ ಲೀಡರ್ಸ್ ಇಲ್ಲ, ಬರೀ ಜನ ಬರ್ತಾ ಇದಾರೆ. ಹೌ ಇಟ್ ಇಸ್ ಪಾಸಿಬಲ್ ಅಂದ್ರೆ ಗಾಂಧಿ ಡಿಡ್ ಇಟ್ ಪ್ರೀ ಪ್ಲಾನ್ಡ್, ಈಚ್ ಅಂಡ್ ಎವ್ರಿಥಿಂಗ್ ಪ್ರೀ ಪ್ಲಾನ್ಡ್, ಎವ್ರಿಥಿಂಗ್ ಪ್ರೀ ಪ್ಲಾನ್ಡ್. ಸೊ ಅವಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ನಾಳೆ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಇಂಡಿವಿಜುವಲ್ ಸತ್ಯಾಗ್ರಹ. ನೋಡಿ ಇಲ್ಲಿ ಇದು ಇದನ್ನ ಒಂದ್ಸಲ ಓದ್ಬಿಡ್ತೀನಿ. ಆಯಾ ಆಯಾ ಆ ಮೊದಲ ಸತ್ಯಾಗ್ರಹಿಗಳು ನೇರು, ಇದು ಇದನ್ನ ಒಂದ್ಸಲ ಓದ್ಬಿಡ್ತೀನಿ ನೆನ್ಬಿಟ್ಕೊಂಡು. ಮೊದಲ ಸತ್ಯಾಗ್ರಹ ನೇರು ಮತ್ತು ವಿನೋಬಾ ಭಾವೆ ನೆನ್ಬಿಟ್ಕೊಳ್ಳಿ. ಆಯಾ ಆಯಾ ಸ್ಥಳಗಳ ಪ್ರಮುಖ ನಾಯಕರನ್ನು ನಿಯೋಜಿಸಿ ಅವರಿಂದ ಜನರಲ್ಲಿ ಜಾಗೃತಿ ಮೂಡಿಸಿ ಹೋರಾಟಕ್ಕೆ ಅಣಿಗೊಳಿಸುವುದು, ಜನರ ಕಷ್ಟಗಳಿಗೆ ಸ್ಪಂದಿಸುವುದು. ಈ ಹೋರಾಟದ ಉದ್ದೇಶ ಶಾಂತಿಯುತವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಜನರನ್ನು ಜಾಗೃತಿ ಮೂಡಿಸುವುದು ಆಗಿತ್ತು, ಹೊರತಾಗಿ ಜನಾಂದೋಲನ ಮಾಡುವ ಉದ್ದೇಶವಿರಲಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ, ಚಿಕ್ಕ ಚಿಕ್ಕದು. ಗಾಂಧೀಜಿ ಡಿಕ್ಲೇರ್ಡ್ ಅಜೆಂಡಾ, ಗಾಂಧೀಜಿ ಹೇಳ್ತಾರೆ ಸುಮ್ಮನೆ ಬ್ರಿಟಿಷರ ಯುದ್ಧದಲ್ಲಿ ಮುಳುಗಿ ಸಮಸ್ಯೆಯಲ್ಲಿರುವಾಗ ಮತ್ತಷ್ಟು ಸಮಸ್ಯೆಗಳು ಸೃಷ್ಟಿ ಮಾಡಲು ನನಗೆ ಇಷ್ಟವಿಲ್ಲ ಎಂದರು. ಹಿಡನ್ ಅಜೆಂಡಾ, ಅವರ ಒಳಗಿನ ಒಂದು ಆಸೆ ಏನಾಗಿತ್ತು ಅಂದ್ರೆ ಪ್ರಿಪೇರಿಂಗ್ ದ ಪೀಪಲ್ ಫಾರ್ ಫೈನಲ್ ಸ್ಟ್ರಗಲ್, ಕೊನೆಯ ಸಿದ್ಧತೆ, ಲಾಸ್ಟ್ ಪ್ರಿಪರೇಷನ್ ಅಂತ ಗಾಂಧೀಜಿ ಹೇಳ್ಬಿಟ್ಟಿದ್ರು. ಇದು ಲಾಸ್ಟ್ ಪ್ರಿಪರೇಷನ್, ಬ್ರಿಟಿಷರ ಇನ್ಮೇಲೆ ನಾವು ಇಟ್ಕೊಳಕಾಗಲ್ಲ. ಸೊ ದಿಸ್ ಇಸ್ ದ ರೈಟ್ ರೈಟ್ ಟೈಮ್ ಟು ಕಿಕ್ ಔಟ್ ದೆಮ್, ಅವ್ರನ್ನ ಹೊರಗೆ ಓಡಿಸಿ ಹೊರಗೆ ಒದ್ದು ಓಡಿಸೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳಿ ಕೊಡ್ತಾರೆ. ಡೂ ಆ ಡಯತ್ ಕೊಟ್ಟಾಗ ರೋಡಿಗೆಲ್ಲ ಇಳಿದು ಜನ ಹೋರಾಟ ಮಾಡ್ತಾರೆ. ಅದು ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನು, ಸ್ವಲ್ಪ ಲಾಸ್ಟ್ ಬಹಳ ಇರಲಿಲ್ಲ, ಲೈಟ್ ಆಗಿದೆ ಸ್ವಲ್ಪ. ಅದನ್ನ ಹೇಳಿ ಮತ್ತೆ ಮುಂದೆ ಕ್ರಿಪ್ಸ್ ಮಿಷನ್ ಹೇಳ್ತೀನಿ. ಸೊ ಕ್ರಿಪ್ಸ್ ಮಿಷನ್ ಆದ್ಮೇಲೆ ಆಗಸ್ಟ್ ಆಮೇಲೆ ಇದು ಕ್ಯಾಬಿನೆಟ್ ಆಯೋಗ ಬಗ್ಗೆ ಹೇಳ್ತೀನಿ. INA ಇಂಡಿಯನ್ ನ್ಯಾಷನಲ್ ಆಜಾದಿನ್ ಪೌಸ್ 1947. ಇನ್ನೊಂದು 3-4 ಕ್ಲಾಸ್ ಆದ್ರೆ ಇಟ್ ವಿಲ್ ಫಿನಿಶ್. ಓಕೆ, ಸೊ ದಿಸ್ ಇಸ್ ಆಲ್ ಟುಡೇಸ್ ಕ್ಲಾಸ್, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೇರ್. ಓಕೆ, ಇಲ್ಲಿವರೆಗೆ ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ ನೋಡೋಣ ನೆಕ್ಸ್ಟ್. ಎನ್ವಿರಾನ್ಮೆಂಟ್ ಮಾಡೋಣ, ಮತ್ತೆ ಮಾಡ್ತೀನಿ ನೋಡೋಣ. ಹೇಳ್ತೀನಿ ಬಸಲಿಂಗಮ್ ಅವ್ರು ಹೇಳ್ತೀನಿ. ಬಾಲೇಶ್ ಸರ್ ಪ್ಲಸ್ ಕೋರ್ಸ್ ಆಫರ್ ಆಗ್ತಾ ಇಲ್ಲ. ಆಗ್ತಾ ಇಲ್ವಾ ಅಂದ್ರೆ ನೀವು ಮುಂಚೆ ಯಾವಾದ್ರು ಒಂದ್ ತಿಂಗಳು ತಗೊಂಡಿದ್ರ ಬಾಲೇಶ್? ಇಲ್ಲಿ ನೋಡಿ ಒಂದ್ ನಿಮಿಷ ಯಾರಾದ್ರೂ ನೋಡಿ, ಇದು ಇದನ್ನ ಇನ್ನೊಂದ್ ನಿಮಿಷ ಇರಿ, ಇದನ್ನು 249 ಇದನ್ನ ಯುಟಿಲೈಸ್ ತಗೊಳ್ಳಿ, ನಿಮಗೆ ಲಾಭ ಇದೆ. ಒಂದ್ ತಿಂಗಳಿಗೆ ಬರೀ ಜಸ್ಟ್ 250 ರೂಪೀಸ್, ನನ್ನ ರೆಫರಲ್ ಕೂಡ ಯೂಸ್ ಮಾಡಿ. ನಿಮಗೆ ಬಾಲೇಶ್ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಹೇಳ್ತೀನಿ, ನೀವು ರೆಫರಲ್ ಕೂಡ ಹಾಕಿದ್ರ ಬಾಲೇಶ್? ನೀವು ರೆಫರಲ್ ಕೂಡ ಹಾಕಿಲ್ಲ ಅನ್ಕೊಂತೀನಿ. ನೀವು ರೆಫರಲ್ ಕೂಡ ಹಾಕಿದ್ಮೇಲೆ ನೀವು ನಂದು ಆಗ್ತಾ ಇಲ್ಲ. ಈಗ ಏನ್ ಗೊತ್ತಾ, ಋತ್ವಿಕ್ ಮತ್ತೆ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ರೆಫರಲ್ ಕೂಡ ಹಾಕಿದ್ಮೇಲೆ ಅಪ್ಲೈ ಅಂತ ಕೂಡ ಇಲ್ಲಿ ಪಕ್ಕದಲ್ಲಿ ಅಪ್ಲೈ ಆಗ್ತಂದ್ರೆ ಅಲ್ಲಿ ಡಿಡಕ್ಟ್ ಆಗ್ಬಿಡುತ್ತೆ. 1400 ಇದ್ರೆ ನಿಮ್ ಪಟ್ಟದ 250 ರೂಪಾಯಿ ತೋರಿಸುತ್ತೆ. ಓ, 10% ಡಿಡಕ್ಟ್ ಆಗ್ತಾ ಇದೆಯಾ? ಅಂದ್ರೆ ನೀವು ಮುಂಚೆ ತಗೊಂಡಿದ್ರ, ಮುಂಚೆ ಒಂದ್ ತಿಂಗಳು ಆಫರ್ ಏನ್ ತಗೊಂಡಿದ್ರ, ನೀವು ಮುಂಚೆ 1 ತಿಂಗಳು 2 ತಿಂಗಳು ತಗೊಂಡಿದ್ರೆ ಆಗಲ್ಲ. ಐ ಡೋಂಟ್ ಅದನ್ನ ಒಂದ್ಸಲ ಅನ್ಅಕಾಡೆಮಿ ಕೇಳಿ ನೋಡಿ. ಸೊ ಯೂಸ್ ದಿಸ್, ಓಕೆ, ಯೂಸ್ ದಿಸ್ ರೆಫರಲ್ ಕೋಡ್, ಯೂಸ್ ದಿಸ್ ರೆಫರಲ್ ಕೋಡ್ ಅಂಡ್ ಗೆಟ್ ದಿಸ್ ಆಫರ್, ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಆಫರ್. ಓಕೆ, ಇಲ್ವಾ? ಯಾಕೆ ಬರ್ತಾ ಇಲ್ಲ? ನೀವು ಅಲ್ಲಿ ನಾನು ರೆಫರಲ್ ಕೋಡ್ ಕೊಟ್ಟ ಮೇಲೆ, ಅಪ್ಲೈ ಅಂತ ಕೊಟ್ಟ ಮೇಲೆ ನಿಮ್ಗೆ 250 ರೂಪೀಸ್ ತೋರಿಸ್ಬೇಕು. ಇಲ್ಲ ಒಂದ್ಸಲ ಅನ್ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಸೊ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಏನಂತ ಕೇಳಿ ನೋಡಿ. ಯಾಕಂದ್ರೆ ಅವ್ರಿಗೆ ಗೊತ್ತು, ನಮ್ಗೆ ಏನ್ ಗೊತ್ತಿಲ್ಲ. ಓಕೆ, ಇಂಟರ್ವ್ಯೂ ಇದೆ ಇದೆ ಇಲ್ಲ, ಇಂಟರ್ವ್ಯೂ ಇಲ್ಲ. ಓಕೆ ಸರಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ರಾಜೇಶ್ವರಿ ಅವರು ಮತ್ತೆ ಇವ್ನಿಂಗ್ ಪ್ಲಸ್ ಕ್ಲೋಸ್ ಅಲ್ಲಿ ಇದು ಇದೆ, ಎನ್ವಿರಾನ್ಮೆಂಟ್ ಇದೆ. ಓಕೆ, ಥ್ಯಾಂಕ್ ಯು.